हाँ ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಶತಶತಮಾನಗಳೇ ಉರುಳಲಿ, ನಾ ಅಳಿದರೂ ನೀ ಅಳಿದರೂ ಕೊನೆಗೊಬ್ಬ ಕನ್ನಡಿಗನೇ ಉಳಿದರೂ ಕನ್ನಡಮಯವಾಗುವುದು ಕನ್ನಡ ನಾಡೆಲ್ಲ. ಆ ಒಬ್ಬ ಕನ್ನಡಿಗ ನೀನಾಗು ಬಾ, ಈ ತಾಯರಿಣವ ತೀರಿಸು ಬಾ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಈ ಅಪೂರ್ವ ಕನ್ನಡದ ಸಂಜೆಯಲ್ಲಿ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಆಸಕ್ತಿಪೂರ್ವಕವಾಗಿ ಭಾಗವಹಿಸುತ್ತಿರುವ ಎಲ್ಲ ಕನ್ನಡದ ಮನಸ್ಸುಗಳನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಿದ್ದೇನೆ. ಕನ್ನಡ ಒಂದು ಭಾಷೆಯಾಗಿ ಕನ್ನಡಿಗನಲ್ಲಿ ಉಳಿದುಕೊಂಡಿಲ್ಲ, ಅದು ನಿರಂತರವಾಗಿ ಕನ್ನಡಿಗನಿಗೆ ದಾರಿದೀಪವಾಗಿ, ಮಾರ್ಗದೀಪಿಕೆಯಾಗಿ, ಒಳಿತಿನಡೆಗೆ ಮುನ್ನಡೆಸುವ ಪ್ರೇರಿತ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರಿಸಾಟಿ ಇಲ್ಲದ ಅಪರೂಪದ ನುಡಿಯೇ ನಮ್ಮ ಕನ್ನಡ ನುಡಿ. ಈ ನುಡಿಯೊಳಗಿನ ಅದ್ಭುತ ಪ್ರಪಂಚದ ವಿಶಾಲವೂ ವಿಸ್ತಾರವೂ ಆಗಿರುವ ಸಾಹಿತ್ಯ ಪ್ರಪಂಚದ ಬಗೆಗಿನ ಪಯಣವೇ ನಮ್ಮ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮ. ಕಾಸರಗೋಡಿನ ಕನ್ನಡ, ಕನ್ನಡತನದ ಜೀವಂತಿಕೆಯನ್ನು ಸಾಕ್ಷಿಯಾಗಿಸುವ ಈ ಕಾರ್ಯಕ್ರಮವು ಕಾಸರಗೋಡಿನ ಕನ್ನಡಿಗರ ಹಾಗೂ ಕರುನಾಡಿನ ಕನ್ನಡಿಗರ ಸಹಾಯ ಸಹಕಾರದೊಂದಿಗೆ ತನ್ನ 7 ಕಾರ್ಯಕ್ರಮವನ್ನು ಅಭೂತಪೂರ್ವ ಯಶಸ್ವಿಯೊಂದಿಗೆ ಸಂಪನ್ನಗೊಳಿಸಿ 8ನೇ ಕಾರ್ಯಕ್ರಮಕ್ಕೆ ಸಜ್ಜಾಗಿ ನಿಂತಿದೆ ನಮ್ಮ ಕನ್ನಡ ವಿಭಾಗ, ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಪೆರಿಯ ಕಾಸರಗೋಡು. ಸಾಹಿತ್ಯ ಲೋಕದಲ್ಲಿ ನಿರಂತರ ತಪಸ್ವಿಗಳಂತೆ ಸಾಧನೆಗೈಯುತ್ತಿರುವ ಸಾಧಕರನ್ನು ಕನ್ನಡಿಗರಿಗೆ ಪರಿಚಯಿಸುವ, ಅವರ ಮೌಲ್ಯಾಧಾರಿತ ನುಡಿಗಳಿಗೆ ಸಾಕ್ಷಿಯಾಗಿಸುವ ಕಾರ್ಯಕ್ರಮವೇ ನಮ್ಮ ಸಾಹಿತ್ಯಯಾನ. ಇಂದಿನ ಈ ಸುದಿನದಲ್ಲಿ ನಮ್ಮ ಸಾಹಿತ್ಯಯಾನ ನಿರಂತರ ಪಯಣಕ್ಕೆ ಶೋಭೆ ತರಲು ನಮ್ಮೊಂದಿಗೆ ಇಂದು ಕೈಜೋಡಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯ ಲೋಕದ ಮೇರು ಪ್ರತಿಭೆ, ಕನ್ನಡ ನಾಡಿನ ಹೆಸರಾಂತ ಲೇಖಕರು ಆಗಿರುವ ಡಾಕ್ಟರ್ ರಹಮತ್ ತರೀಕೆರೆಯವರು. ಪ್ರೀತಿಯ ಕನ್ನಡಿಗರೇ, ಪ್ರತಿ ವಾರದಂತೆ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಈ ಸರಣಿ ಕಾರ್ಯಕ್ರಮವು ನಿರಂತರವಾಗಿ ಮುನ್ನಡೆಯುತ್ತಿದ್ದು, ಇಂದು ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮೊಂದಿಗೆ ಇದೆ ಎಂಬ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಅಪೂರ್ವ ಕನ್ನಡದ ಸಂಜೆಯಲ್ಲಿ ನಮ್ಮೊಂದಿಗಿರುವ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳನ್ನು, ವಿಭಾಗದ ಮುಖ್ಯಸ್ಥರನ್ನು, ಭಾಗವಹಿಸಿದ ಎಲ್ಲ ಕನ್ನಡಿಗರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕನ್ನಡ ವಿಭಾಗದ ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ರಂಜಿನಿಯವರು. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಸಂಜೆಯಲ್ಲಿ ಸಾಹಿತ್ಯಾನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲಾ ಆದರಣೀಯ ಅತಿಥಿಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ, ಗುರು ಹಿರಿಯರಿಗೆ ಸ್ವಾಗತ ಕೋರಲು ತುಂಬಾ ಸಂತೋಷವಾಗುತ್ತಿದೆ. ನಮ್ಮ ಸಾಹಿತ್ಯಾನ ಸರಣಿ ಕಾರ್ಯಕ್ರಮದ 8ನೇ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಕನ್ನಡದ ಪ್ರಸಿದ್ಧ ಸಂಸ್ಕೃತ ಚಿಂತಕರು ಹಾಗೂ ವಿಮರ್ಶಕರಾದ ರಹಮತ್ ತರೀಕೆರೆ ಅವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪ್ರಥಮ ಸ್ಥಾನ ಮತ್ತು ಚಿನ್ನದ ಪದಕಗಳೊಂದಿಗೆ ಪದವಿ ಪೂರೈಸಿ ಮುಂದೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಅದೇ ಮೇಲ್ಮಟ್ಟದ ಪ್ರಥಮ ಸ್ಥಾನ ಮತ್ತು 7 ಸ್ವರ್ಣ ಪದಕಗಳ ಸಾಧನೆಯೊಂದಿಗೆ ಚೆನ್ನೈ ಅವರ ಮಾರ್ಗದಲ್ಲಿ ಪಿಎಚ್ಡಿ ಪದವಿಯನ್ನು ಪಡೆದರು. ಮಾಡಿ ನಂತರ ಹಂಪಿ ವಿಶ್ವವಿದ್ಯಾಲಯದ ಹಾಗೂ ಭಾಷಾ ಡೀನ್ ಇವರು ಸೇವೆ ಸಲ್ಲಿಸಿದ್ದಾರೆ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಾರ್ತೆಗಳನ್ನು ಪತ್ರಿಕೆಗಳಲ್ಲಿ ಕವಿತೆ ಪ್ರಕಟಿಸಿ ತರೀಕೆರೆ ಸೀಮೆಯ ಜನರ ಹೆಮ್ಮೆಯ ಪಾತ್ರರಾಗಿದ್ದಾರೆ. ಇವರು ಹೇಳಿದ ಜನಪದ ಕಥೆಗಳು ಎಂಬ ಸಂಪಾದನೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬೆಳೆದಿದ್ದರು. ಪ್ರತಿ ಸಂಸ್ಕೃತಿ, ಕತ್ತಿಯಂಚಿನ ದಾರಿ, ಚಿಂತನೆಯ ಪಾಡು ಇವರ ವಿಮರ್ಶಾ ಗ್ರಂಥಗಳಾಗಿವೆ. ಗೇರ ಮರಡಿ ಕಥೆಗಳು, ಧರ್ಮ ವಿಶ್ವಕೋಶ, ಕವಿರಾಜ ಮಾರ್ಗ ಸಾಂಸ್ಕೃತಿಕ ಮುಖಾಮುಖಿ, ಕುಮಾರ ವ್ಯಾಸ ಭಾರತ ಸಾಂಸ್ಕೃತಿಕ ಮುಖಾಮುಖಿ, ಅಕ್ಕನ ವಚನಗಳು ಸಾಂಸ್ಕೃತಿಕ ಮುಖಾಮುಖಿ, ಇಂಗ್ಲಿಷ್ ಗೀತೆಗಳು ಸಾಂಸ್ಕೃತಿಕ ಮುಖಾಮುಖಿ, ಮಲೆಗಳಲ್ಲಿ ಮದುಮಗಳು ಸಾಂಸ್ಕೃತಿಕ ಮುಖಾಮುಖಿ, ಐವರು ಹೇಳಿದ ಜನಪದ ಕಥೆಗಳು ಮುಂತಾದವು ಸಂಪಾದಿತ ಕೃತಿಗಳು. ಮರದೊಳಗಣ ಕಿಚ್ಚು, ವಸಾಹತು ಪ್ರಜ್ಞೆ ಮತ್ತು ವಿಮೋಚನೆ, ಮಾತು ತಲೆ ಎತ್ತುವ ಬಗೆ, ಅಂಡಮಾನ್ ಕನಸು, ಇಲ್ಲಿ ಯಾರು ಮುಖ್ಯರಲ್ಲ, ಲೋಕ ವಿರೋಧಿಗಳ ಜೊತೆಯಲ್ಲಿ ತನ್ನತನದ ಹುಡುಕಾಟ ಮುಂತಾದ ಇವರ ವೈಶಿಷ್ಟ್ಯಪೂರ್ಣ ಕೃತಿಗಳಾಗಿವೆ. ಸಾಹಿತ್ಯಕ್ಕೆ ನೀಡಿದ ಅಪೂರ್ವ ಇವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು
ಹಲವಾರು ಪ್ರಶಸ್ತಿಗಳು ಇವರನ್ನು ಕೈಬೀಸಿ ಕರೆದಿದೆ. ಕತ್ತಿಯಂಚಿನ ದಾರಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಿಎಸ್ಎಸ್ ಪ್ರಶಸ್ತಿ, ಪಿ ಲಂಕೇಶ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ಇವರು ನಮ್ಮ ಸಾಹಿತ್ಯಾನ ಸರಣಿ ಕಾರ್ಯಕ್ರಮದ ಸಂಪನ್ಮೂಲ ತರೀಕೆರೆಯವರನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಮತ್ತೊಮ್ಮೆ ಆತ್ಮೀಯವಾಗಿಸುವ ಈ ಅಪೂರ್ವದೊಳಗಿನ ಅಪೂರ್ವ ಸಂಜೆಯಲ್ಲಿ ನಮ್ಮ ಸಾಹಿತ್ಯನ ಆಮಂತ್ರಣಕ್ಕೆ ಮನ್ನಿಸಿ ನಮ್ಮ ಜೊತೆಯಲ್ಲಿ ಸಾಹಿತ್ಯನ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಬಂದಿರುವ ಎಲ್ಲಾ ಕನ್ನಡ ಅಭಿಮಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸಾಹಿತ್ಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಸಿರಿಗನ್ನಡಂ ಏಳ್ಗೆ ಸಿರಿಗನ್ನಡಂ ಬಾಳ್ಗೆ. ವಂದನೆಗಳು. ಭಾರತೀಯ ಸಂಸ್ಕೃತಿಯಂತೆ ಹಾಗೂ ಕನ್ನಡದ ಸಂಸ್ಕೃತಿಯಂತೆ ಅತಿಥಿಗಳಿಗೆ ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ. ಸ್ವಾಗತ ಕೋರಿದ ರಂಜಿನಿಯವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಂದೆ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ನುಡಿಗಳು. ಪ್ರೀತಿಯ ಕನ್ನಡ ಪ್ರೇಮಿಗಳೇ, ನಮ್ಮ ತಿಳುವಳಿಕೆಯು ವಿಸ್ತಾರಗೊಳ್ಳಲು ತುಂಬಾ ಸಹಕಾರಿಯಾದ ಅಧ್ಯಯನ ಕ್ರಮವೇ ಸಂಶೋಧನೆ. ಈ ಹೇಳಿಕೆಯು ವಿಜ್ಞಾನ, ಸಾಹಿತ್ಯ, ಕಲೆ ಮತ್ತಿತರ ಎಲ್ಲ ರಂಗಗಳಿಗೂ ಅನ್ವಯಿಸುತ್ತದೆ. ನಮ್ಮ ಹಿಂದಿನ ಪೀಳಿಗೆಯ ಜನರು ತಮ್ಮ ಕಾಲದಲ್ಲಿ ಹಲವು ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮೈರೂಡಿಸಿಕೊಂಡಿರುತ್ತಾರೆ. ಅವುಗಳನ್ನು ಕುರಿತಾದ ವಿವರಗಳು ಸಾಧನೆಯ ನಾನಾ ಕಾರಣಗಳಿಂದ ನಮ್ಮ ಕಣ್ಣಿಗೆ ಬೀಳದೆ ನಿಗೂಢವಾಗಿರುತ್ತದೆ. ಇಂತಹವುಗಳನ್ನು ಹುಡುಕಿ ತೆಗೆದು ಅವುಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ತಿಳುವಳಿಕೆ ಪಡೆಯುವುದೇ ಸಂಶೋಧನೆಯ ಪ್ರಧಾನ ಉದ್ದೇಶ. ಇಂತಹ ಸಾಹಿತ್ಯ ಸಂಶೋಧನೆಯ ವಿವಿಧ ಮಜಲುಗಳನ್ನು ಹಾಗೂ ಪ್ರಸ್ತುತ ಸಮಾಜ ನಡೆಸಬೇಕಾದ ಹೊಸ ಸಾಧ್ಯತೆಗಳನ್ನು ಸವಿವರವಾಗಿ ತಿಳಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಹಮತ್ ತರೀಕೆರೆಯವರು. ಇದೀಗ ವೇದಿಕೆಯಲ್ಲಿ ಸಾಹಿತ್ಯ ಸಂಶೋಧನೆ ಹೊಸ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡುವಂತೆ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಸಾಹಿತ್ಯ ಅಭಿಮಾನಿಗಳಲ್ಲಿ ಒಂದು ವಿನಂತಿ, ಸಂಪನ್ಮೂಲ ವ್ಯಕ್ತಿಗಳ ಉಪನ್ಯಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ. ಸಂವಾದ ಸಮಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿದ್ದಾರೆ. ಇದೀಗ ವೇದಿಕೆಗೆ ರಹಮತ್ ತರೀಕೆರೆಯವರನ್ನು ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದ ಅನೀಶ್. ಕೇಳಿಸ್ತಿದೆಯಲ್ಲ ಅನೀಶ್? ಕೇಳಿಸುತ್ತೆ ಸರ್. ಕೇಳಿಸ್ತದೆ ಸರ್. ರಂಜಿನಿ, ನಿಮಗೂ ಧನ್ಯವಾದ. ಮಹೇಶ್ ಅಧ್ಯಾಪಕ ಮುಖ್ಯಸ್ಥರು ಮತ್ತು ಹಿರಿಯರಾದ ವಿಶ್ವನಾಥ್ ಅವರು ಈ ಸಭೆಯಲ್ಲಿ ಇದ್ದಾರೆ. ಎಲ್ರಿಗೂ ನನ್ನ ಮತ್ತೆ ಉಳಿದ ಸಂಶೋಧಕರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಸ್ನೇಹಿತರೆ, ನನಗೆ ಒಂದು ತಾಸು ಮಾತಾಡಲಿಕ್ಕೆ ಹೇಳಿದ್ದಾರೆ. ನಾನು ಆದಷ್ಟು ಕಡಿಮೆ ಮಾತಾಡಿ ಹೆಚ್ಚು ಚರ್ಚೆಗೆ ಸಮಯವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸಾಹಿತ್ಯ ಸಂಶೋಧನೆಯ ಹೊಸ ಸಾಧ್ಯತೆಗಳ ಮೇಲೆ ನಾನು ತಮ್ಮ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ನನ್ನ ಉಪನ್ಯಾಸದಲ್ಲಿ 5 ಭಾಗಗಳಿವೆ. ಬಹಳ ಸಂಕ್ಷಿಪ್ತವಾಗಿ ಸಂಶೋಧನೆ ಅಂದರೆ ಏನು ಅಂತ ನಾನು ಗ್ರಹಿಸಿದ್ದೀನಿ, ಅದನ್ನು ಹೇಳ್ತೇನೆ. ಮತ್ತು ಸಾಹಿತ್ಯ ಅಂದರೆ ಹೇಗೆ, ಅದರ ಪರಿಕಲ್ಪನೆ ಈಗ ಬದಲಾಗಿದೆ, ಅದನ್ನು ಸ್ವಲ್ಪ ತಿಳ್ಕೊಳ್ಬಹುದು. 3ನೇ ಭಾಗದಲ್ಲಿ ನಮ್ಮ ಹಿರೀಕರು ಮಾಡಿದ ಸಂಶೋಧನೆಯ ಶಕ್ತಿ ಮತ್ತು ಮಿತಿಗಳು, ಹೊಸ ಸಾಧ್ಯತೆ ಅಂತ ಹೇಳುವಾಗ ಹಳಬರ ಕೆಲಸಗಳ ಬಗ್ಗೆ ಒಂದು ಸ್ವಲ್ಪ ಮೌಲ್ಯಮಾಪನ ಮಾಡಬೇಕಾಗ್ತದೆ. ಮತ್ತು ಈಗ ನಾವು ಯಾವ ಹೊಸ ಸಾಧ್ಯತೆಗಳಲ್ಲಿ ಕೆಲಸ ಮಾಡಬಹುದು ಅಂತ, ಅವುಗಳಲ್ಲಿ ಮೆಥಡಾಲಜಿ ವಿಷಯದಲ್ಲಿ ಹೊಸ ಸಾಧ್ಯತೆ ಅಂತ 4ನೇ ಭಾಗ. ಕೊನೆ ಭಾಗದಲ್ಲಿ ಹೊಸ ಕ್ಷೇತ್ರಗಳು ಮತ್ತು ಹೊಸ ವಿಷಯಗಳನ್ನು ರೂಪಿಸಿಕೊಳ್ಳುವ ವಿಷಯದಲ್ಲಿ ಹೊಸ ಸಾಧ್ಯತೆ. ಈ 5 ಘಟ್ಟಗಳಲ್ಲಿ ನನ್ನ ಟಿಪ್ಪಣಿಯನ್ನು ಮಂಡಿಸ್ತೇನೆ. ಹೆಚ್ಚು ಚರ್ಚೆಯನ್ನು ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಉಪನ್ಯಾಸವನ್ನು ನಾನು ಬೇರೆ ಬೇರೆ ಕಡೆ ಮಾಡುವಾಗ ಆಯಾ ಪ್ರದೇಶದ ಸಾಹಿತ್ಯಕ್ಕೆ, ಆಯಾ ಪ್ರದೇಶದ ಸಂಸ್ಕೃತಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅಲ್ಲಿನ ವಿದ್ಯಾರ್ಥಿಗಳ ಒಂದು ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ಇಲ್ಲಿ ಕೂಡ ಹಾಗೆ ಮಾಡ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅವಿಭಜಿತ ಏನು ಕರಾವಳಿ ಇದೆ ಮತ್ತು ಕಾಸರಗೋಡಿದೆ, ಅದು ಸಾಂಸ್ಕೃತಿಕವಾಗಿ ಬಹಳಷ್ಟು ಸಾಮ್ಯ ಇರುವಂತಹ ಒಂದು ಪ್ರದೇಶ.
ರಾಜ್ಯ ಬೇರೆ, ಜಿಲ್ಲೆಗಳು ಬೇರೆ, ಆದರೂ ಕೂಡ ಕಲ್ಚರಲ್ಲಿ ಸಮಾನವಾದ ಸಂಗತಿಗಳನ್ನು ಶೇರ್ ಮಾಡುವಂತಹ ಒಂದು ಸಾಂಸ್ಕೃತಿಕ ಪ್ರದೇಶ ಅದು. ಇಲ್ಲಿ ಮುದ್ದಣ್ಣ ಗೋವಿಂದ ಪೈ ಪಂಜೆಯವರು, ಕಾರಂತರು, ಮುಳಿಯ ತಿಮ್ಮಪ್ಪನವರು ತಿಮ್ಮಪ್ಪಯ್ಯನವರು, ಹರಿದಾಸ್ ಭಟ್ರು, ವೈದೇಹಿ, ಬನ್ನಂಜೆ, ನಿರಂಜನ, ಸೇಡಿಯಾಪು, ದಿನೇಶ್ ಅಮೀನ್ ಭಟ್ರು, ರಾಜಶೇಖರ್, ನಾಗವೇಣಿ, ಇಷ್ಟು ಬೇರೆ ಬೇರೆ ಪ್ರಕಾರಗಳಲ್ಲಿ ಮಹತ್ವದ ಕೆಲಸವನ್ನು ಮಾಡಿದ ಲೇಖಕರು ಇದ್ದಾರೆ. ಕಿಟಲ್ ಮೊಗ್ಲಿಂಗ್, ಮುದ್ದಣ್ಣ ಪಾರ್ತಿಸುಬ್ಬ, ಯಕ್ಷಗಾನ ಕವಿಗಳಂತೂ ಬೇಕಾದಷ್ಟು ಚೆನ್ನಾಗಿದ್ದಾರೆ. ಕರಾವಳಿಯ ಪತ್ರಿಕೆಗಳು ಅಪಾರ ಪ್ರಮಾಣದ ಸಾಹಿತ್ಯವನ್ನು ಸೃಷ್ಟಿ ಮಾಡಿವೆ. ಕರಾವಳಿಯ ಪ್ರಕಾಶನ ಸಂಸ್ಥೆಗಳಿವೆ. ಕರಾವಳಿಯ ಪುಸ್ತಕ ಮಾರಾಟಗಾರರಿದ್ದಾರೆ. ಒಂದಲ್ಲ ಒಂದು ವಿಧದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಗತಿಗಳೇ ಇವೆಲ್ಲ. ಆಮೇಲೆ ನಮ್ಮ ಕರಾವಳಿಯ ಮೇಲೆ ಕೆಲಸ ಮಾಡಿರುವ ಪಶ್ಚಿಮದವರ ಚಿಂತನೆಗಳು, ದಾಖಲೆಗಳು ಇವೆ. ಬ್ರಿಟಿಷರು, ಬೇರೆ ಬೇರೆಯವರು, ಕರಾವಳಿಯ ಪಠ್ಯಪುಸ್ತಕಗಳಿವೆ. ಕರಾವಳಿಯ ಜಾನಪದ ಸಾಹಿತ್ಯ ಅಂತೂ ತುಂಬ ಅಪಾರವಾಗಿದೆ. ಹೀಗೆ ಒಂದು ಅಧ್ಯಯನ ಮಾಡೋದಕ್ಕೆ ಬಹಳ ಅದ್ಭುತವಾದಂತಹ ಒಂದು ಆಕರದ ಒಂದು ಸಾಮಗ್ರಿ ಈ ಭಾಗದಲ್ಲಿ ಇದೆ. ಇಂತಹ ಒಂದು ಪ್ರದೇಶದಲ್ಲಿ ಹೊಸ ತಲೆಮಾರಿನ ವಿದ್ಯಾರ್ಥಿಗಳು, ಸಂಶೋಧಕರು ಯಾವ ವಿಷಯವನ್ನು ರೂಪಿಸ್ಕೋಬಹುದು, ಯಾವ ಕ್ಷೇತ್ರಗಳನ್ನು ಆರಿಸ್ಕೊಳ್ಬಹುದು ಮತ್ತು ಯಾವ ಮೆಥಡಾಲಜಿಯಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿ ಇನ್ನೂ ಸಂಶೋಧನೆಗೆ ಇಳಿಯುವ ವಿದ್ಯಾರ್ಥಿಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತನಾಡೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ಸಂಶೋಧನೆ ಅಂದರೆ ನನ್ನ ಪ್ರಕಾರ ಇವತ್ತಿನ ಉಪನ್ಯಾಸದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೀಗೆ ಗ್ರಹಿಸೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಸಂಶೋಧನೆ ಅನ್ನೋದು ಬೇರೆ ಬೇರೆ ಜ್ಞಾನ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಉದಾಹರಣೆಗೆ ಸೈನ್ಸ್ ಅಲ್ಲಿ ಸಂಶೋಧನೆ ನಡೀತಾ ಇದೆ, ಸಮಾಜ ವಿಜ್ಞಾನದಲ್ಲಿ ಸಂಶೋಧನೆ ನಡೀತಾ ಇದೆ, ಪ್ರದರ್ಶನ ಕಲೆಗಳು ಯಕ್ಷಗಾನ, ಸಂಗೀತ, ನೃತ್ಯ ಇವುಗಳಲ್ಲಿ ಸಂಶೋಧನೆ ನಡೀತಾ ಇರ್ತದೆ. ಆದರೆ ಇವೆಲ್ಲಕ್ಕಿಂತ ಭಿನ್ನವಾದ್ದು ನಮ್ಮದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಕ್ಷೇತ್ರದವರು ಸಂಶೋಧನೆಗೆ ರೂಪಿಸಿಕೊಂಡಂತಹ ವಿಧಾನಗಳನ್ನು ಎತ್ಕೊಂಡು ಮೈ ಮೇಲೆ ಹಾಕ್ಕೊಂಡು ನಾವು ಅನೇಕ ಸಲ ಒದ್ದಾಡ್ತಾ ಇರ್ತೀವಿ. ಆ ಕ್ಷೇತ್ರಗಳಲ್ಲಿ ಸಂಶೋಧನೆಗೂ ನಮ್ಮ ಕ್ಷೇತ್ರದಲ್ಲಿರೋ ಸಂಶೋಧನೆಗೂ ಸಮಾನ ಸಂಗತಿಗಳಿವೆ, ಆದರೆ ಭಿನ್ನತೆಗಳು ಇವೆ. ಇವಾಗ ಕೊರೋನಾ ಬಗ್ಗೆ ಏನಾದರೂ ಸಂಶೋಧನೆ ನಡೆದ್ರೆ ದಿಲ್ಲಿಲಿರೋ ಸಂಶೋಧಕ, ಅಮೆರಿಕದಲ್ಲಿರೋ ಸಂಶೋಧಕ, ಮಂಗಳೂರಲ್ಲಿರೋ ಸಂಶೋಧಕ ಬಹಳ ಮಟ್ಟಿಗೆ ಸಮೀಪಕ್ಕೆ ಬರ್ತಾರೆ, ಒಂದು ಸತ್ಯಕ್ಕೆ ಬರ್ತಾರೆ. ಒಂದು ಸತ್ಯವನ್ನು ಹುಡುಕೋದು ಸೈನ್ಸ್ನ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾದ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಹೋದರೆ ಔಷಧಿ ತಗೊಳ್ಳೋ ನಾವೆಲ್ಲ ಸತ್ಯ ಹೋಗ್ಬಿಡ್ತೀವಿ. ಆದರೆ ಕಾರಂತರ ಕಾದಂಬರಿಗಳ ವಿಷಯದಲ್ಲಿ ಕರಾವಳಿಯ 10 ಜನರಿಗೆ 10 ಅಭಿಪ್ರಾಯಗಳು ಇರೋಕ್ಕೆ ಸಾಧ್ಯ ಇದೆ. 10 ಜನರಿಗೆ ಕಾರಂತರ ಜೀವನ ದೃಷ್ಟಿ ಏನು ಅವ್ರ ಕಾದಂಬರಿಗಳಲ್ಲಿ ಅಂತ ಟಾಪಿಕ್ ಕೊಟ್ಟರು, ಒಂದು ಪ್ರಯೋಗ ಮಾಡೋಣ. 10 ಜನ ಅವ್ರಿಗೆ ಪರಸ್ಪರ ಸಂಪರ್ಕವೇ ಇಲ್ಲ, ಆ 10 ಥೀಸಿಸ್ಗಳು ಹೇಗಿರೋಕ್ಕೆ ಸಾಧ್ಯ ಇದೆ? ಭಿನ್ನ ಭಿನ್ನವಾಗಿ ಇರೋಕ್ಕೆ ಸಾಧ್ಯ ಇದೆ. ಈ ಭಿನ್ನತೆ ಯಾಕೆ ಬಂತು? ಯಾಕೆಂದರೆ ಆ ಸಂಶೋಧಕರು ಯಾವ ಸಾಮಾಜಿಕ ಹಿನ್ನೆಲೆಯವರು, ಅವರ ಸಾಹಿತ್ಯದ ಸಂವೇದನೆ ಎಂಥದ್ದು, ಅವರು ಯಾವ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವರ ಜೀವನ ದೃಷ್ಟಿಕೋನ ಏನು, ಅವರ ಮಾರ್ಗದರ್ಶಕರು ಅವರ ಸಾಹಿತ್ಯದ ತಿಳುವಳಿಕೆ ಎಂಥದ್ದು, ಇವೆಲ್ಲವೂ ಸೇರಿ ಅವರ ಥೀಸಿಸ್ ಆಗ್ತದೆ. ಅರೆ, ಕಾರಂತರ ಕಾದಂಬರಿಗಳ ಮೇಲೆ ಜೀವನ ದೃಷ್ಟಿಕೋನ ಅಂತ ಹೇಳಿ 10 ಸತ್ಯಗಳು ಬರ್ತದೆ ಅನ್ನೋದಾದರೆ ಅದು ಸೈನ್ಸ್ಗಿಂತ ನಮ್ಮದು ಡಿಫ್ರೆಂಟ್. ಅಂದರೆ ನಮ್ಮಲ್ಲಿ ಏನು ಒಂದು ಪ್ರಮಾಣಿತ ಸತ್ಯವನ್ನು ಹುಡುಕುವ ಹಾಗೆ ವಿಜ್ಞಾನದಲ್ಲಿ ನಾವು ಹುಡುಕಲ್ಲ. ನಾವು ನಮ್ಮ ಎದುರುಗಡೆ ಕೆಲವು ಆಕರಗಳಿವೆ, ಆ ಆಕರಗಳನ್ನು ಬಳಸ್ಕೊಂಡು ವಿಶ್ಲೇಷಣೆ ಮಾಡ್ತಾ, ವ್ಯಾಖ್ಯಾನ ಮಾಡ್ತಾ, ಕೆಲವು ಪ್ರಮೇಯಗಳನ್ನು, ಕೆಲವು ಥೀಸಿಸ್ಗಳನ್ನು ನಾವು ಕಟ್ತೇವೆ. ಅದು ಇನ್ನೊಬ್ಬರಿಗೆ ಇಷ್ಟ ಆಗದೆ ಹೋಗ್ಬೋದು, ಆದರೆ ನಾವು ತರ್ಕಬದ್ಧವಾಗಿ ಅದನ್ನು ಕಟ್ತೇವೆ. ಅದರಿಂದ ಸ್ನೇಹಿತರೆ,
ನಮ್ಮೆದುರುಗಡೆ ಇರುವ ಆಕಾರಗಳು, ಅದು ಭಾಷಿಕ ಆಕಾರ ಇರಬಹುದು, ಮೌಖಿಕ ಆಕಾರ ಇರಬಹುದು, ರಿಚುವಲ್ಸ್ ಇರಬಹುದು, ಫೋಟೋ ಇರಬಹುದು, ಶಿಲ್ಪ ಇರಬಹುದು. ಸಂಶೋಧನೆಗೆ ನೂರಾರು ಬಗೆಯ ಆಕಾರಗಳಿವೆ. ಆ ಆಕಾರಗಳನ್ನು ನಾವು ವಿಂಗಡಿಸಿ, ವಿಶ್ಲೇಷಿಸಿ, ಅನಲಿಸಿಸ್, ವ್ಯಾಖ್ಯಾನಿಸಿ ಪ್ರಮೇಯಗಳನ್ನು ಕಟ್ತೇವೆ. ಇದೇ ಸಂಶೋಧನೆ. ನಾಲ್ಕು ಹಂತಗಳು ಸಂಶೋಧನೆಯಲ್ಲಿ. ಬಹಳ ಸರಳವಾಗಿ ಹೇಳೋದಾದರೆ, ನಮ್ಮ ಎದುರುಗಡೆ ಆಕರಗಳನ್ನು ನಾವು ಕಲೆ ಹಾಕೋದು ಅಥವಾ ಆಕರಗಳನ್ನು ಆರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಡಾಟಾ ಅಂತ ಏನು ಕರಿತೀರಿ ನೀವು, ರಿಸೋರ್ಸಸ್ ಅಂತ ಏನು ಕರಿತೀರಿ, ಅದು ಅದು ಕಾರಂತರ ಕಾದಂಬರಿಗಳಾಗಿರ್ಬೋದು, ಪಾಡ್ದನ ಆಗಿರಬಹುದು, ಯಾವುದೋ ಒಂದು ವೃತ್ತಪತ್ರಿಕೆಯ ಸಂಪಾದಕೀಯಗಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀರಿ ಅಂದರೆ ಆ ಸಂಪಾದಕಗಳು ನಿಮ್ಮ ಎದುರುಗಡೆ ಮೆಟೀರಿಯಲ್ ಇದೆ. ಅದು ಕ್ಷೇತ್ರ ಕಾರ್ಯದಿಂದ ಬಂದಿರಬಹುದು, ಪ್ರಿಂಟೆಡ್ ಇರಬಹುದು, ಮೌಖಿಕ ಇರಬಹುದು. ಈ ಆಕರಗಳು ಮನೆ ಕಟ್ಟುವುದಕ್ಕೆ ಬುನಾದಿ ಇದ್ದ, ಆದರೆ ಬುನಾದಿನೇ ಮನೆ ಅಲ್ಲ. ಬುನಾದಿ ನಂತರ ಗೋಡೆ ಏಳ್ಬೇಕು. ನನ್ನ ಪ್ರಕಾರ ಆ ಗೋಡೆ ಯಾವುದು ಅಂದರೆ ವಿಶ್ಲೇಷಣೆ, ಅನಾಲಿಸಿಸ್. ಅನಾಲಿಸಿಸ್ ಅಂದರೆ ಬಹಳ ಸರಳವಾಗಿ ಆ ಆಕರಗಳನ್ನು ಒಡೆದು ಬಿಡಿಸಿ ವಿರಚನೆ ಮಾಡಿ ಅದರ ಒಳಗಡೆ ಹುದುಗಿರುವ ಅರ್ಥವನ್ನು ಹೊರಗಡೆ ತೆಗೆಯುವುದನ್ನೇ ನಾವು ವಿಶ್ಲೇಷಣೆ ಅಂತ ಕರಿತೀವಿ. ಅವುಗಳನ್ನು ಹೊರಗಡೆ ತೆಗೆದು ಮತ್ತೆ ಜೋಡಿಸ್ತೀವಿ ನಾವು, ವಿಶ್ಲೇಷಣೆ, ಅನಾಲಿಸಿಸ್. ಈ ಅನಾಲಿಸಿಸನ್ನು ಮಾಡಿದ ಮೇಲೆ ಅವುಗಳ ಹೊಟ್ಟೆಯಿಂದ ಒಂದು ಸ್ಟೇಟ್ಮೆಂಟನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ನಾವು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ, ವ್ಯಾಖ್ಯಾನ. ಪ್ರಶ್ನೋತ್ತರಗಳಲ್ಲಿ ನೀವು ಹೇಳಿದ ಯಾವುದಾದ್ರೂ ಒಂದು ಸಾಹಿತ್ಯದ ಭಾಗಕ್ಕೆ ಈ ನಾಲ್ಕು ಹಂತಗಳನ್ನು ಅಪ್ಲೈ ಮಾಡಿ ನಾವು ಚರ್ಚೆ ಮಾಡೋಣ. ವ್ಯಾಖ್ಯಾನ, ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಮಾಡುವಾಗ ಅದು ಫಿಲಾಸಫಿಕಲ್ ಸ್ಟೇಟ್ಮೆಂಟ್ ಆಗಿರ್ತದೆ, ಫಿಲಾಸಫಿಕಲ್ ಸ್ಟೇಟ್ಮೆಂಟ್ ಆಗಿರ್ತದೆ. ಅವಾಗ ಅದರಲ್ಲಿ ಆಕರಗಳ ಮಾಹಿತಿ ಇರೋದಿಲ್ಲ. ಉದಾಹರಣೆಗೆ ಶಿವರಾಮ್ ಕಾರಂತರ ಕಾದಂಬರಿಗಳಲ್ಲಿ ಒಂದು ಪಯಣ ಅನ್ನೋದು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಪಯಣ ಕೇಂದ್ರಿತವಾದಂತಹ ಬಹಳಷ್ಟು ರಚನಾ ವಿನ್ಯಾಸ ಅವ್ರ ಕಾದಂಬರಿಗಳಲ್ಲಿ. ಸೊ ಯಾರ್ಯಾರು ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ನೀವೊಂದು ಮಾಹಿತಿನ ಒಂದು ಕಡೆ ಸಂಗ್ರಹ ಮಾಡ್ತೀವಿ. ಅಂದ್ರೆ ಯಾಕೆ ಪ್ರಯಾಣ ಮಾಡ್ತಾರೆ? ಬೆಟ್ಟದ ಜೀವದಲ್ಲಿ ಗೋಪಾಲಯ್ಯ ಯಾಕೆ ಪ್ರಯಾಣ ಮಾಡ್ತಾನೆ? ಅಥವಾ ಶಿವರಾಮ ಅನ್ನೋ ವ್ಯಕ್ತಿ ಅಳಿದ ಮೇಲಿನಲ್ಲಿ ಯಾಕೆ ಪ್ರಯಾಣ ಮಾಡ್ತಾರೆ? ಚೋಮನ ದುಡಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾರೆ? ಈ ಜರ್ನಿಯ ಡೀಟೇಲ್ಸ್ನ ಇಟ್ಕೊಂಡು ನಾವು ಒಳಗಡೆ ವಿಶ್ಲೇಷಣೆ ಮಾಡ್ತೀವಿ. ಪ್ರತಿಯೊಬ್ಬರ ಪ್ರಯಾಣದ ಹಿಂದೆ ಏನಿತ್ತು, ಏನಿದೆ, ಏನಿದೆ, ಅದು ವಿಶ್ಲೇಷಣೆ. ಕಡೆಗೆ ನಾವೊಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ, ಕೆಲವು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಚಲನಶೀಲತೆಯು ಈ ಪಯಣಗಳ ಹಿಂದೆ ಬದುಕಿನ ಒಂದು ಚಲನಶೀಲತೆಯನ್ನು ಕಾರಂತರು ಗ್ರಹಿಸುತ್ತಿದ್ದಾರೆ. ಒಂದೆಡೆ ಇರುವ ಮನುಷ್ಯ ಬದುಕಿನ ಅರ್ಥವನ್ನು ಪಡೆಯಲಾರ. ಅವನು ಹಲವು ಜನರ ಹಲವು ಸನ್ನಿವೇಶಗಳ ಮುಖಾಮುಖಿಯೊಂದಿಗೆ ಅವನ ಬಾಳಿನ ತತ್ವ ರೂಪುಗೊಳ್ಳುತ್ತದೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್. ಈ ಥರ ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಮೂರನೇ ಹಂತದಲ್ಲಿ ನಾವು ರಿಸರ್ಚ್ ಮಾಡ್ತಿಲ್ಲ ಅಂತಲೇ ಅರ್ಥ. ಬಹಳ ಜನಗಳ ಥೀಸಿಸಲ್ಲಿ ಮೊದಲ ಎರಡು ಸಂಗತಿಗಳಿರುತ್ತದೆ. ಡಾಟಾ ಇರ್ತದೆ, ಕೆಲವರಲ್ಲಿ ಬರೀ ಡಾಟಾನೇ ಇರ್ತದೆ, ಕೆಲವರು ಮಾತ್ರ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಯಾಕಂದರೆ ಕ್ಲಾಸ್ ರೂಮಲ್ಲಿ ವಿಶ್ಲೇಷಣೆ ಮಾಡೋ ಒಂದು ತರಬೇತಿ ಇರೋದ್ರಿಂದ ದ ಥರ್ಡ್ ಸ್ಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಕ್ರಿಯೇಟ್ ಸಮ್ ಫಿಲಾಸಾಫಿಕಲ್ ಸ್ಟೇಟ್ಮೆಂಟ್ಸ್ ಔಟ್ ಆಫ್ ಅವರ್ ಅನಾಲಿಸಿಸ್. ಇದೊಂದು ಸ್ನೇಹಿತರೆ ಬಹಳ ಸರಳವಾದ ಒಂದು ತರಬೇತಿಗೆ ಸಂಬಂಧಿಸಿದ ಸಂಗತಿ. ತರಬೇತಿ ಸಿಕ್ಕರೆ ಯಾವ ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆಯ ವ್ಯಾಖ್ಯಾನಗಳನ್ನು ಮಾಡಬಹುದು. ಈ ವ್ಯಾಖ್ಯಾನಗಳೆಲ್ಲವನ್ನು ಕಡೆಗೆ ಜೋಡಿಸಿ ನಾವು ಒಂದು ಪ್ರಮೇಯವನ್ನು ಕಟ್ತೇವೆ, ಒಂದು ಥಿಸೀಸ್ ಅನ್ನು ಕಟ್ತೇವೆ. ಸೊ ಕಾರಂತರ ಕಾದಂಬರಿಗಳಲ್ಲಿ ಪಯಣದ ಕಲ್ಪನೆ ಅಂತ ಇದ್ರೆ, ಸೊ ಪಯಣ ಅನ್ನೋದು ಕಾರಂತರಿಗೆ ಕಾರಂತರ ಕಾದಂಬರಿಗಳಲ್ಲಿ ಹೇಗೆ ಒಂದು ಜೀವನ ತತ್ವವನ್ನು ನಿರೂಪಿಸುವ ಒಂದು ಸಂಗತಿಯಾಗಿದೆ ಅಂತ ಒಂದು ಪ್ರಮೇಯವನ್ನು ನಾವು ಕಟ್ತೀವಿ. ಸರ್ ಮ್ಯೂಟ್ ಆಗಿದೆ ಸರ್. ರಹಮತ್ ಸರ್, ನೀವು ಮ್ಯೂಟ್ ಆಗಿದ್ದೀರಾ. ಹೌದಾ, ಓಕೆ. ಈಗ ಓಕೆ, ಈ ನಾಲ್ಕು ಹಂತಗಳೇನಿವೆ, ಆಕರ, ಆಕರಗಳ ವಿಶ್ಲೇಷಣೆ, ಅವುಗಳ ವ್ಯಾಖ್ಯಾನ, ಮತ್ತು ಆ ವ್ಯಾಖ್ಯಾನದಲ್ಲಿ ಹುಟ್ಟುವ ಹೇಳಿಕೆಗಳನ್ನು ಇಟ್ಟುಕೊಂಡು ನಾವು ಮಾಡುವ
ಕಟ್ಟುವ ಪ್ರಮೇಯ ಏನಿದೆ, ಆ ಪ್ರಮೇಯ ಇದನ್ನ ಸರಳವಾಗಿ ವಿಶ್ಲೇಷಣೆ ಅಂತ ನಾವು ಕರಿಬಹುದು, ಸಂಶೋಧನೆ ಅಂತ ಕರಿಬಹುದು. ಈಗ ಬಂತು ಪ್ರಶ್ನೆ, ಸಂಶೋಧನೆಯಲ್ಲಿ ಪಿ ಎಚ್ ಡಿ ಅಂತ ಇದೆ, ಪಿ ಎಚ್ ಅನ್ನೋದು ಯಾಕೆ ಬಂದಿದೆ ಅನ್ನೋದನ್ನು ಬಹಳ ಜನ ಆಲೋಚನೆ ಮಾಡಿರಲ್ಲ. ಪಿ ಎಚ್ ಅಂದ್ರೆ ಫಿಲಾಸಫಿ, ಅದು ನಾವು ಮಾಡ್ತಾ ಇರೋದು ಯಕ್ಷಗಾನದ ಮೇಲೆ ಸಂಶೋಧನೆ, ಕಾರಂತರ ಕಾದಂಬರಿಗಳ ಮೇಲೆ ಸಂಶೋಧನೆ, ಪಾಡ್ದನಗಳ ಮೇಲೆ ಸಂಶೋಧನೆ. ಈ ಫಿಲಾಸಫಿ ಎಲ್ಲಿ ಬಂತು ಸ್ನೇಹಿತರೆ? ಕೊನೆ ಎರಡು ಹಂತಗಳೇನಿವೆ ಅವು ಫಿಲಾಸಫಿಗೆ ಸಂಬಂಧಿಸಿದ್ದು. ವ್ಯಾಖ್ಯಾನಗಳನ್ನು ಮಾಡೋದು, ಆ ವ್ಯಾಖ್ಯಾನಗಳ ಮೂಲಕ ಒಂದು ಪ್ರಮೇಯ ಕಟ್ಟೋದಿದೆಯಲ್ಲ ತರ್ಕಬದ್ಧವಾಗಿ, ಈ ಎರಡೂ ಫಿಲಾಸಫಿ ಕೆಲಸ. ಇದನ್ನು ನಾವು ಮಾಡೋದಕ್ಕಾಗಿ ನಮಗೆ ಡಾಕ್ಟರೇಟ್ ಪದವಿಯನ್ನು, ಡಾಕ್ಟರ್ ಫಿಲಾಸಫಿಯನ್ನು ಕೊಡಲಾಗ್ತದೆ. ಅದರಿಂದ ಈ ಫಿಲಾಸಫಿಕಲ್ ಟ್ರೈನಿಂಗನ್ನು ನಮ್ಮ ವಿದ್ಯಾರ್ಥಿಗಳು ಅವಶ್ಯಕವಾಗಿ ಪಡ್ಕೋಬೇಕಾಗಿದೆ. ಇಲ್ಲೇ ಒಂದು ಮಾತನ್ನು ಹೇಳಬೇಕಾಗಿದೆ, ನಮ್ಮ ಆಕರಗಳು ಬಹಳ ಮಟ್ಟಿಗೆ ಮೌಖಿಕ ಅಥವಾ ಬರಹದ ಮುದ್ರಿತ ಸಾಹಿತ್ಯ ಆಗಿರೋದ್ರಿಂದ ಅವುಗಳನ್ನು ಆಧರಿಸಿ ವಿಮರ್ಶೆ ಎಂಬ ಒಂದು ಶಾಸ್ತ್ರ ಈಗಾಗಲೇ ರೂಪುಗೊಂಡಿದೆ. ಇದೇ ಸಾಹಿತ್ಯದ ಸಂಶೋಧನೆ ಕೂಡ ಮಾಡ್ತಿದ್ದೀವಿ. ಹಾಗಾದ್ರೆ ಈ ವಿಮರ್ಶೆ ಮತ್ತು ಸಂಶೋಧನೆಗೆ ಏನು ವ್ಯತ್ಯಾಸ ಅಂತ ಬಹಳ ಕೂದಲು ಸೀಳೋ ಹಾಗೆ ಕೆಲವು ವ್ಯತ್ಯಾಸಗಳನ್ನು ಹೇಳಬಹುದು. ಆದರೆ ನನ್ನ ತಿಳುವಳಿಕೆಯಲ್ಲಿ ಈಗ ಇತ್ತೀಚೆಗೆ ನಾವು ಯಾವುದನ್ನು ಸಾಂಸ್ಕೃತಿಕ ಅಧ್ಯಯನ ಅಂತ ಕರಿತಾ ಇದ್ದೀವೋ ಇದರ ಮಾದರಿನಲ್ಲಿ ಇವೆರಡರ ನಡುವೆ ಬಹಳ ಬಹಳ ವ್ಯತ್ಯಾಸಗಳಿಲ್ಲ, ಬಹಳ ವ್ಯತ್ಯಾಸಗಳಿಲ್ಲ. ಅಲ್ಲೂ ಕೂಡ ಒಂದು ಕೃತಿಯನ್ನು ಓದ್ತೇವೆ ನಾವು, ಅವುಗಳ ಒಳಗಿನ ಅರ್ಥವನ್ನು ಹೊರಗಡೆ ತೆಗಿತೇವೆ, ವ್ಯಾಖ್ಯಾನ ಮಾಡ್ತೇವೆ ವಿಮರ್ಶೆನಲ್ಲಿ. ಆದರೆ ಸಂಶೋಧನೆಯಲ್ಲಿ ಮಾಡದಿರೋ ಒಂದು ಕೆಲಸ ಅಲ್ಲಿ ಇಂಪಾರ್ಟೆಂಟ್ ಆಗಿ ಮಾಡ್ತೀವಿ ಅಂದರೆ ಕೃತಿಯ ಮೌಲ್ಯವನ್ನು ಬೆಲೆಗಟ್ಟುತ್ತೇವೆ, ಅದು ಕಲಾತ್ಮಕ ಕೃತಿಯೋ ಅಲ್ಲವೋ ಅನ್ನೋದಕ್ಕೆ ಅಲ್ಲಿ ಹೆಚ್ಚು ಒತ್ತು ಬೀಳ್ತದೆ. ಆದರೆ ಸಂಶೋಧನೆಯಲ್ಲಿ ಸಾಮಾನ್ಯವಾಗಿ ನಾವು ಈ ಹಿಸ್ಟಾರಿಕಲ್ ಆದ ಸಂಗತಿಗಳನ್ನು ಹೆಚ್ಚು ಹೆಚ್ಚು ಒಳಗೊಳ್ತೇವೆ. ಅವೆರಡರ ನಡುವೆ ಬಹಳ ಬಹಳ ವ್ಯತ್ಯಾಸ ಇಲ್ಲ. ಮುಳಿಯ ತಿಮ್ಮಪ್ಪಯ್ಯನವರ ನಾಡೋಜ ಪಂಪ ಕೃತಿ ಇದೆಯಲ್ಲ, ಅದು ಸಂಶೋಧನೆಯೂ ಹೌದು ವಿಮರ್ಶೆಯೂ ಹೌದು. ನನ್ನ ಪ್ರಕಾರ ಅದನ್ನೊಂದು ಒಳ್ಳೆ ಮಾದರಿ ಅದು ನಮಗೆ. ಸೊ ವಿಮರ್ಶೆ ಮತ್ತು ಸಂಶೋಧನೆ ನಡುವೆ ಸಿಕ್ಕಾಪಟ್ಟೆ ಗೊಂದಲ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಸ್ನೇಹಿತರೆ, ನಾಲ್ಕು ಹಂತಗಳಲ್ಲಿ ಇಲ್ಲಿ ಇವತ್ತಿನ ನನ್ನ ಉಪನ್ಯಾಸದಲ್ಲಿ ಸಂಶೋಧನೆ ಅದನ್ನು ನಾನು ಕೇವಲ ಪಿ ಎಚ್ ಡಿ ವಿಷಯದಲ್ಲಿ ಮಾತ್ರ ಬಳಸ್ತಾ ಇಲ್ಲ, ಪುಸ್ತಕ ಬರೆಯೋದು ಕೂಡ ಸಂಶೋಧನೆ, ಪುಸ್ತಕ ಬರೆಯೋದು ಕೂಡ ಸಂಶೋಧನೆ. ನಮ್ಮ ಬಹಳ ಮಹತ್ವದ ಸಂಶೋಧಕರಾದ ಗೋವಿಂದ ಪೈಗಳು, ಶಂಭಾ ಜೋಶಿಯವರು ಪಿ ಎಚ್ ಡಿ ಮಾಡಲಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅವ್ರು ಬರೆದಿರೋ ಅಗಾಧವಾದ ಈ ಸಂಶೋಧನೆ ಏನಿದೆ ಇದು ಲೇಖನ ರೂಪಿಯಾಗಿದೆ ಮತ್ತು ಕೃತಿ ರೂಪಿಯಾಗಿದೆ. ಅದರಿಂದ ಪಿ ಎಚ್ ಡಿ ಆಚೆ ಸಂಶೋಧನೆ ಇದೆ. ಇವತ್ತು ಈ ಭಾಷಣ ಕೇಳ್ತಿರೋ ಗೆಳೆಯರು ಲೇಖನ ಕೂಡ ಸಂಶೋಧನಾ ಒಂದು ಭಾಗ ಅಂತ ಪರಿಗಣಿಸೋದು ಒಳ್ಳೆಯದು. ಸೊ ಕೃತಿ ಬರಿಬಹುದು ನಾವು, ಪಿ ಎಚ್ ಡಿ ಮಾಡಬಹುದು, ಡಿಲಿಚ್ ಮಾಡಬಹುದು, ಒಂದು ಪುಸ್ತಕ ಬರಿಬಹುದು ಮತ್ತು ವಿದ್ವತ್ ಪೂರ್ಣವಾದ ಲೇಖನಗಳನ್ನು ಬರಿಬಹುದು. ಆ ವಿದ್ವತ್ ಪೂರ್ಣತೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸಾಮಾನ್ಯ ಓದುಗರಿಗಾಗಿ ನಮ್ಮ ಸಂಶೋಧನೆಯ ಫಲಿತಗಳನ್ನು ನಾವು ಸಾಮಾನ್ಯ ಓದುಗರಲ್ಲಿ ಹಂಚ್ಕೋಬಹುದು. ಪತ್ರಿಕಾ ಲೇಖನವಾಗಿ ಕೂಡ ಇರಬಹುದು. ಸೊ ಪತ್ರಿಕಾ ಲೇಖನ ಒಂದು ಪಂಡಿತ ಪತ್ರಿಕೆಯಲ್ಲಿ ಪ್ರಕಟವಾಗಬಹುದಾದ ಒಂದು ಸಂಶೋಧನಾ ಬರಹ, ಸಂಶೋಧನಾ ಕೃತಿ ಮತ್ತು ಪದವಿಗಳು ಪಿ ಎಚ್ ಡಿ ಡಿ ಲಿಟ್ ಇತ್ಯಾದಿಗಳಿಗೆ ಮಾಡುವ ಇದೆಲ್ಲವನ್ನು ನಾನು ಸಂಶೋಧನೆ ಅಂತ ಹೇಳಿ ಪರಿಭಾವಿಸ್ತೇನೆ. ಎರಡನೇದು ಸಾಹಿತ್ಯ. ಈ ಏನು ನಾವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳಾಗಿದ್ದೀವಿ, ಈಗ ಸಾಹಿತ್ಯದ ಡೆಫಿನೇಷನ್ ಏನು ಅಂತ. ಹೌದು, ಸಾಹಿತ್ಯದ ಡೆಫಿನೇಷನ್ ಒಂಚೂರು ತಿಳ್ಕೊಬೇಕಾಗಿದೆ. ಈ ಪದ, ಈ ಸಾಹಿತ್ಯ ಅನ್ನೋ ಪದ ಇವತ್ತು ನಾವು ಯಾವುದನ್ನು ಸಾಹಿತ್ಯ ಅಂತ ಕರಿತೀವಿ, ಅದಕ್ಕೆ ಯಾವಾಗ ಬಂದು ಸೇರ್ಕೊಳ್ತು, ಆ ಚರಿತ್ರೆಗೆ ಸದ್ಯಕ್ಕೆ ಹೋಗಲ್ಲ ಯಾಕಂದ್ರೆ ಸಮಯ ಇಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಕರಾವಳಿಯಲ್ಲಿರೋ ನಿಮ್ಮಲ್ಲಿ ಸಾಹಿತ್ಯ ಅನ್ನೋ ಶಬ್ದವನ್ನು ಲಿಟ್ರೇಚರ್ ಅಲ್ದರ ಅರ್ಥದಲ್ಲಿ ಬಳಸ್ತಾ ಇರುವಂತಹ ಒಂದು ಭೂಪ್ರದೇಶ. ಸಾಹಿತ್ಯ ಅಂದ್ರೆ ಸಾಮಗ್ರಿ ಅಂತ ಅಷ್ಟೇ. ಮನೆ ಕಟ್ಟುವ ಸಾಹಿತ್ಯವನ್ನೆಲ್ಲ ಅಂದ್ಕೊಂಡು ಬಂದು, ಯುದ್ಧಕ್ಕೆ ಬೇಕಾದ ಸಾಹಿತ್ಯವೆಲ್ಲ ಅಂದ್ಕೊಂಡು ಬಂದು ಅಂತ ಶಾಸನಗಳಲ್ಲೂ ಹಳೆ ಕೃತಿಗಳಲ್ಲೂ ಕರಾವಳಿಯ ಅನೇಕ ವರ್ಷಗಳ ಹಿಂದಿನ ಬರಹಗಳಲ್ಲೂ ನಾವು ಕಾಣ್ತೀವಿ. ಸಾಹಿತ್ಯ ಅಂದ್ರೆ ಮಟೀರಿಯಲ್ ಅಂತ ಅಷ್ಟೇ, ಸಹಿತವಾದದ್ದು, ಸಹಿತವಾದದ್ದು. ಲಿಂಗ ಸಾಹಿತ್ಯವಿಲ್ಲದ ನುಡಿಸಬಾರದು, ಲಿಂಗ ಸಾಹಿತ್ಯವಿಲ್ಲದ ಅನ್ನೋ ಶಬ್ದ ಬರ್ತದೆ. ಸಹಿತವಾದದ್ದು ಅಂತ ಅಷ್ಟೇ. ಆ ಶಬ್ದದ ಒಳಗಡೆ ಇರುವ ಅರ್ಥಕ್ಕೂ ನಾವೀಗ ಪರಿಭಾವಿಸಿರುವ ವಾಂಗ್ಮಯ ಏನಿದೆ ಅದಕ್ಕೂ ಏನು ಸಂಬಂಧ ಇಲ್ಲ. ಈವನ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಅದು ಲ್ಯಾಟಿನಿಂದ ಲೆಟರರಿಂದ ಬಂದಂಥದ್ದು, ಆಲ್ಫಬೆಟ್ಸ್ ವರ್ಣಮಾಲೆಯಿಂದ ಲಿಟ್ರೇಚರ್ ಅಂತ ಅವ್ರು ಪೊಯಿಟ್ರಿ ನಾಟಕ ಕಾದಂಬರಿಗಳಿಗೆ ಕರ್ಕೊಂಡಿದ್ದು 19ನೇ ಶತಮಾನದಲ್ಲೂ 18ನೇ ಶತಮಾನದಲ್ಲೂ, ಅಲ್ಲೂ ಈ ಸಮಸ್ಯೆ ಇದೆ. ನಾವು
ಆ ಶಬ್ದದ ವ್ಯುತ್ಪತ್ತಿಯ ಕಡೆ ಜಾಸ್ತಿ ಹೋಗೋದು ಬೇಡ. ಪ್ರಾಕ್ಟೀಸ್ನಲ್ಲಿ ಇವತ್ತು ನಾವು ಸಾಹಿತ್ಯ ಅನ್ನೋ ಪರಿಕಲ್ಪನೆ ಹೀಗೆ ಗ್ರಹಿಸಬೇಕು ಅಂತ ನಾನು ಭಾವಿಸ್ತೇನೆ. ಹೇಗೆ ಅಂದರೆ, ಈ ಹಿಂದೆ 20ನೇ ಶತಮಾನದಲ್ಲಿ ನಾವೇನು ಆರಂಭದಲ್ಲಿ ಗ್ರಹಿಸಿದ್ವಿ, ಕತೆ, ಕಾದಂಬರಿ, ಕಾವ್ಯ, ನಾಟಕ, ಆತ್ಮಕಥೆ, ಈ ಥರದ ಕೆಲವು ಸೃಜನಶೀಲ ಎಂದು ಕರೆಯಲಾಗುವ ಪ್ರಕಾರದಲ್ಲಿನ ಜನಪದ ಸಾಹಿತ್ಯ ಅಂತ ಕರಿತೀವಲ್ಲ, ಇದನ್ನು ಮಾತ್ರ ಸಾಹಿತ್ಯ ಅಂತ ತಿಳ್ಕೊಂಡ್ರೆ ನಾವು ರಿಸರ್ಚ್ ಮಾಡೋಕ್ಕೆ ಆಗಲ್ಲ. ಇದು ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ಕೇವಲ ಶೇಕಡ 10 ಅಥವಾ 20, ಇನ್ನು 80% ಈ ಕೆಲವು ಪ್ರಕಾರಗಳು ಏನು ಹೇಳಿದ್ನಲ್ಲ ಅದರ ಆಚೆ ಇದೆ. ಏನದು ಅದರ ಆಚೆ ಇರೋದು? ವಿಮರ್ಶಾ ಸಾಹಿತ್ಯ, ಸಂಶೋಧನಾ ಸಾಹಿತ್ಯ, ವಿಚಾರ ಸಾಹಿತ್ಯ, ಪತ್ರಿಕಾ ಸಾಹಿತ್ಯ, ಜನಪ್ರಿಯ ವಿಜ್ಞಾನ ಸಾಹಿತ್ಯ ಅಪಾರ ಪ್ರಮಾಣದಲ್ಲಿದೆ, ಅಪಾರ ಪ್ರಮಾಣದಲ್ಲಿದೆ. ಇವೆಲ್ಲವನ್ನು ಕೂಡ ನಾವು ಸಾಹಿತ್ಯ ಎಂದು ಪರಿಗಣಿಸಬೇಕು. ಇನ್ನು ಮುಂದೆ ನಾವು ಸಾಧ್ಯವಾದಷ್ಟು ಕತೆ ಕಾದಂಬರಿಗಳ ಕಡೆ ಗಮನ ಕಡಿಮೆ ಕೊಟ್ಟು ಪಾಟೀಲ್ ಪುಟ್ಟಪ್ಪನವರು ಅಥವಾ ಬಹಳ ಮಹತ್ವದ ಪತ್ರಕರ್ತರು ಬರೆದಿರುವ ಪತ್ರಿಕಾ ಬರಹಗಳನ್ನು ನಮ್ಮಲ್ಲಿ ಒಡ್ಡರ್ಸೆ ಇದ್ರು, ನಿಮ್ಮಲ್ಲಿ ಬಹಳ ಮಹತ್ವದ ಸಂಪಾದಕರು ಬರೆದಿರುವ ಸಂಪಾದಕಿಗಳನ್ನು ಸಾಹಿತ್ಯ ಅಂತ ಪರಿಗಣಿಸಬೇಕು. ನಾಗೇಶ್ ಹೆಗಡೆಯವರು ಇತ್ತೀಚೆಗೆ ತೀರ್ಕೊಂಡಂತಹ ನಮ್ಮ ಹಾಲ್ ದೊಡ್ಡೇರಿಯವರು, ಇವರೆಲ್ಲರೂ ಕೂಡ ಬಹಳ ಅದ್ಭುತವಾದ ಸಾಹಿತ್ಯವನ್ನು ವಿಜ್ಞಾನದಲ್ಲಿ ಬರೆದಿದ್ದಾರೆ. ಶಾಸನ ಸಭೆಗಳಲ್ಲಿ ನಮ್ಮ ಶಾಸಕರು ಮಾಡಿರೋ ಭಾಷಣಗಳು ಏನು ಮುದ್ರಿತ ಆಗಿವೆ, ಅದು ಕೂಡ ಸಾಹಿತ್ಯ ಅಂತ ಪರಿಗಣಿಸಬೇಕು. ನೀವು ಗೋಪಾಲ್ ಗೌಡರ ಭಾಷಣಗಳು ಮತ್ತು ಸಿದ್ದಲಿಂಗಯ್ಯನವರ ಭಾಷಣಗಳನ್ನ ಇಟ್ಕೊಂಡು ಅದ್ಭುತವಾದ ತೌಲನಿಕ ಅಧ್ಯಯನವನ್ನು ಮಾಡಕ್ಕೆ ಸಾಧ್ಯ. ಸ್ನೇಹಿತರೆ, ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕನ್ನಡ ಭಾಷೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ ರೂಪುಗೊಂಡ, ಹುಟ್ಟಿಕೊಂಡ ಎಲ್ಲ ಅರ್ಥಪೂರ್ಣ ಬರಹಗಳನ್ನು ಸಾಹಿತ್ಯ ಎಂದು ಪರಿಗಣಿಸಿದರೆ ನೀವು ನಿಮ್ಮ ನಿಮ್ಮ ನಮ್ಮ ನಮ್ಮ ವ್ಯಾಪ್ತಿನೇ ವಿಶಾಲವಾಗ್ಬಿಡ್ತದೆ. ಕರಪತ್ರಗಳು ನಮಗೆ ಸಾಹಿತ್ಯವಾಗಿ ಕಾಣಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ಕರಾವಳಿಯಲ್ಲಿ ಕಳೆದ 50 ವರ್ಷಗಳಲ್ಲಿ ಬಂದ ಕರಪತ್ರಗಳ ಸಂಗ್ರಹ ಯಾರಲ್ಲಾದರೂ ಇದ್ದಿದ್ರೆ, ಅಥವಾ ಯಕ್ಷಗಾನಗಳ ಡೈಲಾಗ್ಗಳು ಅಥವಾ ತಾಳಮದ್ದಲೆಯ ಧ್ವನಿಮುದ್ರಣಗಳು ಮುದ್ರಿತ ರೂಪದಲ್ಲಿ ಸಿಕ್ಕರೆ, ಧ್ವನಿ ರೂಪದಲ್ಲಿ ಇದ್ರೂ ಕೂಡ ಅವನ್ನು ಸಾಹಿತ್ಯ ಅಂತ ಪರಿಗಣಿಸಿ ಹೊಸ ಅಧ್ಯಯನಗಳು ಶುರುವಾಗ್ಬಿಡ್ತವೆ. ಅಥವಾ ಬ್ಯಾನರ್ಗಳ ಮೇಲೆ ಬರೆದಿರುವ ಬರಹಗಳು, ನಾನು ಇನ್ನೂ ಕ್ಷುದ್ರ ಎಂದು ಕರೆಯುವ ಸಂಗತಿಗಳಿಗೆ ಹೋಗ್ತೇನೆ, ವಾಹನದ ಮೇಲಿನ ಬರಹಗಳು. ಸೊ ಭಾಷೆಯನ್ನು ಬಳಸಿಕೊಂಡು ಹುಟ್ಟುವ ಎಲ್ಲ ಬಗೆಯ ಅರ್ಥಪೂರ್ಣವಾದ ಸಂಗತಿಗಳನ್ನು ನಾವು ಸಾಹಿತ್ಯ ಅಂತ ಪರಿಗಣಿಸಿದರೆ ಅಪಾರ ಪ್ರಮಾಣದ ವಾಂಗ್ಮಯ, ಅದಕ್ಕೆ ನಾನು ವಾಂಗ್ಮಯ ಅಂತ ಕರಿತೇನೆ, ಈ ವಾಂಗ್ಮಯ ನಮಗೆ ಕಾಣ್ತದೆ. ಆವಾಗ ವಾಚಕರ ವಾಣಿಗಳನ್ನೇ ಇಟ್ಕೊಂಡು ನೀವು ಯಾರಾದರೂ ಅದ್ಭುತವಾದ ಒಂದು ಥೀಸಿಸ್ ಬರೀಬಹುದು. ಯಾವುದೋ ನಿರ್ದಿಷ್ಟ ಪತ್ರಿಕೆ ವಾಚಕರ ವಾಣಿಗಳು ಇಟ್ಕೊಂಡ್ರೆ ನಾಗರಿಕನಾಗಿ ಆ ಭಾಗದ ಪ್ರಜೆ ಯಾವ ಥರ ರಿಸ್ಪಾಂಡ್ ಮಾಡಿದ್ದಾನೆ, ಯಾವ ಥರ ಸಮಸ್ಯೆಗಳನ್ನು ತಕ್ಕೊಂಡಿದ್ದಾರೆ, ವಾಚಕರ ವಾಣಿಯಲ್ಲಿ ಯಾವ ಭಾಷೆಯನ್ನು ಬಳಸಿದ್ದಾರೆ, ಅವರ ಕಲ್ಪನೆಯ ದೇಶದ ಕಲ್ಪನೆಯ ದೇಶ ಯಾವುದು, ವಾಟ್ಸ್ ದ ಐಡಿಯಾ ಆಫ್ ಹಿಸ್ ಆರ್ ಹರ್ ಇಂಡಿಯಾ ಆರ್ ಕರ್ನಾಟಕ, ಇದೆಲ್ಲ ಬಹಳ ಒಳ್ಳೆಯ ಕೆಲಸವನ್ನು ಮಾಡಬಹುದು. ಸ್ವಲ್ಪ ಕ್ಷುದ್ರ ಎಂದು ಕಾಣ್ತಾ ಇದೆ ವಾಚಕರ ವಾಣಿ ಮೇಲೆ, ಅಥವಾ ಪುಸ್ತಕ ವಿಮರ್ಶೆ ಮೇಲೆ ನನ್ನ ವಿದ್ಯಾರ್ಥಿಯೊಬ್ಬರು ಬಹಳ ಒಳ್ಳೆ ಥೀಸಿಸ್ ಅನ್ನು ಬರೆದರು. ಧಾರ್ಮಿಕ ಮುಖಂಡರುಗಳು ಬೇಕಾದಷ್ಟು ಭಾಷಣಗಳನ್ನು ಮಾಡ್ತಿದ್ದಾರೆ, ನಿಮ್ಮಲ್ಲಂತೂ ತುಂಬಾ ಮಾಡ್ತಿದ್ದಾರೆ. ಅವುಗಳನ್ನು ಅನಲೈಸ್ ಮಾಡ್ಬೋದು ನಾವು, ಯಾವ ಬಗೆಯ ಒಂದು ಧರ್ಮದ ಕಲ್ಪನೆ ಅದರಲ್ಲಿದೆ ಅಂತ, ಅದನ್ನು ಸಾಹಿತ್ಯ ಅಂತ ಪರಿಗಣಿಸಿ. ರಾಜಕಾರಣಿಗಳ ಭಾಷಣಗಳನ್ನು ಸಾಹಿತ್ಯ ಅಂತ ಪರಿಗಣಿಸಿ. ಸೊ ಭಾಷೆಯ ರೂಪದಲ್ಲಿ, ಮಾತಿನ ರೂಪದಲ್ಲಿ ವ್ಯಕ್ತವಾಗುವ ಎಲ್ಲ ಬಗೆಯ ಅಭಿವ್ಯಕ್ತಿಗಳನ್ನು ನಾವು ಸಾಹಿತ್ಯ ಅಂತ ಪರಿಗಣಿಸ್ಬಿಟ್ಟು ಶುರು ಮಾಡಿದ್ರೆ ಸಂಶೋಧಕರಿಗೆ ದೊಡ್ಡದೊಂದು ಲೋಕ ತೆರ್ಕೊಳ್ಳುತ್ತೆ. ಆಗ ನಿಮ್ಗೆ ಒದ್ದಾಡಕ್ಕೆ ಉದಾಹರಣೆ ನೋಡಿ, ಬಹಳ ಜನ ವಿದ್ಯಾರ್ಥಿಗಳು ಬರ್ತಾರೆ ಕತೆ ಕಾದಂಬರಿಗಳ ಮೇಲೇನೆ ಮಾಡೋಕ್ ಬಯಸ್ತಾರೆ. ಸೊ ನಿಮ್ ಕಡೆಯಿಂದ ಕರಾವಳಿಯಿಂದ ಬಂದವರೆಲ್ಲ ಯಕ್ಷಗಾನ ಮೇಲೇನೆ ಮಾಡ್ತಾರೆ, ಉತ್ತರ ಕರ್ನಾಟಕದಿಂದ ಬಂದವರು ವಚನಗಳ ಮೇಲೆ ಮಾಡಕ್ ಬಯಸ್ತಾರೆ. ಓವರ್ ರಿಸರ್ಚ್ ಆಗಿದೆ, ದಯಮಾಡಿ ಹೊಸದನ್ನ ಹೇಳಕ್ ಸಾಧ್ಯ ಇಲ್ಲ ಅಂದ್ರೆ ಆ ಏರಿಯಾಗಳನ್ನು ಮುಟ್ಟಕ್ಕೆ ಹೋಗ್ಬಾರ್ದು. ಏನೋ ವಿಷಯಗಳಿಗೆ, ಕ್ಷೇತ್ರಗಳಿಗೆ, ಸಾಹಿತ್ಯಕ್ಕೆ ಬರಗೆಟ್ಟವರ ಹಾಗೆ ನಾವು ವಿದ್ಯಾರ್ಥಿಗಳು ಮತ್ತೆ ನಾವು ಮಾರ್ಗದರ್ಶಕರು ಹಳೆ ವಿಷಯಗಳನ್ನು ತಗೊಳ್ತಾ ಇರ್ತೀವಿ. ನೋ, ಎಷ್ಟು ಹೊಸ ಹೊಸ ವಾಂಗ್ಮಯ ಕರ್ನಾಟಕ ಸೃಷ್ಟಿ ಮಾಡಿದೆ, ಕರ್ನಾಟಕ ಸಂಸ್ಕೃತಿ ಸೃಷ್ಟಿ ಮಾಡಿದೆ. ಮತ್ತು ಈ ಮೌಖಿಕ ಮತ್ತು ಬರಹದ ರೂಪದಲ್ಲಿರುವ ಈ ವಾಂಗ್ಮಯಕ್ಕೆ ಲಗತ್ತಾಗಿ ಫೋಟೋಗಳು, ಶಿಲ್ಪಗಳು, ವಾಸ್ತು,
ಆಚರಣಾ ಲೋಕ ಇವೆಲ್ಲ ಲಿಂಕ್ ಆಗೇ ಆಗುತ್ತೆ. ನೀವು ಪಾಡದನಗಳ ಮೇಲೆ ಕೆಲಸ ಮಾಡಿದ್ರೆ ಮ್ಯೂಸಿಕ್ ಲಿಂಕ್ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಲಿಂಕ್ ಆಗುತ್ತೆ, ಕಲಾವಿದರು ಅವರ ಸಮುದಾಯ, ಆ ಕೊರಿಯೋಗ್ರಫಿ, ಆ ಪ್ರದೇಶ ಎಲ್ಲಿ ಕಾಡ್ಯನಾಟ ನಡೀತದೆ ಅದೆಲ್ಲ ಬಂದ್ಬಿಡ್ತದೆ. ಅದರಿಂದ ಅಕ್ಷರವೇ ಅಕ್ಷರ ಕೇಂದ್ರಿತವಾಗಿ, ಭಾಷಾ ಕೇಂದ್ರಿತವಾಗಿ, ಮಾತು ಕೇಂದ್ರಿತವಾಗಿ ನಾವು ಮಾಡಬೇಕಾಗಿಲ್ಲ. ಆಚರಣೆ ಭಾಷೇತರವಾದ ಆಕರಗಳನ್ನು ಜೋಡಿಸಿ ನಾವು ಈಗ ಮಾಡ್ತಾ ಇದ್ದೇವೆ ಸಂಶೋಧನೆ. ಆದ್ದರಿಂದ ಮುಂದಿನ ತಲೆಮಾರಿನ ನೀವುಗಳು ಸಂಶೋಧನೆ ಮಾಡೋದಕ್ಕೆ ನಿಮ್ಮ ಒಂದು ಪರಿಕಲ್ಪನೆಯನ್ನು ಖಂಡಿತ ವಿಸ್ತಾರಗೊಳಿಸ್ಕೋಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಇದು ನನ್ನ ಎರಡನೇ ಮಾತು. ಮೂರನೇ ಮಾತು, ಸ್ನೇಹಿತರೆ, ನಮ್ಮ ಹಿರಿಯರ ಮಾದರಿಗಳನ್ನು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಆ ಎಲ್ಲ ಹಿರಿಯರು ತಮ್ಮ ಚಾರಿತ್ರಿಕ ಕಾಲಘಟ್ಟದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ, ಆ ಪ್ರಾತಸ್ಮರಣೀಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಯಾವ ಅಗೌರವೂ ಇಲ್ಲದೆ ಅವ್ರ ಮಿತಿಗಳ ಬಗ್ಗೆ ಮಾತಾಡುವಾಗ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಆದರೆ ನಮ್ಮ ಕಾಲಕ್ಕೆ ಅವರ ಸಾಹಿತ್ಯದ ಕಲ್ಪನೆ, ಅವರ ಮೆಥಡಾಲಜಿನಲ್ಲಿ ನಮಗೆ ಸಾಧ್ಯ ಆಗಲ್ಲ, ಮುಂದುವರಿಯಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂಗಾಗಿ ಚೂರು ನಾವು ಡಿಫರ್ ಆಗ್ತಾ ಇದ್ದೀವಿ, ಬೇರೆ ಆಗ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಮ್ಮ ಹಿರಿಯರನ್ನು ನಾವು ಇಲ್ಲಿ ನೆನೆಸ್ಕೋಬೇಕಾಗಿದೆ. ಸಾಮಾನ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಂತೂ ಮೂರನೇ ಅಧ್ಯಾಯ ಅಥವಾ ಎರಡನೇ ಅಧ್ಯಾಯ ಇದುವರೆಗಿನ ಅಧ್ಯಯನಗಳ ಒಂದು ವಿಮರ್ಶಾತ್ಮಕ ಸಮೀಕ್ಷೆ, ಸರ್ವೆ ಆಫ್ ಲಿಟ್ರೇಚರ್ ಅಂತ ಒಂದು ಅಧ್ಯಾಯವನ್ನೇ ಮಾಡ್ತೀವಿ. ನೀವು ಪಾರ್ಥಿಸುಬ್ಬನ್ ಮೇಲೆ ಥೀಸಿಸ್ ಮಾಡಿದರೆ ಪಾರ್ಥಿಸುಬ್ಬನ್ ಮೇಲೆ ಇದುವರೆಗೆ ಯಾರ್ಯಾರು ಏನೇನು ಬರೆದಿದ್ದಾರೆ ಅದರದ್ದೆಲ್ಲ ವಿಮರ್ಶೆಯನ್ನು ನೀವು ಆ ಅಧ್ಯಾಯದಲ್ಲಿ ಮಾಡಬೇಕಾಗುತ್ತೆ. ನಾವು ಮಾಡೋ ಈ ಬೌದ್ಧಿಕ ಯಾನ, ಈ ನಮ್ಮ ಹಿಂದಿನವರು ಇದುವರೆಗೆ ಮಾಡಿದ ಯಾನದ ಮುಂದುವರಿಕೆ, ರಿಸರ್ಚಲ್ಲಿ ಅವರೊಂದು ರಿಲೇ ಕಾಲ್ ಕೊಟ್ಟಿದ್ದಾರೆ, ನಾವು ತಗೊಂಡು ನಮಗ್ ಬೇಕಾದ ಒಂದು ದಿಕ್ಕಿನಲ್ಲಿ ನಾವು ಓಡ್ತಾ ಇರ್ತೀವಿ. ಅದರಿಂದ ಹಿರಿಯರು ನೆನೆಸ್ಕೊಳ್ಳಬೇಕಾಗಿದೆ ವಿತ್ ಕ್ರಿಟಿಸಿಸಮ್. ಉದಾಹರಣೆಗೆ ನಮ್ಮ ಹಿರಿಯರಲ್ಲಿ ಸಾಮಾನ್ಯವಾಗಿ ಇದ್ದದ್ದು ಒಂದು ಸಮಗ್ರ ಅಧ್ಯಯನ, ವ್ಯಕ್ತಿ ಕೇಂದ್ರಿತ ಅಧ್ಯಯನ, ಕೃತಿ ಕೇಂದ್ರಿತ ಅಧ್ಯಯನ, ಪ್ರಕಾರ ಕೇಂದ್ರಿತ ಅಧ್ಯಯನ. ಕನ್ನಡದಲ್ಲಿ ವಚನ ಸಾಹಿತ್ಯ ಒಂದು ಅಧ್ಯಯನ, ಕನ್ನಡದಲ್ಲಿ ಸಾಂಗತ್ಯ ಸಾಹಿತ್ಯ ಒಂದು ಅಧ್ಯಯನ, ನಾಗಚಂದ್ರ ಒಂದು ಅಧ್ಯಯನ, ಆದಿಪುರಾಣ ಒಂದು ಅಧ್ಯಯನ, ಹೀಗೆ ಉಂಡೆ ಉಂಡೆಯಾಗಿ ಅವರು ಮಾಡ್ತಾ ಇದ್ರು. ಯಾಕೆಂದ್ರೆ ಆವಾಗಿನ ಮಾದರಿನೇ ಆಗಿತ್ತು, ಆವಾಗಿನ ಮಾದರಿನೇ ಆಗಿತ್ತು. ನೀವು ಕನ್ನಡದ ರಿಸರ್ಚ್ ಟಾಪಿಕ್ಗಳನ್ನ ನೀವು ಅನುಕ್ರಮವಾಗಿ ನೋಡ್ಕೊಂಡು ಬನ್ನಿ, 40th century ಅದು ಶುರುವಾಗ್ತದೆ. ಮತ್ತು ಈಗ ನಾವು ಹೇಗೆ ಭಿನ್ನವಾಗಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಉದಾಹರಣೆಗೆ ಕರಾವಳಿ ಯಕ್ಷಗಾನ ಒಂದು ಅಧ್ಯಯನ ಮಾಡಕ್ ಸಾಧ್ಯನೇ ಇಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ಕರಾವಳಿಯ ತಾಳಮದ್ದಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತದ ಬಳಕೆ ಅಂತ ಒಂದು ಸಣ್ಣ ಥೀಮನ್ನು ಆರಿಸ್ಕೊಳ್ತೀವಿ ನಾವು, ಅದ್ರ ಮೇಲೆ ರಿಸರ್ಚ್ ಮಾಡ್ತೀವಿ, ಒಂದು ಮೈಕ್ರೋ ವಿಷಯಗಳನ್ನು ಆರಿಸ್ಕೊಳ್ತೀವಿ. ನಮ್ಮ ಹಿಂದಿನವರೆಲ್ಲರೂ ಕೂಡ ಒಂದು ಹೋಲ್ಡಾಲ್ ವಿಷಯಗಳು, ಮ್ಯಾಕ್ರೋ ವಿಷಯಗಳು, ಯಾಕೆಂದ್ರೆ ಆವಾಗ ಇದ್ದ ಮಾದರಿನೇ ಆಗಿತ್ತು. ಆ ಮಾದರಿನಲ್ಲಿ ಅವರು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಸಮಗ್ರ ಒಂದು ಅಧ್ಯಯನ, ವ್ಯಕ್ತಿ ಮತ್ತು ಜೀವನ, ಬರಹ ಮತ್ತು ಬದುಕು ಒಂದು ಅಧ್ಯಯನ, ಹೀಗೆ ಕೃತಿ ಕೇಂದ್ರಿತ, ಪ್ರಕಾರ ಕೇಂದ್ರಿತ, ಕನ್ನಡದಲ್ಲಿ ಭಾವಗೀತೆ, ನಮ್ಮ ಪ್ರಭುಶಂಕರ ನನ್ನ ಗುರುಗಳ ಥೀಸಿಸ್. ಈಗ ನಾವು ಹಾಗೆ ಮಾಡಲ್ಲ. ಕನ್ನಡದ ಭಾವಗೀತೆಗಳಲ್ಲಿ ಪ್ರೇಮ ಅಥವಾ ದಾಂಪತ್ಯದ ಪರಿಕಲ್ಪನೆ ಹೀಗೆ ಮಾಡ್ತೀವಿ, ಯಾಕಂದ್ರೆ ಅದು ಹೋಲ್ಡ್ ಆಲ್, ಅದರಲ್ಲಿ 20-30 ವಿಷಯಗಳನ್ನು ನಾವು ರೂಪಿಸ್ಕೊಳ್ಬೋದು. ಯಾಕೆ ಆ ಮಾದರಿಯನ್ನು ಬಿಟ್ಕೊಡ್ಬೇಕಾಗಿದೆ ನಾವು ಅಂದ್ರೆ, ಒಂದು ಅವು ಆ ಮಾದರಿ ಸಮೀಕ್ಷೆಗೆ, ಚರಿತ್ರೆಯನ್ನು ಬರೆಯೋದಕ್ಕೆ ಮತ್ತು ಸಾರಾಂಶವನ್ನು ಬರೆಯೋದಕ್ಕೆ ಹೆಚ್ಚು ಪ್ರೇರಣೆ ಕೊಡುತ್ತೆ. ನಮ್ಮ ಹಿರಿಯರು ಬರೀ ಸಾರಾಂಶ ಬರೆದ್ರು ಅಂತ ಅರ್ಥ ಅಲ್ಲ, ಅವ್ರು ಬೇಕಾದಷ್ಟು ಅದ್ಭುತವಾದ ಅನಾಲಿಸಿಸ್ ಮಾಡಿದ್ದಾರೆ. ಆದರೆ ಆ ಮಾಡಲ್ಲೇ ಅವರಿಗೆ ಹೆಚ್ಚು ವಿಶ್ಲೇಷಣೆಯನ್ನು, ವ್ಯಾಖ್ಯಾನಗಳನ್ನು ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋದು. ಮತ್ತು ಈ ಬಗೆಯ ಹುಡುಕಾಟಗಳನ್ನು ಮಾಡೋದಕ್ಕೆ, ನಮ್ಮ ಹಿರಿಯರನ್ನು ಬಿಟ್ಟು ಬೇರೆ ಥರದ ಹುಡುಕಾಟ ಮಾಡೋದಕ್ಕೆ ಕೇವಲ ವಿದ್ಯಾರ್ಥಿಗಳಲ್ಲಿ ಒಂದು ಸಂಕಲ್ಪ ಇದ್ರೆ ಸಾಲದು, ಇನ್ಸ್ಟಿಟ್ಯೂಷನ್ಗಳಲ್ಲಿ ನನ್ನಂಥ ಅಧ್ಯಾಪಕರಲ್ಲಿ ಕೂಡ ಮನಸ್ಥಿತಿ ಬದಲಾಗಬೇಕು. ಮೊದಲು ನನ್ನ ಮೈಂಡ್ ಸೆಟ್ ಬದಲಾಗಬೇಕು. ನಾವೆಲ್ಲರೂ ಸೇರಿ ಹೊಸ ಹೊಸ ವಿಷಯಗಳ ಕಡೆ, ಹೊಸ ಹೊಸ ಏರಿಯಾಗಳನ್ನು ಆರಿಸ್ಕೊಳ್ಳೋ ಕಡೆ ಹೋಗ್ಬೇಕು ಅಂತ ಹೇಳಿ ನಾನು ಯಾವಾಗಲೂ ಬರೆಸ್ತೇನೆ. ಹಾಗೆ ಹೋಗುವಾಗ ನಮ್ಮ ಹಿರಿಯರ ಜೊತೆಗೆ ನಮ್ಮ ಅನುಸಂಧಾನ, ಜಗಳ ಮತ್ತು ಗೌರವದ ಅನುಸಂಧಾನ ಇದ್ದೇ ಇರ್ತದೆ. ಹಾಗಾದ್ರೆ ನಮ್ಮ ಕಾಲದಲ್ಲಿ ನಾವು ಯಾವ ಬಗೆಯ ಸಂಶೋಧನೆಗಳನ್ನು ಮಾಡಬೇಕಾಗಿದೆ? ಈ ಸಮಸ್ಯೆಗಳನ್ನು ಇನ್ನೊಂಚೂರು ಹೇಳ್ತೇನೆ. ಮೂರು
ಒಂದು ಸಣ್ಣ ಪುಟ್ಟ ಸಂಗತಿಗಳನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಮೊದಲನೇದಾಗಿ ಈ ಸಮೀಕ್ಷಾತ್ಮಕವಾದ ಸಾರಾಂಶ ಹೇಳುವ ಮಾಹಿತಿ ಸಂಗ್ರಹಣೆಗೆ ಆದ್ಯತೆ ಕೊಡುವ ವಿಷಯಗಳಿಂದ ನಾವು ಆದಷ್ಟು ದೂರ ಹೋಗಬೇಕು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಾಹಿತಿಯೇ ಇಲ್ಲ ಅನ್ನೋದಾದ್ರೆ ಅಲ್ಲಿ ಮಾಹಿತಿಯನ್ನು ಒದಗಿಸುವುದಕ್ಕೆ ಅರ್ಥ ಇದೆ. ಆದರೆ ಮತ್ತೆ ಎ ಬಿ ಸಿ ಡಿ ಇಂದ ಕನ್ನಡದಲ್ಲಿ ಸಣ್ಣ ಕತೆ ಎಂದರೆ ಯಾವಾಗ ಶುರುವಾಯಿತು ಅಂತ ಮತ್ತೆ ಶುರು ಮಾಡಬೇಕಾಗಿಲ್ಲ. ನೇರವಾಗಿ ನಾವು ವೈದ್ಯದೇವರ ಸಣ್ಣ ಕತೆಗಳಲ್ಲಿ ಸ್ತ್ರೀ ಅಸ್ಮಿತೆಯ ಸ್ವರೂಪ ಅಂತ ಬಂದ್ಬಿಡಬಹುದು. ಸೊ ನಮ್ಮ ಹಿರಿಯರು ಚಾರಿತ್ರಿಕ ಸಂಶೋಧನೆಯನ್ನು ಹೆಚ್ಚು ಮಾಡಿದರು. ಚಿದಾನ್ಮೂರ್ತಿ, ಗೋವಿಂದ ಪೈಗಳು, ಶಂಭಾಜೋಶಿ ಮತ್ತು ಕಲಬುರ್ಗಿ ಇವರಲ್ಲಿ ಡಿ ಎಲ್ ಎನ್ ಇವರೆಲ್ಲರೂ ಕನ್ನಡ ಪ್ರೊಫೆಸರ್ಗಳಾಗಿದ್ದರು. ಕೆಲವರು ಹೆಚ್ಚಾಗಿ ಕೆಲಸ ಮಾಡಿದ್ದು ಹಿಸ್ಟ್ರಿ ಮತ್ತು ಕಲ್ಚರ್ ಬಗ್ಗೆ, ಲಿಟ್ರೇಚರ್ ಬಗ್ಗೆ ತುಂಬ ಕಡಿಮೆ. ಯಾಕೆಂದರೆ ಅವ್ರ ಕಾಲದಲ್ಲಿದ್ದ ಒತ್ತಡ ಚರಿತ್ರೆಯನ್ನು ನಿರ್ಮಿಸುವುದು ಅವ್ರ ಮೇಲೆ ತುಂಬ ದೊಡ್ಡ ಒತ್ತಡ ಇದೆ. ಬ್ರಿಟಿಷರು ಹೇಳಿದ್ರು ನಿಮಗೆ ಈ ಭಾರತೀಯರಿಗೆ ಚರಿತ್ರೆಯ ಪ್ರಜ್ಞೆ ಇಲ್ಲ ಅಂತ. ಅರೆ ಯಾಕಿಲ್ಲ ಅಂತ ಇವರು ಆ ಚರಿತ್ರೆಯನ್ನು ನಿರ್ಮಿಸ್ಲಿಕ್ಕೆ ಶುರು ಮಾಡಿದ್ರು. ಈಗ ನಾವು ಮತ್ತೆ ಮೊದಲಿಂದ ಚರಿತ್ರೆಯನ್ನು ಹೇಳೋದಕ್ಕೆ ಅಗತ್ಯ ಇಲ್ಲ. ನಾವೀಗ ನೇರವಾಗಿ ಆಶಯ ಪ್ರಧಾನವಾದ ಮತ್ತು ಪರಿಕಲ್ಪನಾ ಪ್ರಧಾನವಾದ ವಿಷಯಗಳನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಹೋಗ್ಬಿಡಬಹುದು. ಇದು ನಾವು ಅವರಿಂದ ಬೇರೆಯಾಗುವ ಒಂದು ವಿಧಾನ. ಎರಡನೇದು ನಾನು ಈಗಾಗಲೇ ಹೇಳಿಬಿಟ್ಟೆ, ಒಂದು ಯಾವುದೋ ಎಲ್ಲರಿಗೂ ಸರ್ವಸಮ್ಮತವಾಗುವ ಒಂದು ಸತ್ಯ ಇದೆ, ಅದರ ಹುಡುಕಾಟವೇ ಸಂಶೋಧನೆ ಎಂಬ ಪರಿಕಲ್ಪನೆಗಿಂತ ನಾವು ಈಚೆ ಬಂದಿದ್ದೀವಿ, ಬರಬೇಕಾಗಿದೆ. ಯಾಕೆಂದರೆ ನಂದೊಂದು ದೃಷ್ಟಿಕೋನ ಇದೆ. ಅದು ಸ್ತ್ರೀವಾದಿ ದೃಷ್ಟಿಕೋನ ಇರಬಹುದು, ವರ್ಗ ದೃಷ್ಟಿಕೋನ ಇರಬಹುದು, ಯಾವುದೋ ಒಂದು ದೃಷ್ಟಿಕೋನ ಇದೆ. ಆ ದೃಷ್ಟಿಕೋನದಲ್ಲಿ ಅದನ್ನು ಡಿಕ್ಲೇರ್ ಮಾಡ್ತೀನಿ ನಾನು, ನನ್ನ ಮೆಥಡಾಲಜಿಯಲ್ಲಿ ಮಾಡಿ ನಮ್ಮ ಎದುರುಗಡೆ ಆಕರ ಇದೆ, ಅದನ್ನು ವಿಶ್ಲೇಷಣೆ ಮಾಡ್ತಾ ವ್ಯಾಖ್ಯಾನ ಮಾಡ್ತಾ ಒಂದು ಪ್ರಮೇಯನ ಕಟ್ತೇನೆ. ಆ ಪ್ರಮೇಯವನ್ನು ಭಿನ್ನಮತಕ್ಕಾಗಿ ಒಪ್ಪಿಗೆಗಾಗಿ ಜನರ ಮುಂದೆ ಇಡ್ತೇನೆ. ಬರೀ ಒಪ್ಪಿಗೆಗಾಗಿ ಅಲ್ಲ. ಅದರಿಂದ ನಾವು ನಮ್ಮ ದೃಷ್ಟಿಕೋನದ ತಿಳುವಳಿಕೆಯನ್ನು ಸೃಷ್ಟಿ ಮಾಡುವುದೇ ನಮ್ಮ ಬಹಳ ಮುಖ್ಯವಾದ ಕೆಲಸ ರಿಸರ್ಚಲ್ಲಿ, ಲಿಟ್ರೇಚರ್ ರಿಸರ್ಚಲ್ಲಿ. ಅದು ಪರಮಸತ್ಯವನ್ನು ಹುಡುಕೋದಲ್ಲ ಅಂತ. ಮೂರನೇದು, ಒಂದು ಅಪಾಯ ನಮ್ಮ ಎದುರುಗಡೆ ಬಹಳ ಇದೆ. ಅದೇನು ಅಂದರೆ, ಕಳೆದ 20-30 ವರ್ಷಗಳಲ್ಲಿ ಒಂದು ಸಮಾಜ ಶಾಸ್ತ್ರೀಯ ಓದು, ಸೋಷಿಯಲಾಜಿಕಲ್ ರೀಡಿಂಗ್ ಆಫ್ ಲಿಟ್ರೇಚರ್, ಅದು ಜಾಸ್ತಿ ಆಗಿಬಿಟ್ಟಿದೆ. ಸಾಂಸ್ಕೃತಿಕ ಅಧ್ಯಯನದಿಂದಲೂ ಇದು ಜಾಸ್ತಿ ಆಗಿದೆ. ಬಂಡಾಯ ದಲಿತ ಚಳವಳಿ ಬಂದಮೇಲೆ, ಸ್ತ್ರೀವಾದಿ ಒಂದು ಸಂವೇದನೆ ಪ್ರವೇಶ ಮಾಡಿದ್ಮೇಲೆ ಹೆಚ್ಚಾಗಿ ಲಿಟ್ರೇಚರನ್ನು ದೃಷ್ಟಿಕೋನ ಪ್ರಧಾನವಾಗಿ ಒಂದು ಸಮಾಜ ಶಾಸ್ತ್ರೀಯ ನೆಲೆಯಲ್ಲಿ ನೋಡ್ತೇವೆ. ಇದು ತಪ್ಪಲ್ಲ. ಆದರೆ ಕೆಲವರು ಎಷ್ಟು ಬಗ್ಗೆ ಎಷ್ಟು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಸಾಹಿತ್ಯವನ್ನು ನೋಡ್ತಾ ಇದ್ದಾರೆ ಅಂದರೆ, ಅವ್ರ ಎದುರುಗಡೆ ಇರೋದು ಒಂದು ಸಾಹಿತ್ಯ, ಅಲ್ಲೊಂದು ಭಾಷೆ ಇದೆ, ಅದರಲ್ಲಿ ಕಲೆ ಇದೆ. ಕಲೆ ಇರೋ ಸಾಹಿತ್ಯನೂ ಇದೆಯಲ್ಲ, ಕಾವ್ಯ, ಕಾದಂಬರಿ, ಕಥೆ, ಅದು ದಾಖಲೆ ಅಲ್ಲ ಅದು ಅಂತಲೇ ಅವ್ರು ಮರೆತು ಬಿಟ್ಟಿರ್ತಾರೆ. ಸೊ ಅದೊಂದು ದಾಖಲೆ ಅಂತ ತಿಳ್ಕೊಂಡು ಅದನ್ನು ಒಂದು ಸಮಾಜಶಾಸ್ತ್ರೀಯವಾಗಿ ಗಮನಿಸ್ತಾ ಇರ್ತಾರೆ. ಇದರಿಂದ ಸಾಹಿತ್ಯದ ಒಳಗಡೆ, ಒಂದು ಭಾಷೆಯ ಒಳಗಡೆ ಅಡಗಿರುವ ಒಂದು ಸೂಕ್ಷ್ಮತೆ ಇದೆಯಲ್ಲ, ಬೇರೆ ಬೇರೆ ಅರ್ಥಗಳಿದೆಯಲ್ಲ, ಬಿಟ್ವೀನ್ ದ ವರ್ಡ್ಸ್, ಬಿಟ್ವೀನ್ ದ ಲೈನ್ಸ್, ಏನು ಅರ್ಥವನ್ನು ನಾವು ಹೊರಗಡೆ ತೆಗಿಬೇಕಾಗಿತ್ತು, ಆ ಕೆಲಸ ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಾವು ನಮ್ಮ ಸಾಮಾಜಿಕ ದೃಷ್ಟಿಕೋನವನ್ನು ಬಿಟ್ಟುಕೊಡದೆ ಸಾಹಿತ್ಯವನ್ನು ಸೂಕ್ಷ್ಮವಾಗಿ ಓದುವ, ಒಂದು ಸಂವೇದನಾಶೀಲ ಓದನ್ನು ಮಾಡುವ ಒಂದು ಮಾದರಿಯನ್ನು ನಾವು ವಾಪಸ್ ತರಬೇಕಾಗಿದೆ ಅಂತ ನನಗೆ ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಅನಿಸ್ತಾ ಇದೆ. ಇವು ನಮ್ಮ ಎದುರುಗಡೆ ಇರುವ ಒಂದು ಸಂಶೋಧನಾ ಸಮಸ್ಯೆಗಳು, ಸತ್ಯದ ಹುಡುಕಾಟದ ಸಮಸ್ಯೆ, ಸಾಹಿತ್ಯವನ್ನೊಂದು ಒರಟು ಸಮಾಜಶಾಸ್ತ್ರೀಯ ಮಾದರಿಯಲ್ಲಿ ಓದೋದು, ಸಾಹಿತ್ಯವನ್ನು ಚರಿತ್ರೆಯನ್ನು ಕಟ್ಟುವುದಕ್ಕೆ ಬಳಸುವ ಮಾದರಿ. ಈ ಮೂರು ಮಾದರಿಗಳಿಂದ ಬಿಡಿಸ್ಕೊಂಡು ನಾವು ಪರಿಕಲ್ಪನೆ ಮತ್ತು ಆಶಯ ಇವುಗಳನ್ನು ಕೇಂದ್ರವಾಗಿಟ್ಕೊಂಡು ನಾವು ಅಧ್ಯಯನವನ್ನು ಮಾಡಬಹುದು. ಉದಾಹರಣೆಗೆ ಆಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಉದಾಹರಣೆಗೆ ಪಂಪನ ಕಾವ್ಯದಲ್ಲಿ ಯುದ್ಧದ ಪರಿಕಲ್ಪನೆ ಅಥವಾ ಶೌರ್ಯದ ಪರಿಕಲ್ಪನೆ, ಕಾರಂತರ ಕಾದಂಬರಿಗಳಲ್ಲಿ ಗಂಡು ಹೆಣ್ಣಿನ ಸಂಬಂಧ, ಕಾರಂತರ ಕಾದಂಬರಿಗಳಲ್ಲಿ ದಾಂಪತ್ಯದ ಪರಿಕಲ್ಪನೆ, ವೈದೇಹಿ ಮತ್ತು ಸಾರಾ ಅವರ ಸಾಹಿತ್ಯದಲ್ಲಿ, ಕಥನ ಸಾಹಿತ್ಯದಲ್ಲಿ ಸ್ತ್ರೀ ಅಸ್ಮಿತೆಯ ಹುಡುಕಾಟ, ಅಥವಾ ಧಾರ್ಮಿಕ ಅಥವಾ ಕರಾವಳಿಯ ಕನ್ನಡ ಕಥನ ಸಾಹಿತ್ಯದಲ್ಲಿ ಧರ್ಮದ ಪರಿಕಲ್ಪನೆ, ಅದು ಇಂದಿರಾಬಾಯಿಂದ ಶುರುವಾಗುತ್ತೆ. ಯಾಕಂದ್ರೆ ಇಂದಿರಾಬಾಯಿಯ ಇನ್ನೊಂದು ಹೆಸರು ನಿಮಗೆಲ್ಲ ಗೊತ್ತಿದೆ, ಸದ್ಧರ್ಮ ವಿಜಯ. ಯಾವುದು ಧರ್ಮ ಎಂದು ಆ ಚಿಕ್ಕ ಹುಡುಗಿಗೆ ವಿಧವೆಯನ್ನಾಗಿ ಕೂರಿಸಿದ್ದಾರೋ ಅದಲ್ಲ ಧರ್ಮ, ಇನ್ನೊಂದಿದೆ ಅದು ಸದ್ಧರ್ಮ. ಅದೇನು ಅಂದರೆ, ವಿಧವೆಗೆ
ಭಾಸ್ಕರ, ಇಂಗ್ಲೆಂಡ್ಗೆ ಹೋಗಿ ಬಂದ ಭಾಸ್ಕರ ಮದುವೆ ಆಗುವುದು ಸದ್ಧರ್ಮ. ಸೊ ಇಟ್ಸ್ ಗಿವಿಂಗ್ ಎ ಡೆಫಿನೇಷನ್ ಆಫ್ ನ್ಯೂ ರಿಲಿಜಿಯನ್, ರಿಯಲ್ ರಿಲಿಜಿಯನ್, ಸದ್ಧರ್ಮ. ಸೊ ಧರ್ಮದ ಕಲ್ಪನೆ ಏನು? ಒಂದು 10 ಕಾದಂಬರಿಗಳು ಇಟ್ಕೊಂಡು, ಕಾರಂತರ ಕಾದಂಬರಿಗಳಲ್ಲಿ ಕಾರಂತರು ಅವರು ಇವೆಲ್ಲ ಇಟ್ಕೊಂಡು ಧರ್ಮದ ಕಲ್ಪನೆಯನ್ನು ಈ ಈ 10 ಕಾದಂಬರಿಗಳು ಹೇಗೆ ಮಂಡಿಸ್ತವೆ ಅಂತ ಯಾರಾದರೂ ಕೆಲಸ ಮಾಡ್ತಾರೆ. ಸೊ ಇದನ್ನು ನಾನು ಆಶಯ ಪ್ರಧಾನವಾದ ಅಧ್ಯಯನ, ಇದು ಕನ್ನಡ ಸಾಹಿತ್ಯದ ಸಂಶೋಧನೆಗಳಲ್ಲಿ ನಿಜವಾಗ್ಲೂ ಹೊಸ ಸಾಧ್ಯತೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಸೊ ಸಾಮರಸ್ಯ ಅಥವಾ ಸಂಗೀತ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ಸಂಗೀತ ಅಥವಾ ಕಲಾ ಕಲೆಯ ಕಲಾವಿದರ ಬದುಕು ಅಂತ ನೀವು ಯಾರಾದರೂ ಅಧ್ಯಯನ ಮಾಡೋದು, ಅನಕರು, ಮರಳಿ ಮಣ್ಣಿಗೆ ಇವೆಲ್ಲ ಬರ್ತದೆ ಅದರಲ್ಲಿ. ಕಲಾ ಕಲಾವಿದರ ಬದುಕು ನಾಗವೇಣಿ ಬರ್ತಾಳೆ ಅಲ್ಲಿ ಹೀಗೆ. ಅಥವಾ ಇನ್ನೊಂದು ಪರಿಕಲ್ಪನಾಧಾರಿತವಾದದ್ದು ಕನ್ನಡತ್ವ, ಗೋವಿಂದ ಪೈಗಳ ಸಂಶೋಧನೆಗಳಲ್ಲಿ ಕರ್ನಾಟಕತ್ವ ಅಥವಾ ಕನ್ನಡತ್ವ ಅಂತ ನೀವು ಹುಡುಕಿ ಒಂದು ಪರಿಕಲ್ಪನೆ ಕನ್ನಡತ್ವ ಅನ್ನೋದು. ದಲಿತತ್ವ, ಸ್ತ್ರೀತ್ವ, ಹಿಂದುತ್ವ, ರಾಷ್ಟ್ರೀಯತೆ, ಮಾನವೀಯತೆ, ಇವೆಲ್ಲ ಇಸಮ್ಗಳು, ಇವೆಲ್ಲ ವರ್ಗ ಪರಿಕಲ್ಪನೆ. ನಿರಂಜನರ ಕಾದಂಬರಿಗಳಲ್ಲಿ ವರ್ಗ ಪರಿಕಲ್ಪನೆ. ಸೊ ಇವೆಲ್ಲ ಪರಿಕಲ್ಪನೆಗಳು, ಆಶಯಗಳಲ್ಲ. ಸೊ ವಚನಗಳಲ್ಲಿ ಡಿಕಾಸ್ಟಿಫಿಕೇಶನ್, ಅಪಜಾತೀಕರಣ, ಅಥವಾ ವಚನಗಳಲ್ಲಿ ಸಂಸ್ಕೃತೀಕರಣ, ಸಂಸ್ಕೃತೈಸೇಷನ್, ಹೀಗೆ ಹಲವಾರು ಪರಿಕಲ್ಪನೆಗಳಿವೆ. ಆ ಪರಿಕಲ್ಪನೆಗಳನ್ನು ಇಟ್ಕೊಂಡು ನೀವು ಅಧ್ಯಯನ ಮಾಡ್ಬೋದು. ಭೈರಪ್ಪನವರ ಕಾದಂಬರಿಗಳಲ್ಲಿ ಹಿಂದುತ್ವದ ಪರಿಕಲ್ಪನೆ ಅಂತ ನೀವು ಅಧ್ಯಯನ ಮಾಡ್ಬೋದು, ಅಥವಾ ನಾಸ್ತಿಕತೆಯ ಪರಿಕಲ್ಪನೆ ಹೇಗೆ ಕಾದಂಬರಿಯಲ್ಲಿ ಬರ್ತದೆ ಅಂತ, ಇವೆಲ್ಲವೂ ಕೂಡ ಕಾನ್ಸೆಪ್ಟ್ಗಳು. ಸೊ ಸ್ನೇಹಿತರೆ, ನಾನು ಮುಂದಕ್ಕೆ ಹೋಗ್ತೇನೆ. ಥೀಮ್ ಅಥವಾ ಆಶಯಗಳು ಮತ್ತು ಕಾನ್ಸೆಪ್ಟ್, ಪರಿಕಲ್ಪನೆಗಳು ಇಟ್ಕೊಂಡು ಈಗ ಅಧ್ಯಯನ ಮಾಡುವ ಕ್ರಮ ಹೆಚ್ಚು ನಾವು ಚಾಲ್ತಿಗೊಳಿಸ್ಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತೇನೆ, ಹೇಳಲೇಬೇಕಾಗಿದೆ. ಏನಂದ್ರೆ, ಇವಾಗ ಕಲ್ಚರಲ್ ಸ್ಟಡೀಸ್ ಅಂತ ಏನು ನಾವು ಇವಾಗ ಮಾಡ್ತಾ ಇದ್ದೀವಿ, ಅಲ್ಲಿ ಕೇವಲ ಭಾಷೆ ಅಥವಾ ಮಾತು ಮತ್ತು ಬರಹದ ರೂಪದಲ್ಲಿರುವ ಸಾಹಿತ್ಯವನ್ನು ಮಾತ್ರ ತಗೊಳ್ಳಲ್ಲ, ಅದರ ಸುತ್ತ ಇರುವ ಅದಕ್ಕೆ ಲಗತ್ತಾಗಿರುವ ಸಂಗೀತವನ್ನು, ಚಿತ್ರವನ್ನು, ಶಿಲ್ಪವನ್ನು, ಆಚರಣಾ ಲೋಕಗಳನ್ನೆಲ್ಲವನ್ನು ನಾವು ತಗೊಳ್ತೀವಿ ಅಂತ ನಾನು ಹೇಳಿದೆ. ಇದ್ರ ಜೊತೆನಲ್ಲಿ ಇನ್ನೂ ಒಂದು ಸಂಗತಿಯಿಂದ ನಾವು ಹೆಚ್ಚು ಪ್ರಯೋಜನ ಪಡಿತಿದ್ದೀವಿ, ಅದು ಬೇರೆ ಬೇರೆ ಜ್ಞಾನಶಸ್ತ್ರಿಗಳ ತಿಳುವಳಿಕೆ. ಹಿಂದಿನ ಅನೇಕ ನಮ್ಮ ಹಿರಿಕರು ಸಾಹಿತ್ಯದ ಅಧ್ಯಯನಗಳನ್ನು ಕೇವಲ ಸಾಹಿತ್ಯಿಕವಾಗಿ ಮಾಡಕ್ ಬಯಸ್ತಾ ಇದ್ರು. ಏಕಶಿಸ್ತಿಯ ಅಧ್ಯಯನ, ಏಕಶಿಸ್ತಿಯ ಅಧ್ಯಯನ ಅಂದ್ರೆ ಏನು? ಅಲ್ಲಿನ ಭಾಷೆ, ಶೈಲಿ, ಉಪಮೆ, ರೂಪಕ, ಅದರ ಬಂಧ, ಅದರ ತಂತ್ರ, ಇವನ್ನೇ ಇಟ್ಕೊಂಡು ನಾವು ಚಾಪ್ಟರೈಸೇಷನ್ ಮಾಡಿಕೊಂಡು ಕಾದಂಬರಿಗಳಲ್ಲಿ ಮಾಡಿದ್ರೆ ಅದು ಸಾಹಿತ್ಯಕ ಅಧ್ಯಯನ, ಸಾಹಿತ್ಯ ದೃಷ್ಟಿಕೋನ. ಆದರೆ ನಾವು ಎರಡು ಶಿಸ್ತಿನ ಬಳಸಿದ ಕೂಡಲೇ ಅದು ಅಂತರ್ಶಿಸ್ತಿ ಆಗ್ಬಿಡುತ್ತೆ. ಉದಾಹರಣೆಗೆ, ಮಾಸ್ತಿಯವರ ಏನು ಚಾರಿತ್ರಿಕ ಕಾದಂಬರಿಗಳಲ್ಲಿ ನೀವು ಅಧ್ಯಯನ ಮಾಡುವಾಗ ಚರಿತ್ರೆಯ ನೆರವನ್ನು ನಾವು ತಗೊಳ್ತೀವಿ. ಆದರೆ ಈಗ ಅಂತರ್ಶಿಸ್ತಿಯ ಅಧ್ಯಯನಗಳು ಇಲ್ಲ, ಈಗ ಬಹುಶಿಸ್ತೀಯ ಅಧ್ಯಯನಗಳಿವೆ. ಅಂದರೆ ಬೇರೆ ಬೇರೆ ಜ್ಞಾನಶಿಸ್ತಿಗಳು, ಸಮಾಜಶಾಸ್ತ್ರ, ಫಿಲಾಸಫಿ, ರಾಜಕೀಯ ಶಾಸ್ತ್ರ, ಬೇರೆ ಬೇರೆ ಶಾಸ್ತ್ರಗಳು ಏನು ತಿಳುವಳಿಕೆ ಕೊಟ್ಟಿವೆ, ಆ ತಿಳುವಳಿಕೆಯನ್ನು ಬಳಸಿಕೊಂಡು ನಾವು ಸಾಹಿತ್ಯದ ಅಧ್ಯಯನಗಳನ್ನು ಮಾಡ್ತಾ ಇರ್ತೀವಿ. ಇದು ನಮ್ಮ ಸಾಹಿತ್ಯದ ಸಂಶೋಧನೆಯಲ್ಲಿ ಹೊಸ ಹೊಸ ಸಾಧ್ಯತೆಗಳನ್ನು ಅದು ತೆರೆದಿದೆ. ಉದಾಹರಣೆಗೆ, ಕಾರಂತರ ಕಾದಂಬರಿಗಳಲ್ಲಿ ಬರುವ ಈ ನಾಸ್ತಿಕತೆ ಅಥವಾ ಅಗ್ನೋಯಿಸಂ, ಅದು ಏನು ಕರಿತೀವಿ, ಅಗ್ನೋಯಿಸ್ಟ್ ಅಂತ ಕರಿತೀವಿ ಅವ್ರಿಗೆ, ಅಜ್ಞೇಯತಾವಾದ, ಅದು ನಾಸ್ತಿಕವಾದವೂ ಅಲ್ಲ, ಅದು ಅಜ್ಞೇಯತಾವಾದ ಇದೆಯಲ್ಲ, ಈ ಅಜ್ಞೇಯತಾವಾದವನ್ನು ನಾವು ಅಧ್ಯಯನ ಮಾಡಬೇಕು ಅಂದರೆ ಬರೀ ಲಿಟ್ರೇಚರ್ ಸಾಲೋದಿಲ್ಲ, ನಮಗೆ ಬೇರೆ ಬೇರೆ ವೈಚಾರಿಕ ಚಿಂತನೆಗಳನ್ನು, ಫಿಲಾಸಫಿಗಳನ್ನು ಕೂಡ ನಾವು ಬಳಸಬೇಕಾಗ್ತದೆ. ಅಥವಾ ಪಾಡದನಗಳನ್ನು ಅಧ್ಯಯನ ಮಾಡುವಾಗ ಕೃಷಿ ಸಂಸ್ಕೃತಿಯ ತಿಳುವಳಿಕೆಯನ್ನು, ಜಾನಪದದ ತಿಳುವಳಿಕೆಯನ್ನು ನಾವು ಬಳಸಬೇಕಾಗ್ತದೆ. ಓಕೆ ಸ್ನೇಹಿತರೆ, ನಾನು ಕ್ವಿಕ್ ಆಗಿ ಕೆಲವು ನಿಮ್ಮ ಭಾಗದಲ್ಲಿ ಸಾಧ್ಯ ಆಗಬಹುದಾದ ಕೆಲವು ಏರಿಯಾಗಳನ್ನು ಮತ್ತು ಟಾಪಿಕ್ಗಳನ್ನು ಹೇಳೋದಕ್ಕೆ ಬಯಸ್ತೇನೆ, ಅದಾದ್ಮೇಲೆ ನಾವು ಚರ್ಚೆಗೆ ಹೋಗ್ಬೋಣ. ಸೊ ಉದಾಹರಣೆಗೆ, ಹೊಸ ಸಾಧ್ಯತೆಗಳು ಅಂದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು, ಯಾಕಂದ್ರೆ ನೀವು ಅಲ್ಲಿಯವರೇ ಆಗಿರೋದ್ರಿಂದ. ಇವಾಗ ದೈವದ ಜೊತೆಗೆ ಮನುಷ್ಯರು ಮಾತನಾಡುವ ಬೇಕಾದಷ್ಟು ಪ್ರಸಂಗಗಳು ಎಲ್ಲೆಲ್ಲಿ ದೇವರು ಮೈಮೇಲೆ ಬರ್ತದೋ ಅಲ್ಲೆಲ್ಲ ಇವೆ. ಕರಾವಳಿಯಲ್ಲಿ ಪಾತ್ರಿ ಅಥವಾ ದೈವ ಮಾತಾಡ್ತದೆ ಜನರ ಜೊತೆಗೆ. ಆ ಭಾಷೆಯನ್ನು, ಆ ಕಾರ್ಣಿಕದ ಭಾಷೆಯನ್ನು, ಆ ದೈವ ಮತ್ತು
ದೈವ ಮೈಮೇಲೆ ಬಂದಿದೆಯಲ್ಲ, ಅವ್ರಿಗೂ ಮತ್ತೆ ಮನುಷ್ಯರು ಅಂತ ಲೌಕಿಕ ಪ್ರಜ್ಞೆಯಲ್ಲಿರೋರ್ಗು ನಡೆಯುವ ಸಂಭಾಷಣೆಗಳಿದೆಯಲ್ಲ, ಅದನ್ನೇ ಫೋಕಸಿಂಗ್ ಆಗಿ ಅದ್ಭುತ ಯಾರಾದ್ರೂ ಮಾಡಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಈ ಥರದ ತುಂಬ ಕಾರಣಿಕಗಳು, ದೈವ ಮೈಮೇಲೆ ಬಂದಿದೆ ಎಂದು ಆಡುವ ಭಾಷೆ, ಅದೊಂದು ವಿಶಿಷ್ಟ ಭಾಷೆ, ಅದು ಅದೊಂದು ವಿಶಿಷ್ಟ ಭಾಷೆ. ಅದು ಅಮ್ಮ ಮೈಮೇಲೆ ಬಂದಿದೆ ಅಂತ ಹೇಳಿ ಸಿದ್ಧಲಿಂಗ ಅಂತಹ ಅದ್ಭುತವಾದ ಕಾರಣಿಕಗಳನ್ನು ಬರೀತಾರೆ ತಮ್ಮ ಅವತಾರಗಳ ಪುಸ್ತಕದಲ್ಲಿ, ತಮ್ಮ ಥೀಸಿಸಲ್ಲಿ ಕೂಡ. ಸೊ ದೈವ ವಾಣಿಗಳ ಭಾಷೆಯನ್ನು ಕುರಿತು ಅಧ್ಯಯನ ಮಾಡಬಹುದು. ನಾನು ಹೇಳ್ತಾ ಇದ್ದೆ ಸಂಪಾದಕೀಯಗಳು, ಸಂಪಾದಕೀಯಗಳನ್ನು ಕುರಿತು ಅಧ್ಯಯನ ಮಾಡಬಹುದು. ಯಾವುದೋ ಒಂದು ಪತ್ರಿಕೆಯ ಒಂದು 10 ವರ್ಷದ ಸಂಪಾದಕೀಯಗಳು ಅಥವಾ 10 ವರ್ಷದ ವಾಚಕರ ವಾಣಿಗಳು, ಅಥವಾ ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ಒಂದು ಭಾಗದ ಪತ್ರಿಕೆಗಳು ಹೇಗೆ ವರದಿ ಮಾಡ್ತವೆ. ಒಂದು ನಿರ್ದಿಷ್ಟ ಪ್ರಸಂಗ ತಗೊಳ್ಳೋಣ, ನಮ್ಮ ದೇಶದ ವಿದ್ಯಮಾನವನ್ನು ಅಲುಗಾಡಿಸಿದಂಥ ಯಾವುದೋ ಒಂದು ಮಹತ್ವದ ವಿದ್ಯಮಾನ ತಗೊಳ್ಳೋಣ, ಯಾವುದೋ ವ್ಯಕ್ತಿಯ ಬಗ್ಗೆ ತಗೊಳ್ಳೋಣ, ಒಬ್ಬ ರಾಜಕೀಯ ನಾಯಕನ ಬಗ್ಗೆ, ಅವ್ರ ಬಗ್ಗೆ ಬೇರೆ ಬೇರೆ ಪತ್ರಿಕೆಗಳು ಕಳೆದ 10 ವರ್ಷದಲ್ಲಿ ಹೇಗೆ ಚಿತ್ರಿಸಿವೆ ಅಂತ ನೀವು ಗಮನಿಸಿದ್ರೆ ಅದು ರಾಜಕೀಯ ಅಧ್ಯಯನ ಅಂತ ಕಾಣ್ತದೆ. ಆದರೆ ಆ್ಯಕ್ಚುಲಿ ನಾವು ಭಾಷೆ ಇಟ್ಕೊಂಡಿರೋದ್ರಿಂದ ಅದು ಸಾಹಿತ್ಯದ ಅಧ್ಯಯನ ಕೂಡ ಆಗ್ತದೆ. ಸೊ ರಾಜಕೀಯ ಶಾಸ್ತ್ರದ ತಿಳುವಳಿಕೆಯಿಂದ ನಾವು ಭಾಷೆ ಇಟ್ಕೊಂಡು ನಾವು ಕಲ್ಚರಲ್ ಸ್ಟಡೀಸ್ ಅನ್ನ ನಾವು ಮಾಡ್ತಿರ್ತೀವಿ. ಸೊ ಕರಾವಳಿಯ ಆಕ್ಚುಲಿ ಪ್ರಕಟಣಾ ಸಂಸ್ಥೆಗಳ ಮೇಲೆ ತುಂಬ ಕೆಲಸ ಮಾಡೋದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸುಮ್ಮನೆ ಕೆಲವು ಏರಿಯಾಗಳನ್ನ ನೋಡಿ, ವಿಶ್ವವಿದ್ಯಾಲಯಗಳಲ್ಲಿ ನಾವು ಕೆಲಸ ಮಾಡ್ತಿರ್ತೇವೆ, ಆದರೆ ಪ್ರಾದೇಶಿಕತೆಗೆ ಹೆಚ್ಚು ಒತ್ತು ಕೊಡ್ತೇವೆ. ಯಾಕಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳುವಾಗ ವಿಶ್ವ ಇದೆ, ಅಲ್ಲಿ ವಿಶ್ವ ಇದೆ ಅಂದ್ರೆ ಅದು ನಮ್ಮ ಪ್ರಾದೇಶಿಕತೆ ಕಳ್ಕೊಂಡಿಲ್ಲ, ಅದ್ರ ನಡುವೆ ಒಂದು ಬ್ಯಾಲೆನ್ಸ್ ಮಾಡ್ತೀವಿ ನಾವು. ಉದಾಹರಣೆಗೆ ತೌಲನಿಕ ಅಧ್ಯಯನಗಳು ಕರಾವಳಿಯ ಗೆಳೆಯರು ಮಾಡಬಹುದಾದ್ದು, ಕರಾವಳಿಯ ಗ್ರಂಥಾಲಯಗಳ ಮೇಲೆ ಬೇಕಾದಷ್ಟು ಅಧ್ಯಯನ ಮಾಡುವುದು, ಯಾಕಂದ್ರೆ ಅದು ಕನೆಕ್ಟೆಡ್ ಟು ಲಿಟ್ರೇಚರ್. ಕರಾವಳಿಯ ಪಠ್ಯಗಳು, ಬಾಸೆಲ್ ಮಿಷನ್ ಅವರ ಪಠ್ಯಗಳಿಂದ ಹಿಡಿದು ಇತ್ತೀಚಿನ ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯದವರೆಗೆ ಈ ಪಠ್ಯಗಳನ್ನೇ ಕುರಿತು, ಅಯ್ಯೋ ಅದರಲ್ಲಿ ನೂರಾರು ವಿಷಯಗಳನ್ನು ತೆಗೆಯಬಹುದು. ಬೇರೆ ಬೇರೆ ಕಾಲದ ಪಠ್ಯಗಳಲ್ಲಿ ಪಂಪ ಹೇಗೆ ರೆಪ್ರೆಸೆಂಟ್ ಆಗಿದ್ದಾನೆ ಅನ್ನೋದನ್ನೇ ನಾವು ಅದ್ಭುತವಾಗಿ ಕೆಲಸ ಮಾಡ್ಬೋದು. ಅಥವಾ ಯಾವುದು ಮಿಸ್ ಆಗಿದೆ, ಯಾವುದು ಗೈರು ಹಾಜರಾಗಿದೆ, ಯಾಕೆ ವಚನಗಳು ಗೈರು ಹಾಜರಾಗಿವೆ ಕರಾವಳಿಯ ಪಠ್ಯಗಳಲ್ಲಿ, ಇದೇ ಒಂದು ಪ್ರಶ್ನೆಯನ್ನು ನಾವು ತಗೋಬಹುದು. ಸೊ ಗೈರು ಹಾಜರಾತಿಗಳು ಇಟ್ಕೊಂಡು ಕೆಲಸ ಮಾಡ್ಬೋದು. ಸೊ ಗ್ರಂಥಾಲಯಗಳು, ಪ್ರಕಾಶನ ಸಂಸ್ಥೆಗಳು, ಪ್ರಕಾಶಕರು, ಪ್ರಕಾಶಕರ ಜೊತೆಗೆ ನಾವು ಮಾತಾಡಿಲ್ವಲ್ಲ, ಲೇಖಕ ಬರೀತಾರೆ, ಲೇಖಕರು ಬರೀತಾರೆ, ನಾವು ಓದ್ತೀವಿ, ಟೆಕ್ಸ್ಟ್ ಬುಕ್ ಮಾಡ್ತೀವಿ, ಬಹುಮಾನ ಎಲ್ಲ ಬರುತ್ತೆ, ಆದರೆ ನಡುವೆ ಒಬ್ಬ ಒಂದು ಕೊಂಡಿ ಇದೆಯಲ್ಲ ಪ್ರಕಾಶಕ, ಅವ್ರ ಜೊತೆಗೆ ಅಶೋಕ ವರ್ಧನಷ್ಟು ತಿಳುವಳಿಕೆ ಇರೋ ಪುಸ್ತಕದ ಸಂಸ್ಕೃತಿ ಮೇಲೆ ಯಾರಿದ್ದಾರೆ ಕರ್ನಾಟಕದಲ್ಲಿ ಅಂತ 10 ಪುಸ್ತಕ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಉಳ್ಳ ಪ್ರಕಾಶಕರ ಜೊತೆಗೆ ನಾವು ಸಂವಾದ ಮಾಡಿದ್ರೆ ಒಳ್ಳೆ ಥೀಸಿಸ್ ಅನ್ನು ನಾವು ಬರೀಬಹುದು. ಕರಾವಳಿಯ ಪ್ರಕಾಶನ ಸಂಸ್ಥೆಗಳು, ಬಾಸೆಲ್ ಮಿಷನ್, ಮೊಟ್ಟ ಮೊದಲ ಕನ್ನಡ ಸಾಹಿತ್ಯವನ್ನು ಪ್ರಕಟಣೆ ಮಾಡಿದ ಮಿಷನ್, ಮಿಷನರಿ ಪ್ರಕಾಶನ ಸಂಸ್ಥೆಗಳ ಮೇಲೇ ಒಬ್ಬರು ಕೆಲಸ ಮಾಡಬಹುದು, ಬಾಸೆಲ್ ಅಥವಾ ವೆಸ್ಲಿ, ಇವೆರಡೂ ಪ್ರಕಾಶನ ಸಂಸ್ಥೆಗಳ ಮೇಲೆ ಯಾರಾದರೂ ಒಳ್ಳೆ ಥೀಸಿಸ್ ಮಾಡಬಹುದು. ಅಥವಾ ಇಬ್ಬರು ದೊಡ್ಡ ಸ್ಕಾಲರ್ಸು, ಪುರುಷೋತ್ತಮ ಬೆಳಿಮಲೆ ಮತ್ತು ವಿವೇಕ್ ರೈ, ಅಥವಾ ಇನ್ನೊಬ್ರು ಚಿನ್ನಪ್ಪ ಗೌಡರು, ಇನ್ಯಾರೋ ಒಬ್ರು, ಇಬ್ಬರು ತೌಳುವ ಸಂಸ್ಕೃತಿಯನ್ನು, ತುಳು ಸಂಸ್ಕೃತಿಯನ್ನು ಹೇಗೆ ಯಾವ ದೃಷ್ಟಿಕೋನದಲ್ಲಿ ನೋಡಿದ್ದಾರೆ ಅಂತಲೇ ನಾವು ಅಧ್ಯಯನ ಮಾಡ್ಬೋದು. ತೌಲನಿಕ ಅಧ್ಯಯನ ಡಿ ಎಲ್ ಎನ್ ಮತ್ತು ಡಿ ಎಲ್ ನರಸಿಂಹಚಾರ್ ಮತ್ತು ಗೋವಿಂದ ಪೈಗಳ ನಡುವಿನ ತೌಲನಿಕ ಅಧ್ಯಯನ, ಕರ್ನಾಟಕತ್ವದ ಪರಿಕಲ್ಪನೆಯನ್ನ ಗೋವಿಂದ ಪೈ ಹೆಂಗ್ ಮಂಡಿಸ್ತಾರೆ, ಶಂಬ ಹೆಂಗ್ ಮಂಡಿಸ್ತಾರೆ, ಯಾಕಂದ್ರೆ ಶಂಬ ಮತ್ತು ಗೋವಿಂದ ಪೈಗೆ ತುಂಬಾ ಆತ್ಮೀಯ ಸಂಬಂಧ ಇತ್ತು, ತುಂಬಾ ಅಂದ್ರೆ ತುಂಬಾ ಸಂಬಂಧ ಇತ್ತು. ಅಥವಾ ಕರಾವಳಿಯಲ್ಲಿ ತುಂಬಾ ಜನ ಸ್ಕಾಲರ್ಸ್ ಹಳೆಗನ್ನಡದ ಮೇಲೆ ತುಂಬಾ ಕೆಲಸ ಮಾಡಿದ್ರು, ಸೆಡಿಯಾಪು, ತಿಮ್ಮಪ್ಪಯ್ಯ ಅವರೆಲ್ಲರೂ ಕೂಡ. ಈ ಸ್ಕಾಲರ್ಶಿಪ್ ಮೈಸೂರು ಭಾಗದ ಹಳೆಗನ್ನಡದ ಸ್ಕಾಲರ್ಶಿಪ್ಗಿಂತ ಹೇಗೆ ಡಿಫ್ರೆಂಟ್, ಅಥವಾ ಧಾರವಾಡ ಭಾಗದ ಸ್ಕಾಲರ್ಶಿಪ್ಗಿಂತ ಹೇಗೆ ಡಿಫ್ರೆಂಟ್. ಬರೀ ಸ್ಕಾಲರ್ಶಿಪ್, ಹಳೆಗನ್ನಡ ಪಾಂಡಿತ್ಯ ಮೈಸೂರು, ಕರಾವಳಿ ಅಥವಾ ಮಂಗಳೂರು ಮತ್ತು ಧಾರವಾಡ ಮಾದರಿ, ಇದೊಂದು ಒಳ್ಳೆ ಟಾಪಿಕ್. ಬರೀ ಪಾಂಡಿತ್ಯದ ಸ್ವರೂಪ, ಯಾವುದಕ್ಕೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಯಾಕೆ ಕೊಡ್ತಾರೆ, ಅಥವಾ ವೈದೇಹಿ ಅಥವಾ ಕಮಲದಾಸ್, ಅಥವಾ ಸಾರಾ ಅಬೂಬಕರ್ ಮತ್ತು ಕಮಲದಾಸ್ ನಡುವೆ ಅಧ್ಯಯನ ಮಾಡಬಹುದು. ವೈಕಂ ಮೊಹಮ್ಮದ್ ಬಶೀರರ 8 ಜನ ಅನುವಾದ ಮಾಡಿದ್ದಾರೆ ವೈಕಂ ಅವರನ್ನು, ಪುಡಿಂಚತ್ತಾಯ ಮಾಡಿದ್ದಾರೆ, ನಾಯರ್ ಮಾಡಿದ್ದಾರೆ, ಗಂಗಾಧರ್ ಮಾಡಿದ್ದಾರೆ, ಮೋಹನ್ ಕುಂಟಾರ್ ಮಾಡಿದ್ದಾರೆ, ತಿಮ್ಮಪ್ಪಯ್ಯ ಮಾಡಿದ್ದಾರೆ, ಸುನೈಫ್ ಮಾಡಿದ್ದಾರೆ. ಈಚೆಗೆ ಇವರ ಅನುವಾದಗಳು ಹೇಗೆ ಮಲಯಾಳದಿಂದ, ನೇರ ಮಲಯಾಳದಿಂದ ಯಾವ ಥರದಲ್ಲಿ
ಆ ಮೂಲ ಮಲಯಾಳವನ್ನು ಕನ್ನಡಕ್ಕೆ ತಂದಿವೆ ಅಂತ ಯಾರಾದರೂ ಅನುವಾದಗಳ ಮೇಲೇನೆ ಕೆಲಸ ಮಾಡಬಹುದು. ಅನುವಾದದ ಕ್ವಾಲಿಟಿ, ಅನುವಾದದ ಭಾಷೆ ಹೇಗೆ ಆ ಮಲಯಾಳಿ ಪ್ರೊನೌನ್ಸೇಷನ್ ಇವರು ಉಳಿಸ್ಕೊಳ್ತಾರೆ, ಯಾಕೆ ಉಳಿಸ್ಕೊಳ್ತಾರೆ, ಈ ಥರದ್ದೆಲ್ಲ ಚರ್ಚೆ ಮಾಡಬಹುದು. ಅಥವಾ ತಕಳಿ ಶಿವಶಂಕರ ಪಿಳ್ಳೆ ಮತ್ತು ಕಾರಂತರ ನಡುವೆ, ತಕಳಿ ಮತ್ತು ಕುವೆಂಪು ನಡುವೆ ಕೆಲಸ ಮಾಡಬಹುದು. ಅಥವಾ ಬ್ಯಾರಿ ಮತ್ತು ತುಳು ಸಾಹಿತ್ಯಗಳಲ್ಲಿ ನಡುವೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೋದು. ಪ್ರೇಮ, ಪ್ರೇಮದ ಒಂದು ವಿಷಯ ಹೇಗೆ ಎರಡು ಸಾಹಿತ್ಯದಲ್ಲಿ ಬಂದಿದೆ, ತುಳು ಭಾಷೆಯ ಸಾಹಿತ್ಯದಲ್ಲಿ ಮತ್ತು ಬ್ಯಾರಿ ಭಾಷೆ, ಮುಸ್ಲಿಂ ಮಲಯಾಳ ಭಾಷೆಯಲ್ಲಿ ದಾಂಪತ್ಯ, ಹಕ್ಕಿಗಳ ದಾಂಪತ್ಯದ ಮೇಲೆ ಒಂದು ದೊಡ್ಡ ಪ್ರಸಿದ್ಧವಾದ ಹಾಡಿದೆ, ಅದು ಗಿಳಿಪಾಟು ಅಂತ ಏನೋ ಇದೆ. ಆ ಥರದ ಪ್ರಾಣಿ ಪಕ್ಷಿಗಳು ಪ್ರೇಮದ ಒಂದು ಕಥನಗಳು ಬೇಕಾದಷ್ಟು ಈ ಮೌಖಿಕ ಸಾಹಿತ್ಯಗಳಲ್ಲಿ, ಈ ಭಾಷೆಗಳಲ್ಲಿ ಇವೆ. ಅವುಗಳ ಮೇಲೇನೆ ಒಂದು ಕೆಲಸ ಮಾಡಕ್ಕೆ ಸಾಧ್ಯ ಇದೆ. ತುಳು ಮತ್ತು ಮಲಯಾಳದಲ್ಲಿ ಸಾಹಿತ್ಯದಲ್ಲಿ ಕೃಷಿ ಸಂಸ್ಕೃತಿಯ ಮೇಲೆ ಮಾಡಬಹುದು. ಅಥವಾ ಇಬ್ಬರು ಸಿರಿ ಪಾಡ್ದನವನ್ನು ಹಾಡಿರುವ ಇಬ್ಬರು ಮಹತ್ವದ ಕಲಾವಿದರ ಎರಡು, ಇವೆಲ್ಲ ಆಗಿರಲುಬಹುದು ಕೆಲವೊಮ್ಮೆ. ಅಥವಾ ಇಬ್ಬರು ನಿಮ್ಮ ಜಿಲ್ಲೆಯ ಮಹತ್ವದ ಪತ್ರಕರ್ತರು, ಅವ್ರನ್ನ ಇಟ್ಕೊಂಡು ಕೂಡ ಅವರು ಹೇಗೆ ಭಾರತವನ್ನು, ಕರ್ನಾಟಕದ ವಿದ್ಯಮಾನಗಳನ್ನು ಗ್ರಹಿಸಿದ್ದಾರೆ, ಅವರ ರಾಜಕಾರಣದ ಕಾನ್ಸೆಪ್ಟ್ ಏನು, ಅವರ ಸಮಾಜದ ಕಾನ್ಸೆಪ್ಟ್ ಏನು, ಅವರ ಧರ್ಮದ ಕಾನ್ಸೆಪ್ಟ್ ಏನು, ಇವೇ ಚಾಪ್ಟರ್ ಇದೆ ಏನು, ಅವ್ರ ಲಿಟ್ರೇಚರ್ನ ಕಾನ್ಸೆಪ್ಟ್ ಏನು ಅಂಥೇಳಿ ನಾವು ಅಧ್ಯಯನವನ್ನು ಮಾಡಬಹುದು. ಸೊ ತಾಳಮದ್ದಲೆ, ಯಕ್ಷಗಾನ, ಭೂತಾರಾಧನೆ, ಹಳಗನ್ನಡ, ಶಿವರಾಮ್ ಕಾರಂತ್, ಪಾಡ್ದನಗಳು, ಇವು ಬಹಳ ಮುಖ್ಯವಾದ ಕೆಲವು ಏರಿಯಾಗಳು ನಮ್ಮ ಕರಾವಳಿಯ ಭಾಗದಲ್ಲಿ ಇವೆ ಎನ್ನುವುದು ನಮ್ಗೆ ಗೊತ್ತಿದೆ. ಗೋವಿಂದ ಪೈಗಳ ಅಥವಾ ಸೇಡಿಯಾಪು, ಸೇಡಿಯಾಪು ವಾಸ್ ವಾಸ್ ಮೋರ್ ಅ ಫಿಲಾಸಫಿಕಲ್, ಒಂದು ದಾರ್ಶನಿಕ ದೃಷ್ಟಿಕೋನ ಇದ್ದಂತಹ ಒಬ್ಬ ಫಿಲಾಸಫರ್. ನನ್ನ ಪ್ರಕಾರ ಸೇಡಿಯಾಪು ಅವ್ರನ್ನ ಶಂಭಾ ಜೋಶಿಯ ಜೊತೆಗೆ ನೋಡಿ, ಇದೊಂದು ಐ ಆಮ್ ವೆರಿ ಸಾರಿ, ನಾನು ಪ್ರಾದೇಶಿಕವಾಗಿ ಅತಿಯಾದ ಒತ್ತನ್ನು ಕೊಡ್ತಾ ಇದ್ದೇನೆ ಅಂತ ಕಾಣ್ತದೆ. ಅನೇಕ ಸಲ ನಮ್ಮ ವಿಶ್ವವಿದ್ಯಾಲಯಗಳು ಪ್ರಾದೇಶಿಕತೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಕರ್ನಾಟಕದ ಸಮಗ್ರ ವಾಂಗ್ಮಯದ ಒಂದು ಕಲ್ಪನೆಯನ್ನೇ ವಿದ್ಯಾರ್ಥಿಗಳಿಂದ ಕಳೀತಿದ್ದಾವೆ ಅಂತ ನನಗೆ ತುಂಬ ಆತಂಕ ಇದೆ. ಕರಾವಳಿಯಿಂದ ಬಹಳಷ್ಟು ಜನ ಗೆಳೆಯರು ಇಲ್ಲಿ ಬರ್ತಾ ಇದ್ರು, ಎಲ್ಲರೂ ಯಕ್ಷಗಾನದ ಮೇಲೆ, ತಾಳಮದ್ದ ಮೇಲೆ, ಭೂತಾರಾಧನೆ ಮೇಲೆ ಮಾಡಕ್ಕೆ ಬಯಸ್ತಾ ಇದ್ರು, ವಚನಗಳ ಮೇಲೆ ಯಾರು ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಶಂಭಾ ಜೋಶಿ ಯಾವುದೋ ಮಂಗಳ ಗ್ರಹದವರು ಅವರು ಅಂತ ಈ ಆಟಿಟ್ಯೂಡು ನಮ್ಮಲ್ಲಿ ಬಯಲುಸೀಮೆಯವರಿಗೆ ಕೂಡ, ಘಟ್ಟದ ಮೇಲಿನವರಿಗೆ ಕೂಡ, ಆ ಲೋಕದ ಮೇಲೆ ಘಟ್ಟದ, ಯಾಕಂದ್ರೆ ನಾವು ಪರಸ್ಪರ ಕರ್ನಾಟಕವನ್ನು ಒಂದು ಸಾಂಸ್ಕೃತಿಕವಾದ ಒಂದು ಐಕ್ಯವಾದ ಒಂದು ಪರಿಕಲ್ಪನೆಯಲ್ಲಿ ಜೋಡಿಸ್ತೇ ಹೋದ್ರೆ ಬಹಳ ಬೇಗ ನಾವು ಕುಬ್ಜರಾಗ್ಬಿಡ್ತೀವಿ, ನಮ್ಮ ಗ್ರಹಿಕೆ ಬಹಳ ಪಾರ್ಶ್ವಿಕ ಆಗ್ಬಿಡ್ತದೆ. ಶಂಭಾ ಜೋಶಿ ಅಂತ ದೊಡ್ಡ ವಿದ್ವಾಂಸರು ಕರಾವಳಿಗೆ ಬರ್ತಾ ಇದ್ರು, ಅವ್ರಿಗೆ ಇವ್ರ ಜೊತೆಗೆ ಸಂಬಂಧ ಇತ್ತು ಗೋವಿಂದ ಪೈಗಳು. ಇಬ್ಬರ ಕಲ್ಚರ್ನ ಕಾನ್ಸೆಪ್ಟ್ ಏನು, ಕರಾವಳಿ ಶಂಭಾ ಮತ್ತು ಗೋವಿಂದ ಪೈಗಳ ಸಂಶೋಧನೆಯಲ್ಲಿ ಸಂಸ್ಕೃತಿಯ ಪರಿಕಲ್ಪನೆ ಯಾಕೆ ಮಾಡಬಾರ್ದು? ಸೊ ಯಾವಾಗಲೂ ತೌಲನಿಕ ಮಾಡುವಾಗ ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ಅಗತ್ಯ. ಗೆಳೆಯರೇ, ಕರಾವಳಿ ಅಂತೂ 5-6 ಜನಭಾಷೆಗಳ ಅದ್ಭುತವಾದ ಜಾಗ. ಆ ಜನಭಾಷೆಗಳಲ್ಲಿ ಆ ಜನ ಸಾಹಿತ್ಯವನ್ನು ಯಾಕೆ ಓದ್ತಾರೆ ಅಂತ ಸುಮ್ಮನೆ ಒಂದು 100-200 ಜನರನ್ನ ಸಂದರ್ಶನ ಮಾಡಿ ಒಂದು ಥೀಸಿಸ್ ಬರೆಯಕ್ಕೆ ಸಾಧ್ಯ. ಯಾರನ್ನ ಓದ್ತೀರಪ್ಪ ನೀವು, ಯಾಕೆ ಓದ್ತೀರಿ, ಯಾವಾಗ ಓದ್ತೀರಿ, ಯಾವಾಗ ನಿಮ್ಗೆ ಅಭಿರುಚಿ ಬಂತು, 200-300 ಜನ ನಾವು ಸಂದರ್ಶನ ಮಾಡಿದರೆ ಯಾವುದೋ ಒಂದು ಒಂದೇ ವೃತ್ತಿಯವರನ್ನ, ಒಂದೇ ಕೆಲಸದವರನ್ನ ಒಂದು ಒಳ್ಳೆ ಥೀಸಿಸ್ ಅನ್ನು ನಾವು ಮಾಡಬಹುದು. ಹಾಗೆ ನಮ್ಮ ಜಿ ರಾಶಿ ನೋಡಿ, ಎಲ್ಲರೂ ಕೂಡ ಕತೆ, ಕಾದಂಬರಿ, ಕಾವ್ಯಗಳ ಮೇಲೆ ಹೋಗಿ ಸಂಶೋಧನಾ ಸಾಹಿತ್ಯ, ವಿಚಾರ ಸಾಹಿತ್ಯ, ಪತ್ರಿಕಾ ಸಾಹಿತ್ಯ ಮತ್ತು ವಿಮರ್ಶನಾ ಸಾಹಿತ್ಯ ಬಹಳ ಹಿಂದಕ್ಕೆ ಬಿದ್ದಿದೆ. ಜಿ ರಾಜಶೇಖರ್ ಅವ್ರ ಮೇಲೆ 2-3 PhDಯನ್ನು ಮಾಡಬಹುದು, ಯಾಕಂದ್ರೆ ಅಷ್ಟು ದೊಡ್ಡ ವಿಮರ್ಶಕ ಅವರು. ಸೊ ವಿಮರ್ಶನಾ ಸಾಹಿತ್ಯ ಇವುಗಳನ್ನು ತಗೊಳಕ್ಕೆ ಬಹಳ ಜನ ಹಿಂಜರಿತಾರೆ. ಅದರ ಮೇಲೆ ಕುರ್ತಕೋಟಿ ಮತ್ತು ಜಿ ರಾಜಶೇಖರ ಈ ಥರದ ಕೆಲಸಗಳನ್ನು ನಾವು ಮಾಡ್ಬೋದು. ಅಥವಾ ರಾಜಶೇಖರ್ ಮತ್ತು ಡಿ ಆರ್ ನಡುವೆ ಒಂದು ತೌಲನಿಕ ಅಧ್ಯಯನವನ್ನು ಯಾರಾದರೂ ಮಾಡೋಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ವಸಾಹತು ಕಲ್ಪನೆ, ವಸಾಹತು ಶಾಹಿಯ ಕಲ್ಪನೆ, ವಸಾಹತು ಕಾಲದ ಚಿತ್ರಗಳು ಹೇಗೆ ನಮ್ಮ ಕರಾವಳಿಯ ಕಾದಂಬರಿಗಳಲ್ಲಿ ಬರ್ತದೆ, ಇಂದಿರಾಬಾಯಿಲಿ ಹೇಗೆ ಬರ್ತದೆ, ನಾಗವೇಣಿಯವರ ಕಾದಂಬರಿಗಳಲ್ಲಿ ಹೇಗೆ ಬರ್ತದೆ, ಗಾಂಧಿ ಬಂಧದಲ್ಲಿ, ಅಥವಾ ಗಾಂಧಿನೋ ಬ್ರಿಟಿಷರು ನೋಡಿ, ನಾಗರ ಬೆತ್ತ ಇದೆ, ಮರಳಿ ಮಣ್ಣಿಗೆ ಇದೆ, ಇಂದಿರಾಬಾಯಿ ಇದೆ, ನಾಗವೇಣಿಯವರ ಗಾಂಧಿ ಬಂದ ಇದೆ, ಇನ್ನೂ ಅನೇಕ ಕಾದಂಬರಿಗಳಿವೆ. ಇವುಗಳಲ್ಲಿ ಕಲೋನಿಯಲ್ ಪವರ್ ಹೇಗೆ ಬರ್ತದೆ, ಯಾವ ಥರ ಬರುತ್ತೆ, ಯಾರಾದರೂ ಬಹಳ ಒಳ್ಳೆ
ಅಧ್ಯಯನವನ್ನು ಮಾಡ್ತಾರೆ. ಸೊ ಗೆಳೆಯರೇ, ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಾಸೆಲ್ ಮಿಷನ್ ಅವರು ಇವತ್ತು ನಾವು ಏನಾದರೂ ಕನ್ನಡ ಸಾಹಿತ್ಯಕ್ಕೆ ಒಂದು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದ್ರೆ ನನ್ನ ಪ್ರಕಾರ ಊರ್ತವರು, ಮೊಗ್ಲಿಂಗ್ ಅವರು ಮತ್ತು ಕಿಟಲ್ ಅವರು ಆರಂಭದಲ್ಲಿ ಮಾಡಿದ ಕೆಲಸದ ಬುನಾದಿ ಕೂಡ ಇದರಲ್ಲಿ ಇದೆ ಅನ್ನೋದನ್ನು ಮರಿಬಾರ್ದು ನಾವು. ಬಾಸೆಲ್ ಮಿಷನ್ನಿನ ಹಳೆಗನ್ನಡ ಪಾಂಡಿತ್ಯದ ಮೇಲೆ ಒಂದು ಥೀಸಿಸ್ ಬಂದಿದೆ ಅಂತ ನನಗಿನ್ನೂ ಗೊತ್ತಿಲ್ಲ. ಯಾರಾದರೂ ಒಳ್ಳೆ ಥೀಸಿಸ್ ಅನ್ನು ಮಾಡಿದ್ರು, ಏನು ಅವರು ಟೆಕ್ಸ್ಟ್ ಬುಕ್ಗಳು ಮಾಡಿದರು, ಎಡಿಟ್ ಮಾಡಿದರು, ಅದರ ಪ್ರಸ್ತಾವನೆಗಳೇನು, ಮಿಷನರಿಗಳು ಬರೆದ ಕಾವ್ಯಗಳಿಗೆ ಬರೆದ ಪ್ರಸ್ತಾವನೆಗಳ ಮೇಲೇ ಯಾರಾದರೂ ಒಬ್ಬರು ಥೀಸಿಸ್ ಮಾಡಿದ್ರು. ಎನ್ ಎಸ್ ಎ ಆನ್ ಕಂಟ್ರೀಸ್ ಲಿಟ್ರೇಚರ್ ಅಂತ ಬರೀತಾರೆ ಚಂದೋವರ್ಮನ, ನಾಗವರ್ಮನ ಚಂದೋಬದಿಗೆ. ಸೊ ಅವರ ಸಾಹಿತ್ಯದ ಪರಿಕಲ್ಪನೆ ಏನು ಅಂತ ನಾವು ಮಿಷನರಿಗಳ ಮೇಲೆ ಕೆಲಸ ಮಾಡ್ಬೋದು. ಸೊ ಹೀಗೆ ಹೊಸ ಕಾಲದ ವಿದ್ಯಾರ್ಥಿಗಳು ಹೊಸ ಹೊಸ ಏರಿಯಾಗಳನ್ನು ಆರಿಸ್ಕೊಳ್ಳೋದು, ಹೊಸ ಹೊಸ ಟಾಪಿಕ್ಗಳನ್ನು ರೂಪಿಸ್ಕೊಳ್ಳೋದು, ಮತ್ತು ಹೊಸ ಹೊಸ ಮೆಥಡಾಲಜಿಗಳಿಗೆ ಹೋಗುವ ಮೂಲಕ ಹೊಸ ಸಾಧ್ಯತೆಗಳನ್ನು ಹೊಳೆಸಬಹುದು ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಸ್ನೇಹಿತರೆ, ಇವತ್ತು ಸಾಹಿತ್ಯ ಅಂದರೆ ಅದು ಬರೀ ಭಾಷೆ ಅಲ್ಲ, ಭಾಷಿಕ ರೂಪದಲ್ಲಿರುವ ಮುದ್ರಿತ ಅಥವಾ ಮೌಖಿಕ ಸಾಹಿತ್ಯ ಅಲ್ಲ, ಅದಕ್ಕೆ ಬೇರೆ ಬೇರೆ ಸಂಗತಿಗಳು ಅಟ್ಯಾಚ್ ಆಗಿವೆ. ಉದಾಹರಣೆಗೆ ರಂಗಭೂಮಿ ಯಕ್ಷಗಾನ ಅಂತ ತಕೊಂಡ್ರೆ ಅಲ್ಲಿ ಲಿಟ್ರೇಚರ್ ಇದೆ, ಪಾರ್ಥಿಸುಬ್ಬನ ಟೆಕ್ಸ್ಟ್ ಇದೆ, ಅದರ ಸುತ್ತ ಏನೇನಿದೆ, ಪ್ರೇಕ್ಷಕರಿದ್ದಾರೆ, ಭಾಷೆ ಇದೆ, ಮ್ಯಾನೇಜ್ಮೆಂಟ್ಗಳಿವೆ, ಯಕ್ಷಗಾನದ ತಂಡಗಳಿವೆ, ಆ ನಟರಿದ್ದಾರೆ, ಅವರ ಪ್ರಾಪರ್ಟಿ, ಅವರು ಬಳಸುವಂತಹ ಬೇರೆ ಬೇರೆ ವಸ್ತುಗಳಿವೆ, ತೆರೆಯಲ್ಲಿ ತೆರೆಯ ಮೇಲೆ ವೇದಿಕೆ ಮೇಲೆ ಅಭಿನಯ ಇದೆ, ಬಣ್ಣಗಾರಿಕೆ ಇದೆ, ಸಂಗೀತ ಇದೆ, ಮತ್ತು ಅದರ ಮೇಲೆ ಸಮಾಜದ ಬೇರೆ ಬೇರೆ ವಿದ್ವಾಂಸರ ಪ್ರತಿಕ್ರಿಯೆಗಳಿವೆ. ಈ 10 ಸಂಗತಿಗಳ ಒಳಗಡೆ ಯಕ್ಷಗಾನವೆಂಬ ಸಾಹಿತ್ಯ ಇದೆ. ಅದರಿಂದ ಇವತ್ತು ಸಾಹಿತ್ಯ ಒಂದು ಒಂಟಿಯಾಗಿ ಹಾಗೆ ತಕ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಬೇರೆ ಬೇರೆ ಸಾವಯವಾದ ಆರ್ಗ್ಯಾನಿಕ್ ಆದ ಕಲ್ಚರಲ್ ರಿಲೇಷನ್ಸ್ ಏನಿವೆ ಅವುಗಳ ಜೊತೆಗೆ ನಾವು ಮಾಡ್ಬೋದು. ಸುಮ್ಮನೆ ಆ ದಕ್ಷಿಣ ಕನ್ನಡದ 100 ವರ್ಷದ ಹಿಂದಿನ ಫೋಟೋಗ್ರಫಿಗಳ ಫೋಟೋಗಳನ್ನು ಯಾರಾದರೂ ಒಬ್ಬರು ಅಧ್ಯಯನ ಮಾಡ್ಬೋದು. ನಮ್ಮ ಲೇಖಕರ ಫೋಟೋಗಳ ಮೇಲೆ ನಾನು ಹೇಳ್ತಿದ್ದೀನಲ್ಲ, PhD ಅಂತಲ್ಲ, ಒಂದು ಲೇಖನ ಯಾವ ಥರ ಡ್ರೆಸ್ ಮಾಡ್ಕೊಳ್ತಾ ಇದ್ರು, ಇವ್ರ ಡ್ರೆಸ್ ಕೋಡ್ ಯಾಕೆ ಹೀಗಿತ್ತು, ಗೋವಿಂದ ಪೈಗಳದ್ದು ಶಂಬಾದಿ ಹೇಗಿತ್ತು, ಫೋಟೋಗಳು ಇಟ್ಕೊಂಡೇ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನು ಬಿಡಿ, ಕರಾವಳಿಯ ಪತ್ರ ವ್ಯವಹಾರ ಬ್ರಿಟಿಷರ ಜೊತೆಗೆ ಮಾಡಿದ್ದು, ಬ್ರಿಟಿಷರು ಮಾಡಿರೋ ಈ ದಸ್ತಾವೇಜುಗಳೇನಿವೆ ತಾಲೂಕ್ ಆಫೀಸ್ಗಳಲ್ಲಿ, ಅಲ್ಲಿರುವ ಭಾಷೆ ಅಂತೂ ಅದ್ಭುತ. ಯಾರಾದರೂ ಯೋಚನೆ ಮಾಡಿದ್ದೀರಾ, ಕರಾವಳಿಯ ಕೋರ್ಟ್ ಕೇಸ್ಗಳಲ್ಲಿ ಬಳಕೆ ಆದಂತಹ ಕಂಪ್ಲೇಂಟ್ಗಳು, ದೂರುಗಳು, ದಾವೆಗಳು, ಆರ್ಗ್ಯುಮೆಂಟ್ಗಳು ಮತ್ತು ತೀರ್ಪುಗಳ ಮೇಲೆ ಅಲ್ಲಿ ಕನ್ನಡ ಇದೆಯಪ್ಪ, ಅದು ಅದು ವಾಂಗ್ಮಯ ಅದು. ಸೊ ಸ್ನೇಹಿತರೆ, ಕನ್ನಡ ಸಾಹಿತ್ಯದ ಈಗಿನ ಸೀಮಿತ ಪರಿಕಲ್ಪನೆಯನ್ನು ಒಡೆದು ಒಂದು ವಿರಾಟ್ ಪರಿಕಲ್ಪನೆಯನ್ನು ಕಟ್ಕೊಳ್ಳದೆ ಹೋದರೆ ನಾವು ಹೊಸ ಸಾಧ್ಯತೆಗಳನ್ನು ಮಾಡೋಕ್ಕೆ ಆಗಲ್ಲ. ಅಂಥ ಒಂದು ಸಾಹಸವನ್ನು ನಮ್ಮ ಹೊಸ ತಲೆಮಾರಿನ ಗೆಳೆಯರು ಕೈಗೊಳ್ಳಿ ಅಂತ ಹಾರೈಸ್ತೇನೆ. ಈಗ ನಾನು ನನ್ನ ಚರ್ಚೆಗೆ ತೆರೆಕೊಂಡಿದ್ದೇನೆ. ನಮಸ್ಕಾರ. ಸಾಹಿತ್ಯ ಸಂಶೋಧನೆ ಹೊಸ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಸುದೀರ್ಘ ಮಾತುಗಾರಿಕೆಯಿಂದ ಸಾಹಿತ್ಯ ಸಂಶೋಧನೆಯ ವಿಸ್ತರತೆಯನ್ನು ಹಾಗೂ ಸಂಶೋಧನೆಗೆ ಸಂಬಂಧಿಸಿದ ವಿಷಯಗಳನ್ನು ತಮ್ಮ ಮಾತಿನ ಪ್ರೌಢಿಮೆಯಲ್ಲಿ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸಿದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಹಮತ್ ತರೀಕೆರೆ ಅವರಿಗೆ ವಂದನೆಗಳು. ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಪೆರಿಯ ಕಾಸರಗೋಡು ಇದರ ಕನ್ನಡ ವಿಭಾಗದ ಪ್ರಭಾರ ಮುಖ್ಯಸ್ಥರಾಗಿರುವ ಡಾಕ್ಟರ್ ಮೋಹನ್ ಏಕೆಯವರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಇಳಿ ಸಂಜೆಯ ನಮನಗಳು. ಹಿರಿಯರಾದ ರಹಮತ್ ತರೀಕೆರೆ ಸರ್ ಅವರೇ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕನ್ನಡದ ಮಹಾನ್ ಚೇತನಗಳೇ ಹಾಗೂ ಎಲ್ಲ ಹಿರಿಯ ವಿದ್ವಾಂಸರೇ, ಈಗಾಗಲೇ ರಹಮತ್ ತರೀಕೆರೆಯವರು ವಿಶೇಷವಾದ ಹಾಗೂ ದೀರ್ಘವಾದ ಆಯಾಮಗಳ ಬಗ್ಗೆ, ಸಂಶೋಧನೆಯ ಆಯಾಮಗಳ ಬಗ್ಗೆ ಸವಿರವಾದಂತಹ ಮಾತುಗಳನ್ನಾಡಿದ್ದಾರೆ. ಮತ್ತು ಸಂಶೋಧನೆಗೆ ಇರುವಂತಹ ಎಲ್ಲ ಪ್ರಾಮುಖ್ಯತೆಗಳ ಬಗ್ಗೆಯೂ ಕೂಡ ಒಂದು
ನಿರ್ದಿಷ್ಟವಾದ ಉಪನ್ಯಾಸವನ್ನು ಕೂಡ ನೀಡಿದ್ದಾರೆ. ಮುಖ್ಯವಾಗಿ ನಾವು ನೋಡಿಕೊಳ್ಳೋದು ಏನಂತ ಹೇಳಿದರೆ, ಕನ್ನಡ ಭಾಷೆಯನ್ನು ಬಳಸಿ ಸಂಶೋಧನಾ ರಂಗದಲ್ಲಿರುವಂತಹ ಹೊಸ ಆಯಾಮಗಳನ್ನು ಹೇಗೆ ನೋಡಿಕೊಳ್ಳುವುದು ಅಥವಾ ಹೇಗೆ ಕಂಡುಹಿಡಿಯುವುದು ಅಂತ. ಹಲವಾರು ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದಾಗ ಕನ್ನಡವನ್ನು ತುಂಬ ಹತ್ತಿರದಿಂದ ನೋಡಿ ಅದರ ಸಂಶೋಧನೆಗಳನ್ನು ಕೂಡ ನೋಡಿದಾಗ ನನಗೆ ಕಂಡುಬಂದಂತಹ ಹೆಚ್ಚಿನ ಸಂಶೋಧನೆಗಳೆಂದರೆ, ನಮ್ಮ ಮಹಾನ್ ಚೇತನಗಳು ಏನು ಕೆಲಸಗಳನ್ನು ಮಾಡಿದ್ದಾರೆ, ಆ ಕೆಲಸದ ಒಳಹೊಕ್ಕು ಅದರ ವಿಶಿಷ್ಟವಾದ ಆಯಾಮಗಳನ್ನು ನೋಡುವಂಥ ಪ್ರಯತ್ನಗಳು ತುಂಬ ಆಗಿವೆ. ಅದೇ ರೀತಿ ತರೀಕೆರೆಯವರು ಹೇಳಿದ ಹಾಗೆ ಕಚೇರಿ ವ್ಯವಹಾರಗಳಿರ್ಬೋದು, ಶಾಸಕಾಂಗದ ವ್ಯವಹಾರಗಳಿರ್ಬೋದು, ಅಥವಾ ಶಾಸನಗಳ ರೂಪುರೇಷೆಗಳಿರ್ಬೋದು, ಅಥವಾ ಶಾಸನಗಳ ದಾಖಲೆಗಳಿರ್ಬೋದು, ಇದ್ರ ಬಗ್ಗೆನೂ ಕೂಡ ಹಲವಾರು ಸಂಶೋಧನೆಗಳು ಕೂಡ ಆಗಿದೆ. ನನಗೆ ಏನನ್ನಿಸ್ತದೆ ಅಂದರೆ, ಮುಖ್ಯವಾಗಿ ಕನ್ನಡ ಕೇವಲ ಭಾಷೆ ಮಾತ್ರ ಅಲ್ಲ, ಅದು ನಮ್ಮ ಜೀವನ ಕ್ರಮ ಕೂಡ. ಹಾಗಿರುವಾಗ ತರೀಕೆರೆಯವರು ಹೇಳಿದಂತೆಯೇ ಹಾಲ್ದೊಡ್ಡೇರಿಯವರು ವಿಜ್ಞಾನ ಕ್ಷೇತ್ರದಲ್ಲಿ ಪಳಗಿಸಿಕೊಂಡ್ರೂ ಕೂಡ ವಿಜ್ಞಾನದ ಒಳಹಕ್ಕನ್ನು ಕನ್ನಡದಲ್ಲಿ ಅವರ ಸಂಶೋಧನಾ ಲೇಖನಗಳ ಮೂಲಕ ಪ್ರಕಟಿಸುವುದರ ಮೂಲಕ ನಮಗೆ ವಿಜ್ಞಾನವನ್ನು ನಮ್ಮ ಹತ್ತಿರಕ್ಕೆ ತರ್ತಾರೆ. ಆ ವಿಜ್ಞಾನವನ್ನು ನಮಗೆ ನಮ್ಮ ಭಾಷೆಯ ಮೂಲಕ ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆ ರೀತಿ ಯಾಕೆ ಕನ್ನಡದ ಸಂಶೋಧನೆಗಳು ಕೂಡ ಆ ಕಡೆ ಹೋಗಬಾರ್ದು ಅನ್ನುವಂಥದ್ದು ನನ್ನದೊಂದು ಪ್ರಶ್ನೆ. ತರೀಕೆರೆಯವರು ಮೋಸ್ಟ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟರೆ ಕೂಡ ತುಂಬ ಸಂತೋಷ ಆಗ್ತದೆ. ಒಂದು. ಎರಡನೇದು, ನಾವೆಲ್ಲರೂ ಸಮಾಜದ ಕಟ್ಟುಪಾಡಲ್ಲಿ ಸಮಾಜದಲ್ಲಿ ಬದುಕು ಮತ್ತು ನೆಲೆಯನ್ನು ಕಂಡುಕೊಂಡಿರುವ ಕಾರಣ ಸಮಾಜದ ಎಲ್ಲ ಅಂಕುಡೊಂಕುಗಳ ಬಗ್ಗೆನೂ ಕೂಡ ನಮಗೆ ಸರಿಯಾದ ಅರಿವು ಇದೆ. ಅದೇ ರೀತಿ ನಮ್ಮ ಕವಿಗಳು ಅಥವಾ ನಮ್ಮ ಶ್ರೇಷ್ಠ ಬರಹಗಾರರೇನಿದ್ದಾರೆ ಅವರ ಎಲ್ಲ ಬರವಣಿಗೆಗಳು ಕೂಡ ಈ ಸಮಾಜದ ಬೇರೆ ಬೇರೆ ಆಯಾಮಗಳಿಗೆ ಹೊಂದಿಕೊಂಡಂತೆ ಅದರ ಮೇಲೆ ಅದರನ್ನು ಕೇಂದ್ರೀಕರಿಸಿ ಅವರ ಬರವಣಿಗೆಗಳ ವಿವಿಧ ರೂಪಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅಲ್ಲಿ ಪುನಃ ನಾವು ನೋಡುವುದೇನೆಂದರೆ, ನಮ್ಮ ಸಮಾಜದ ವಿವಿಧ ಅಂಗಗಳಲ್ಲಿ ಅಥವಾ ವಿವಿಧ ಭಾಗಗಳಲ್ಲಿ ವಿವಿಧ ಪಾತ್ರಗಳು ಹೇಗೆ ಕೆಲಸಗಳನ್ನು ಮಾಡ್ತಾ ಇದ್ದಾವೆ, ಸಮಾಜ ಹೇಗಿದೆ, ಹೇಗೆ ಸಮಯದಿಂದ ಸಮಯಕ್ಕೆ ಬದಲಾವಣೆಗಳು ಕೂಡ ಬರ್ತಾ ಇದೆ, ಆ ಬದಲಾವಣೆಗಳಲ್ಲಿ ಏನು ಹೊಸತನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ಅದು ಕೂಡ ಈ ಕಾದಂಬರಿ ಇರ್ಬೋದು, ಕಥೆಗಳಿರ್ಬೋದು, ಅಥವಾ ಅದನ್ನು ಬಳಸ್ಕೊಂಡು ಮಾಡಿದಂಥ ಸಿನಿಮಾ, ನಾಟಕ ಅಥವಾ ಇತರ ಚಟುವಟಿಕೆಗಳು ಕೂಡ ಇರ್ಬೋದು. ಅಲ್ಲಿ ಕೂಡ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಒಂದಕ್ಕೊಂದು ಸಂಬಂಧಗಳನ್ನು ನೋಡ್ತೇವೆ, ಒಂದಕ್ಕೊಂದು ಮೂಲ ಮತ್ತು ಅದರ ವ್ಯವಸ್ಥಿತವಾದಂತಹ ಎಕ್ಸ್ಟ್ರಾಕ್ಷನ್ ರೂಪ, ಹೊರ ರೂಪಗಳನ್ನು ಕೂಡ ನಾವು ಅಲ್ಲಿ ನೋಡ್ಕೊಂಡು ಹೋಗ್ತೇವೆ. ಈ ಸಂದರ್ಭದಲ್ಲಿ ಯಾಕೆ ನಾವು ಕನ್ನಡ ಅಧ್ಯಯನ ಮಾಡುವವರು ಅಥವಾ ಕನ್ನಡದಲ್ಲಿ ಸಂಶೋಧನೆ ಮಾಡುವವರು ನಮ್ಮನ್ನು ನಾವು ಸ್ವಲ್ಪ ಹೊರ ಪ್ರಪಂಚಕ್ಕೆ ಯಾಕೆ ನಾವು ತೆಗೆದುಕೊಂಡು ಹೋಗಬಾರ್ದು? ಫಾರ್ ಎಕ್ಸಾಂಪಲ್, ತರೀಕೆರೆಯವರು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಿದರು. ಕೋವಿಡ್ ಸಂದರ್ಭಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಥರ ರಿಸರ್ಚ್ ಆದಾಗ ಬೇರೆ ಬೇರೆ ಸಬ್ಜೆಕ್ಟ್ ಅವರು ರಿಸರ್ಚ್ ಮಾಡುವಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ನೋಡ್ಕೊಂಡು ಹೋದ್ರು ಅಂತ. ನಿಜ, ಕನ್ನಡ ಭಾಷಿಕರಾದ ನಾವು ಯಾಕೆ ಅದನ್ನು ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇಲ್ಲವಾ, ಇದನ್ನು ಕೂಡ ನಾವು ಬೇರೆ ನಮ್ಮದೇ ಆದಂತಹ ಒಂದು ರೂಪದಲ್ಲಿ ಅಥವಾ ನಮ್ಮದೇ ಆದಂತಹ ಒಂದು ಆಯಾಮದಲ್ಲಿ ಕೂಡ ನಾವು ಅದನ್ನು ಯಾಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ನನ್ನಲ್ಲಿ ಹುಟ್ಟುಕೊಳ್ತಾ ಇದೆ. ಸಂಸ್ಕೃತದವರು, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಸಂಸ್ಕೃತ ಭಾಷಾ ಜ್ಞಾನಿಗಳು ಪ್ರಬಂಧವನ್ನು ಕೂಡ ಕನ್ನಡದಲ್ಲಿ ಮಂಡಿಸ್ತಾರೆ, ಕನ್ನಡವನ್ನು ಬಳಸ್ಕೊಳ್ತಾರೆ ಅವರ ಪ್ರಬಂಧ ಮಂಡನೆಗೂ ಕೂಡ. ಅಲ್ಲಿ ಭಾಷೆಯನ್ನು ಅವರು ಬಳಸ್ಕೊಂಡು ಸಂಸ್ಕೃತದ ವಿಚಾರಧಾರೆಗಳನ್ನು ಕೂಡ ಅಲ್ಲಿ ಮಂಡಿಸ್ತಾ ಇದ್ದಾರೆ.
ಅಥವಾ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರ ಇರ್ಬೋದು ಅರ್ಥಶಾಸ್ತ್ರ ಇರ್ಬೋದು ಅಥವಾ ಇತರ ಸಮಾಜ ವಿಜ್ಞಾನಗಳಿರ್ಬೋದು ಕನ್ನಡ ಭಾಷೆಯನ್ನು ನಾವು ಬಳಸ್ಕೊಂಡು ಅಲ್ಲಿ ಆ ಭಾಷೆ ಆ ಪರ್ಟಿಕ್ಯುಲರ್ ವಸ್ತುವಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತವೆ ಅಥವಾ ಸಂಶೋಧನೆಗಳು ಕೂಡ ನಡೀತವೆ ಭಾಷೆಯನ್ನು ಮುಖ್ಯವಾಗಿ ಅಲ್ಲಿ ತಗೊಳ್ತಾರೆ ಈ ಭಾಷಾ ಬಳಕೆ ಹೇಗೆ ಇತರ ಸಮಾಜ ವಿಜ್ಞಾನಗಳಲ್ಲಿ ನಡೀತಾ ಇದೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅದರ ಬಗ್ಗೆನೂ ಕೂಡ ನಾವು ಉತ್ತಮವಾದ ಸಂಶೋಧನೆಗಳನ್ನು ಮಾಡಬಹುದು ಮತ್ತೆ ಕನ್ನಡದ ಮೇರನ್ನ ನಾವು ಅಲ್ಲಿ ಹೇಳ್ಬಹುದು ಅನ್ನುವಂಥದ್ದು ಕೂಡ ನನಗೆ ಅನಿಸ್ತಾ ಇದೆ ಮುಖ್ಯವಾಗಿ ನಾವು ತಿಳ್ಕೊಂಡಂತೆ ಹಾಗೂ ನಮಗೆ ಗೊತ್ತಿರುವ ಹಾಗೆ ಭಾಷೆ ಮಾತೃಭಾಷೆ ನಮ್ಮನ್ನ ಬೇಗ ತಿಳುವಳಿಕೆಗೆ ಮತ್ತೆ ಅರ್ಥೈಸಿಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ ನಾವು ಯಾವುದೇ ಭಾಷೆಯಲ್ಲಿ ನಾವು ಪ್ರೌಢತ್ವ ಹೊಂದಿರಬಹುದು ಅಥವಾ ನಮ್ಮ ಜ್ಞಾನವನ್ನು ನಾವು ಬೆಳೆಸ್ಕೊಂಡಿರ್ಬೋದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುವಾಗ ನಾವು ಕೂಡಲೇ ಮಾತೃಭಾಷೆಗೆ ಬರ್ತೇವೆ ನಾವು ಹೆಚ್ಚಿನ ಸಂದರ್ಭಗಳಲ್ಲಿ ಕ್ಲಾಸಲ್ಲಿ ಪಾಠ ಮಾಡುವ ಕೂಡ ಮಕ್ಕಳಿಗೆ ಹೇಳೋದುಂಟು ನಿಮ್ಮ ಮಾತೃಭಾಷೆಯಲ್ಲಿ ಆಲೋಚನೆ ಮಾಡಿ ಈ ಕ್ಲಿಷ್ಟಕರ ವಿಚಾರಗಳನ್ನು ಮಾತೃಭಾಷೆಯಲ್ಲಿ ಆಲೋಚನೆ ಮಾಡಿ ಅಥವಾ ನಿಮ್ಮ ನಿಮ್ಮ ಆಡು ಭಾಷೆಯಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಆ ಸಂಶೋಧನೆ ಕೂಡ ಅದರ ಹತ್ತಿರ ಹೋಗ್ಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಇಂದಿನ ವಿದ್ವತ್ಪೂರ್ಣವಾದಂತಹ ಮಾತುಗಳು ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ಕೊಟ್ಟಿದೆ ಹಾಗೆ ಕನ್ನಡದ ಎಲ್ಲ ವಿಚಾರಧಾರೆಗಳನ್ನ ಅದರಲ್ಲೂ ಕೂಡ ಕರಾವಳಿ ಕನ್ನಡದ ಬಗ್ಗೆ ಅಲ್ಲಿ ನಡೆದಂತಹ ಚಟುವಟಿಕೆಗಳ ಬಗ್ಗೆ ಸಂಶೋಧನೆಗಳ ಬಗ್ಗೆ ತಾವು ಅತ್ಯಮೂಲ್ಯವಾದಂತಹ ಮಾತುಗಳನ್ನ ಆಡಿದ್ದೀರಿ ಮತ್ತು ಹೊಸ ಆಯಾಮಗಳನ್ನ ತೋರಿಸ್ಕೊಟ್ಟಿದ್ದೀರಿ ಖಂಡಿತವಾಗಿಯೂ ಇಂದು ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಅದು ಹೊಸ ವಿಚಾರಧಾರೆಗಳನ್ನ ಹುಟ್ಟು ಹಾಕುವಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಕರೆಗೆ ಮನ್ನಿಸಿ ತಾವು ನಮ್ಮೊಂದಿಗೆ ಇವತ್ತು ಸಮಯವನ್ನು ಕಳೆದಿದ್ದಕ್ಕೆ ನಾ ಎಲ್ಲರ ಪರವಾಗಿ ನಾನು ಧನ್ಯವಾದನೂ ಕೂಡ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ನಾನು ಬಿಗಿನಿಂಗ್ ಅಲ್ಲೇ ಇದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ಮಾತಾಡಬೇಕಿತ್ತು ಕೇವಲ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ನನಗೆ ಸಮಯಕ್ಕೆ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ ನಿಮ್ಮ ಮಾತುಗಳು ಪ್ರಾರಂಭವಾಗುವಾಗ ನಾನು ಸೇರಿಕೊಂಡೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಅಂಡ್ ನಮ್ಮೊಂದಿಗೆ ಈ ಸಂಜೆಯನ್ನು ಕಳೆದಕ್ಕೋಸ್ಕರ ಮುಂದೆಯೂ ಕೂಡ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ನಾವು ವಿಭಾಗವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ 8ನೇ ಸಾಹಿತ್ಯಯಾನ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಿಗೆ ವಂದನೆಗಳು ಇದೀಗ ಸಂವಾದ ಸಮಯ ಸಾಹಿತ್ಯ ಸಂಶೋಧನೆ ಹೊಸ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ನೇರವಾಗಿ ಕೇಳಬಹುದು ಈ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ಕನ್ನಡ ವಿಭಾಗದ ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಸ್ವಾತಿಜಿಯವರಲ್ಲಿ ಕೇಳಿಕೊಳ್ಳುತ್ತೇನೆ ಸಂವಾದಕ್ಕೆ ಮುಂಚೆ ಡಾಕ್ಟರ್ ಮೋಹನ್ ಅವರು ಎತ್ತಿದ ಮುಖ್ಯವಾದ ನನ್ನ ಉಪನ್ಯಾಸದ ಬಗ್ಗೆ ಅವರು ತೋರಿಸಿದ ಸಹೃದಯತೆಗೆ ಅವರಿಗೆ ಧನ್ಯವಾದ ಹೇಳ್ತಾ ನಾಗೇಶ್ ಅಥವಾ ಹಾಲ್ದೊಡ್ಡೇರಿ ಅವರ ಭಾಷೆಯ ಬಗ್ಗೆ ಅವರು ಹೇಳಿದರು ಒಂದು ಪ್ರಶ್ನೆಯನ್ನು ಎತ್ತಿದ್ರು ಅಬ್ಸರ್ವೇಷನ್ ಮಾಡಿದರು ಅದಕ್ಕೊಂದು ಸಂಕ್ಷಿಪ್ತವಾಗಿ ಉತ್ತರ ಕೊಟ್ಬಿಡ್ತೇನೆ ಏನಂದರೆ ಯಾವುದೇ ಕ್ಷೇತ್ರದಲ್ಲಿ ಮೂಲ ಆಕರಗಳನ್ನು ಸೃಷ್ಟಿ ಮಾಡುವ ಲೇಖಕರು ಒಂದೊಮ್ಮೆ ಅವರು ಪ್ರತಿಭಾವಂತರಾಗಿದ್ದರೆ ಹೊಸ ಭಾಷೆಯನ್ನೂ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಎಲ್ಲರೂ ಪತ್ರಕರ್ತರೆ ಆದರೆ ಯಾರೋ ಒಬ್ಬ ಪತ್ರಕರ್ತ ಅಥವಾ ಪತ್ರಕರ್ತೆ ಬಹಳ ಸೃಜನಶೀಲವಾಗಿರೋದ್ರಿಂದ ಸಮಾಜಕ್ಕೆ ಬಹಳ ಸೆನ್ಸಿಟಿವ್ ಆಗಿ ಅವ್ರು ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಅವರಿಗೊಂದು ಬಹಳ ಹೆಲ್ತಿಯಾದ ಒಂದು ದೇಶದ ಸಮಾಜದ ಕಲ್ಪನೆ ಇರೋದ್ರಿಂದ ಹೊಸ ಭಾಷೆಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಇದು ಬಿ ಜಿ ಎಲ್ ಸ್ವಾಮಿ ಅವರು ಈ ಕೆಲಸ ಮಾಡಿದರು ಶಿವರಾಮ್ ಅವರು ಕೆಲಸ ಮಾಡಿದರು ನಾಗಲೋಟಿ ಮಠ ವೈದ್ಯಕೀಯದಲ್ಲಿ ಮಾಡಿದರು ನಾಗೇಶ್ ಹೆಗಡೆ ಹಾಲ್ದೊಡ್ಡೇರಿ ಅಂದರೆ ಇವರೆಲ್ಲ ನಮಗೆ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಕನ್ನಡ ವಾಂಗ್ಮಯವನ್ನು ಕನ್ನಡ ಸಾಹಿತ್ಯ ಅಂತ ಪರಿಗಣಿಸಬಾರದು ಅಂತ ಕನ್ನಡ ವಾಂಗ್ಮಯ ಅಂದ ಕೂಡಲೇ ಯಾರೋ ಒಬ್ಬ ರಾಜಕಾರಣಿ ಬರೆದಂಥ ಆತ್ಮಚರಿತ್ರೆ ಬಹಳ ಮುಖ್ಯ ಆಗಿಬಿಡ್ತದೆ ಬಹಳ ಮುಖ್ಯ ಆಗಿಬಿಡ್ತದೆ ಯಾಕಂದರೆ ರಾಜಕಾರಣಿ ಕೂಡ ನಮ್ಮ ಸಂಸ್ಕೃತಿಯ ನಮ್ಮ ಭಾಷೆಯ ಒಬ್ಬ ಹಕ್ಕುದಾರ ಬಾಧ್ಯಸ್ಥದಾರ
ಆಗಿರೋದ್ರಿಂದ ಆತನ ಭಾಷೆಯ ಆತನ ಅಭಿವ್ಯಕ್ತಿಗಳು ನಾವು ಒಪ್ಪಬಹುದು ಒಪ್ಪದೇ ಇರಬಹುದು, ಅದನ್ನು ನಾವು ವಾಂಗ್ಮಯ ಅಂತ ಪರಿಗಣಿಸ್ಬೇಕು ಅಂತ ನಾನು ಇಷ್ಟೇ ಹೇಳಕ್ ಬಯಸ್ತಾ ಇದ್ದೇನೆ. ನಾಗೇಶ್ ಹೆಗಡೆ ಅಥವಾ ಆ ಥರದ ಪ್ರತಿಭಾವಂತ ವಿಜ್ಞಾನದ ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನು ವಿಜ್ಞಾನಕ್ಕಾಗಿ ಪಳಗಿಸಿದ್ರು ಮಾತ್ರ ಅಲ್ಲ, ಹೊಸ ಕನ್ನಡವನ್ನೇ ಸೃಷ್ಟಿ ಮಾಡಿದರು. ಆದ್ರೆ ಎಚ್ಚರದಿಂದ ಗಮನಿಸ್ಬೇಕು, ಆ ಹೊಸ ಕನ್ನಡದಲ್ಲಿ ಕೇವಲ ಹೊಸ ಕನ್ನಡ ಇಲ್ಲ, ಹೊಸ ಪರ್ಸ್ಪೆಕ್ಟಿವ್ ಇದೆ. ಪರ್ಸ್ಪೆಕ್ಟಿವ್ ಇದೆ ಸೈನ್ಸ್ನ ಹಿಂದೆ, ಸೈನ್ಸ್ನ ತಿಳುವಳಿಕೆ ಮಾತ್ರ ಇಲ್ಲ ನಾಗೇಶ್ ಹೆಗಡೆಯವರ ಇದರಲ್ಲಿ. ಸೈನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತಿರುವ ಪೊಲಿಟಿಕಲ್ ಫೋರ್ಸಸ್ ಯಾವುದು, ಯಾವ ದೇಶಗಳು ಯಾಕೆ ಮಾಡ್ತಾ ಇವೆ ಅನ್ನುವಂತಹ ಒಂದು ರಾಜಕೀಯ ಪ್ರಜ್ಞೆ ಕೂಡ ಇದೆ. ಆದ್ರಿಂದ ಅವ್ರ ಭಾಷೆಯನ್ನು ಅವರ ಸೃಜನಶೀಲತೆ ಮಾತ್ರ ರೂಪಿಸಿಲ್ಲ, ಅವರ ರಾಜಕೀಯ ಪ್ರಜ್ಞೆ, ಸೈನ್ಸ್ ಅನ್ನ ನೋಡುವ ಅವರ ವರ್ಲ್ಡ್ ವ್ಯೂ ಕೂಡ ರೂಪಿಸಿದೆ. ಅದೇ ತರ ಈ ತರ್ಕ ಪತ್ರಕರ್ತರಿಗೂ ಅಪ್ಲೈ ಆಗುತ್ತೆ, ಬೇರೆ ಜ್ಞಾನ ಶಿಸ್ತಿನವ್ರಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಒಂದೊಮ್ಮೆ ಕನ್ನಡದ ವಿಜ್ಞಾನದ ಬರಹಗಾರ ಭಾಷೆಯನ್ನು ಕುರಿತು ಅಧ್ಯಯನ ಮಾಡುವಾಗ ಅವರು ಯಾವ ಥರ ಕನ್ನಡವನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ, ಅದರ ಹಿಂದಿನ ಕಾರಣಗಳೇನು, ತಾತ್ವಿಕ ಕಾರಣ ಏನು, ಅವರ ಲೋಕದೃಷ್ಟಿಗೂ ಆ ಭಾಷೆಗೂ ಏನು ಸಂಬಂಧ ಇದೆ, ಇದನ್ನ ಕುರಿತು ಅಧ್ಯಯನ ಮಾಡಕ್ಕೆ ಸಾಧ್ಯ ಇದೆ. ಓಕೆ, ನಾವು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಯಾರೋ ಒಬ್ಬರು ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ರು ತತ್ವಪದ ಸಾಹಿತ್ಯದ ನೆಲೆಗಳು ಅನ್ನೋ ವಿಷಯದ ಮೇಲೆ ಮಾಡಬಹುದಾ ಅಂತ. ನನ್ನ ಪ್ರಕಾರ ತತ್ವಪದ ಸಾಹಿತ್ಯದ ನೆಲೆಗಳು ಅನ್ನೋದು ಬಹಳ ಹೋಲ್ಡ್ ಆಲ್ ಟಾಪಿಕ್ ಆಗ್ಬಿಡುತ್ತೆ. ತತ್ವಪದ ಅನ್ನೋದು ಒಂದು ದೊಡ್ಡ ಒಂದು ಆಕರ ಕೋಶ, ಅದರಲ್ಲಿ 500 ವರ್ಷಗಳಿಂದ 300 ಜನ ಹಾಡಿರುವ ರಚಿಸಿರುವ ತತ್ವಪದ ಸಾಹಿತ್ಯ ಇದೆ ಕರ್ನಾಟಕ ಭಾರತದಲ್ಲಿ. ಯಾವುದಾದ್ರೂ ಒಂದು ಭಾಷೆನಲ್ಲಿ 50 ಸಂಪುಟಗಳು ತತ್ವಪದ ಸಾಹಿತ್ಯ ಏನಾದರೂ ಸೃಷ್ಟಿಯಾಗಿದ್ರೆ ಅದು ಕನ್ನಡದಲ್ಲಿ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಗೊತ್ತಿಲ್ಲ, ಮಲೆನಾಡು ಮತ್ತು ಕರಾವಳಿಯಲ್ಲಿ ತತ್ವಪದಕಾರರಿಲ್ಲ, ದಟ್ಸ್ ಎ ಡಿಫ್ರೆಂಟ್ ಕ್ವಶನ್. ಈ ತತ್ವಪದ ವಾಂಗ್ಮಯದಲ್ಲಿ ಅರಿವಿನ ಕಲ್ಪನೆ, ಗುರುವಿನ ಕಲ್ಪನೆ, ಗಂಡು ಹೆಣ್ಣಿನ ಸಂಬಂಧ, ಮೋಕ್ಷದ ಕಲ್ಪನೆ, ಯೋಗದ ಕಲ್ಪನೆ, ಹೀಗೆ 16 ಆಶಯಗಳನ್ನು ಪರಿಕಲ್ಪನೆಗಳನ್ನು ರೂಪಿಸ್ಕೊಂಡು ನಾವು PhD ವಿಷಯಗಳನ್ನು ರೂಪಿಸ್ಕೊಳ್ಬಹುದೇ ವಿನ ಒಟ್ಟಾರೆ ತತ್ವಪದ ಸಾಹಿತ್ಯ ಒಂದು ಅಧ್ಯಯನ ಅಂತ ಮಾಡೋಕ್ಕೆ ಆಗೋದಿಲ್ಲ, ಮಾಡಬಾರ್ದು ಅಂತ ಅನ್ಸುತ್ತೆ. ಯಾವುದೊಂದು ಮೈಕ್ರೋ ಒಂದು ನೆಲೆಯಲ್ಲಿ ಆ ಪರಿಕಲ್ಪನೆ ರೂಪಿಸ್ಕೋಬೇಕು. ಗೆಳೆಯರೆ, ಇಲ್ಲಿ ಇನ್ನೊಂದು ಮಾತು ನಾನು ಹೇಳೋದು ಮರೆತಿದ್ದೆ ಹೇಳ್ಬಿಡ್ತೇನೆ, ಏನು ಅಂದರೆ ಹೊಸ ಅಧ್ಯಯನ ಸಾಧ್ಯತೆಗಳನ್ನು ನಾವು ಮೂಲ ಆಕರಗಳನ್ನು ಆಧರಿಸಿ ಮಾತ್ರ ಮಾಡಬೇಕಾಗಿಲ್ಲ, ಅಧ್ಯಯನಗಳ ಅಧ್ಯಯನ ಮಾಡಬಹುದು. ಉದಾಹರಣೆಗೆ ಕಾರಂತರ ಮೇಲೆ ಬಂದಿರುವ ಇದುವರೆಗಿನ ಸುಮಾರು 20-30 ಸಾವಿರ ಪುಟಗಳ ಅಧ್ಯಯನಗಳಿವೆ. ಆ ಅಧ್ಯಯನಗಳ ಒಂದು ಪ್ರವೃತ್ತಿ ಏನು, ಟ್ರೆಂಡ್ ಏನು, ಅವುಗಳ ವರ್ಕ್, ಅವು ಅಧ್ಯಯನಗಳ ಅಧ್ಯಯನ ಮಾಡಬಹುದು. ವಚನ ಸಾಹಿತ್ಯದ ಅಧ್ಯಯನಗಳ ಅಧ್ಯಯನಗಳನ್ನು ನಮ್ಮಲ್ಲಿ ಮಾಡಿದ್ದಾರೆ, ದಾಸ ಸಾಹಿತ್ಯದ ಅಧ್ಯಯನಗಳ ಅಧ್ಯಯನ, ಅಲ್ಲಿ ಮೂಲ ಕಾದಂಬರಿಗಳಿಗೆ, ಮೂಲ ವಚನಗಳಿಗೆ, ಮೂಲ ಕೀರ್ತನೆಗಳಿಗೆ ಹೋಗುವುದಿಲ್ಲ ನಾವು. ಅವುಗಳ ಮೇಲೆ ಅಧ್ಯಯನ ಏನು ಬಂದಿವೆ, ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ, ಯಾವ ನೆಲೆಯಲ್ಲಿ ಮಾಡಿದ್ದಾರೆ, ಯಾಕೆ ಆ ನೆಲೆ ಬಂತು, ಇದರ ಪರಿಣಾಮ ಏನಾಯಿತು, ಈ 4 ಪ್ರಶ್ನೆಗಳಿಟ್ಕೊಂಡು ನಾವು ಬೇಕಾದಷ್ಟು ಅಧ್ಯಯನಗಳನ್ನು ನಾವು ಮಾಡ್ಬೋದು. ಓಕೆ, ಪ್ರಶ್ನೆಗಳಿಗೆ ಹೋಗೋಣ. ರಹಮತ್ ತರೀಕೆರೆಯವರ ಸಾಹಿತ್ಯ ಸಂಶೋಧನೆ ಹೊಸ ಸಾಧ್ಯತೆಗಳು ಉಪನ್ಯಾಸದ ಕುರಿತಾಗಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಸರಳವಾಗಿ ಅರ್ಥವಾಗುವಂತೆ ಚಾಟ್ ಬಾಕ್ಸಲ್ಲಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ನೇರವಾಗಿ ಕೇಳಬಹುದು. ನೀವು ಚಾಟ್ ಬಾಕ್ಸಲ್ಲಿ ಪ್ರಶ್ನೆ ವ್ಯಕ್ತಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೇನೆ. ಸರ್, ಸತ್ಯ ಸತೀಶ್ ಅವರು ಕೇಳ್ತಾ ಇದ್ದಾರೆ, ಶಾಸನ ಸಂಬಂಧಿತ ನಂಬಿಕೆ ಮತ್ತು ಆಚರಣೆಗಳು ಈ ವಿಷಯವನ್ನು ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡಾಗ ತಾತ್ವಿಕ ಪರಿಕಲ್ಪನೆ ಮೂಡಿಸಿಕೊಳ್ಳುವುದು ಹೇಗೆ ಮತ್ತು ಅಧ್ಯಯನಗಳ ವರ್ಗೀಕರಣ ಹೇಗೆ ಮಾಡಿಕೊಳ್ಳಬಹುದು, ಯಾವ ವಿಧಾನವನ್ನು ಅನುಸರಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ ಓಕೆ, ನಾನು ನೀವು ಹೇಳ್ತಿರೋ ವಿಷಯ ನನಗೆ ಅಷ್ಟು ಸ್ಪಷ್ಟ ಆಗಲಿಲ್ಲ. ಶಾಸನಗಳ ಸಂಬಂಧಿತ ನಂಬಿಕೆ ಮತ್ತು ಆಚರಣೆಗಳು. ಓ, ಶಾಸನಗಳಲ್ಲ, ಶಾಸನವನ್ನು ಕುರಿತ ನಂಬಿಕೆಗಳಲ್ವಾ? ಶಾಸನಗಳ ಆಚೆ ಜನ ಶಾಸನಗಳನ್ನು ಯಾವ ಥರ ಗ್ರಹಿಸಿದ್ದಾರೆ ಅನ್ನೋದ್ರ ಕುರಿತು ಅದು PhD ವಿಷಯ. ಅಂದರೆ ನೀವು ಕ್ಷೇತ್ರ ಕಾರ್ಯ ಮಾಡಬೇಕು, ನಿಮ್ಮ ಆಕರಗಳು ಸಿದ್ಧ ಆಗಿಲ್ಲ. ಪ್ರತಿ ಊರಿಗೆ ಹೋಗಿ ಆ ಶಾಸನಗಳ ಬಗ್ಗೆ ಯಾವ ನಂಬಿಕೆಗಳಿವೆ, ಯಾವ ಮಿತಿಗಳಿವೆ, ಜನ ಏನದನ್ನು ಕರೀತಾರೆ ಅಂತ ಅಂದರೆ ಆಕರಗಳನ್ನೇ ಸೃಷ್ಟಿ ಮಾಡಬೇಕು. ಆಕರಗಳು ಇವೆ, ಅವುಗಳ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಮಾಡಿ ಪ್ರಮೇಯ ಕಟ್ಟುವುದು ನಾನು ರಿಸರ್ಚ್ ಅಂತಂದೆ. ಇಲ್ಲಿ ಆಕರಗಳನ್ನು ನೀವು ಸೃಷ್ಟಿ ಮಾಡ್ಕೋಬೇಕು. ಸೊ ಯಾವುದೋ ಒಂದು ಊರಿನಲ್ಲಿ ಶಾಸನ ಕುರಿತು ಏನಿದೆ ಅಂತ ಕೇಳಿದ್ರೆ ಆ ಊರಿನವ್ರು ಹೇಳ್ತಾರೆ, ತಲೆಕೆಳಗಾಗಿ ನೋಡಿದ್ರೆ ಅಲ್ಲಿ
ಏಳು ಕೊಪ್ಪರಿಗೆ ಹಣ ಇರೋದು ಬರೆದಿದ್ದಾರೆ ಅಂತ ಇನ್ನೆಂಥದ್ದು ಕತೆ ಹೇಳ್ತಾರೆ. ಸೊ ಈ ಈ ಬಗ್ಗೆ ನಂಬಿಕೆಗಳು ಯಾಕೆ ಬಂದವು ಅನ್ನೋದನ್ನು ಆಮೇಲೆ ಚರ್ಚೆ ಮಾಡ್ಬೋದು. ಆದರೆ ಇಷ್ಟೇ ಮಾಡಬೇಕಾಗಿದೆ, ಎಚ್ಚರ ಏನು ಅಂದರೆ ಅದನ್ನು ಮೌಢ್ಯ ಅಂತಲೋ ಅಲ್ಲಿ ಚಾರಿತ್ರಿಕ ಅರಿವು ಇದೆ ಅಂತಲೋ ನಾವು ಅಧ್ಯಯನ ಮಾಡಿ ಡಿಸ್ಮಿಸ್ ಮಾಡೋದು ಈಸಿ ನಂಬಿಕೆಗಳ ಲೋಕಗಳನ್ನು ಕುರಿತು ಅಧ್ಯಯನ ಮಾಡುವಾಗ. ಆದರೆ ಈ ನಂಬಿಕೆಗಳು ಯಾಕಾಗಿ ಹುಟ್ಟಿಕೊಂಡವು ಅಂತ ಹಿಂದಕ್ಕೆ ಹೋದರೆ ಆಗ ಅವುಗಳನ್ನು ಸರಳವಾಗಿ ಒಪ್ಪುವ ಅಥವಾ ಡಿಸ್ಮಿಸ್ ಮಾಡುವ ಬದಲು ಆ ನಂಬಿಕೆಗಳ ಹಿಂದೆ ಜನರ ಏನು ಆಲೋಚನಾ ಕ್ರಮ ಇದೆ ಅದನ್ನು ಪತ್ತೆ ಮಾಡಬಹುದು. ಉದಾಹರಣೆಗೆ ತಲೆಕೆಳಗಾಗಿ ಈ ಶಾಸನ ಓದಿದ್ರೆ ಏಳು ಕೊಪ್ಪರಿಗೆ ಹಣ ಇದೆ ಅಂತ ಗೊತ್ತಾಗುತ್ತೆ ಅನ್ನೋ ವ್ಯಕ್ತಿ ಖಂಡಿತ ಬಡತನದಲ್ಲಿರ್ತಾನೆ ಅಥವಾ ಹಣದ ಅಗತ್ಯದಲ್ಲಿರ್ತಾನೆ. ಅಂದ್ರೆ ಜನರ ಬಡತನಕ್ಕೂ ಈ ನಂಬಿಕೆಗೂ ಏನೋ ಸಂಬಂಧ ಇದೆ. ಜನರು ದೈವದ ಮೇಲೆ ಅಥವಾ ದೆವ್ವದ ಮೇಲೆ ಏನೋ ನಂಬಿಕೆ ಇಟ್ಕೊಂಡಿರೋದಕ್ಕೂ ಈ ಈ ಶಾಸನ ಈ ನಂಬಿಕೆಗಳಿಗೂ ಸಂಬಂಧ ಇದೆ. ಸೊ ಬೇರೆ ಬೇರೆ ವಸ್ತುಗಳನ್ನು ಕುರಿತು ನಂಬಿಕೆಗಳಿವೆ, ಅದರಲ್ಲಿ ಶಾಸನ ಕುರಿತ ನಂಬಿಕೆಗಳು ಹೌದು. ನಂಬಿಕೆಗಳನ್ನು ಮತ್ತು ಆಚರಣೆಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನಮ್ಮಲ್ಲಿ ಈಗಾಗಲೇ ಒಂದು ಡಿಫೈನ್ಡ್ ಮೆಥಡಾಲಜಿಗಳಿದೆ. ಆದರೆ ಅದಕ್ಕಿಂತ ನಾವು ಭಿನ್ನವಾಗಿ ಮಾಡಬಹುದು ಅಂತಂದರೆ ಜನರ ಆಲೋಚನಾ ಕ್ರಮದ ಬಗ್ಗೆ ತೀರ್ಪು ಕೊಡುವ ಒಂದು ಠೇಲ್ಕಾರ ತೋರಿಸ್ದೆ ಯಾಕೆ ಜನ ಹಾಗೆ ಮಾಡ್ತಾರೆ, ಯಾಕೆ ನಂಬಿದ್ದಾರೆ, ಯಾಕೆ ಕಟ್ಕೊಂಡಿದ್ದಾರೆ ಈ ನಂಬಿಕೆ ಅನ್ನೋದರ ಚಾರಿತ್ರಿಕ ಶೋಧನೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಈ ವಿಷಯದಲ್ಲಿ ಶಾಸನ ತಜ್ಞರನ್ನ ಜೊತೆಗೆ ನೀವು ಮಾತಾಡಿ ನಿಮ್ಗೆ ಹೆಚ್ಚು ಮಾಹಿತಿ ಸಿಗ್ತದೆ. ಕನ್ನಡ ಸಿನಿಮಾ ಹಾಡುಗಳನ್ನು ಸಾಹಿತ್ಯದ ನೆಲೆಗಟ್ಟಿನಲ್ಲಿ ನೋಡಬಹುದು. ಯಾರೋ ಗೆಳೆಯರು ಈ ಪ್ರಶ್ನೆ ಕೇಳಿದ್ದಾರೆ, ಚಾರ್ಟ್ ಮೇಲ್ಗಡೆ ಹಾಕಿದ್ದಾರೆ, ಬಹಳ ಒಳ್ಳೆ ಪ್ರಶ್ನೆ. ಸ್ನೇಹಿತರೆ, ನಾವು ನಿರ್ಲಕ್ಷ್ಯ ಮಾಡಿರುವ ಕನ್ನಡ ವಾಂಗ್ಮಯದ ಐ ಆಮ್ ಡೆಲಿಬ್ರೇಟ್ಲಿ ನಾಟ್ ಯೂಸಿಂಗ್ ಕನ್ನಡ ಲಿಟ್ರೇಚರ್ ಬಿಕಾಸ್ ಅದೊಂದು ಬಹುರೂಪಿ ಕನ್ನಡ ವಾಂಗ್ಮಯವನ್ನು ಏಕರೂಪಿಯಾಗಿ ಸಂಕುಚಿತ ರೂಪದಲ್ಲಿ ಹಿಡಿಯುವ ಶಬ್ದ ಕನ್ನಡ ಸಾಹಿತ್ಯ ಅನ್ನೋ ಶಬ್ದ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಹಿಂಗಾಗಿ ಕನ್ನಡ ವಾಂಗ್ಮಯ ಅಂತ ಕರೀತೇನೆ. ಕನ್ನಡ ವಾಂಗ್ಮಯದಲ್ಲಿ ಸಬಾಲ್ಟರ್ನ್ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾದ ಬಹಳ ದೊಡ್ಡ ಕೆಲವು ಏರಿಯಾಗಳಿವೆ. ಅವುಗಳಲ್ಲಿ ನಮ್ಮ ಕಂಪನಿ ನಾಟಕಗಳ ಸಾಹಿತ್ಯ ಅನ್ನೋ ಒಂದು, ನೀವು ಹೇಳ್ತಿರುವಂತಹ ರಂಗಗೀತೆಗಳು ಇನ್ನೊಂದು, ನೀವು ಹೇಳ್ತಿರುವಂತಹ ಸಿನಿಮಾ ಹಾಡುಗಳು ಕೂಡ ಇನ್ನೊಂದು. ಸಿನಿಮಾ ಹಾಡುಗಳ ಮೇಲೆ ತುಂಬಾ ಒಳ್ಳೆಯ ಸಂಶೋಧನೆಗಳು ಕೆಲವರು ಮಾಡಿದ್ದಾರೆ, ಇನ್ನೂ ಮಾಡಬೇಕಾದ ಬೇಕಾದಷ್ಟಿದೆ. ಅಂದ್ರೆ ಕನ್ನಡ ಸಿನಿಮಾ ಗೀತೆಗಳಲ್ಲಿ ಕರ್ನಾಟಕತ್ವದ ಪರಿಕಲ್ಪನೆ ಅಥವಾ ಕನ್ನಡಾಭಿಮಾನದ ಪರಿಕಲ್ಪನೆ, ಪ್ರೇಮದ ಕಲ್ಪನೆ, ಹೆಣ್ಣಿನ ಕಲ್ಪನೆ, ಅಯ್ಯೋ ಹೆಣ್ಣನ್ನು ಕುರಿತು ಎಷ್ಟು ಬಗೆನಲ್ಲಿ ನಾವು ಜಗಳ ಮಾಡಬೇಕಾದ ರೀತಿಯಲ್ಲಿ ಕೂಡ ಒಬ್ಬ ಬಜಾರಿ ಹೆಣ್ಣನ್ನು ಆಡಿಕೊಳ್ಳುವ ಹಾಗೆ ಟೇಮಿಂಗ್ ದಿ ಶ್ರೂ ಅಂತ ಕರೀತಾರೆ. ಆ ಥರದ ಹಾಡುಗಳೆಲ್ಲ ಇವೆ. ಮಹಾಪುರುಷವಾದಿ ಹಾಡುಗಳು, ಗಂಡು ದೃಷ್ಟಿಕೋನದ ಹಾಡುಗಳು ಇವೆ. ತಾಯಿಯ ವೈಭವೀಕರಣದ ಹಾಡುಗಳಿವೆ. ಈ ಥರದ ಬೇಕಾದಷ್ಟು ಆಶಯಗಳು ಅಂದರೆ 1935 ನಮ್ಮ ಕನ್ನಡ ಸಿನಿಮಾಗಳು ಶುರುವಾಗುತ್ತೆ. ಅದರಲ್ಲಿ ಭಕ್ತಿ, ಪ್ರೇಮ, ದಾಂಪತ್ಯ, ನಾಡು, ನುಡಿ, ಯುದ್ಧ, ಮನುಷ್ಯ ಸಂಬಂಧಗಳು, ಇವುಗಳನ್ನು ಕುರಿತು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿಗಳು ಪ್ರಕಟ ಆಗಿವೆ. ಹೀಗೆ ಹತ್ತಾರು ಆಶಯಗಳಿಟ್ಕೊಂಡು ಖಂಡಿತ ಸಿನಿಮಾ ಹಾಡುಗಳ ಮೇಲೆ ಅಧ್ಯಯನವನ್ನು ಮಾಡಬಹುದು. ಮುಂದೆ ಕಾವ್ಯವನ್ನು ನೋಡಿದೆ ಮಹಿಳಾ ಕಾವ್ಯವನ್ನು ಹೊಸದಾಗಿ ಅಧ್ಯಯನ ಹೇಗೆ. ಮಹಿಳಾ ಕಾವ್ಯದ ಮೇಲೆ ಈಗಾಗಲೇ ಬೇಕಾದಷ್ಟು ಬಂದಿವೆ. ಉದಾಹರಣೆಗೆ ಪುರಾಣ ಮತ್ತು ಚರಿತ್ರೆಯ ವ್ಯಕ್ತಿಗಳನ್ನು ಮಹಿಳಾ ಕಾವ್ಯ ಹೇಗೆ ಮರುರಚನೆ ಮಾಡುತ್ತೆ, ರೀಕನ್ಸ್ಟ್ರಕ್ಟ್ ಮಾಡುತ್ತೆ. ಸೀತೆ, ಅಹಲ್ಯ ಅಥವಾ ದ್ರೌಪದಿ, ಅಮೃತಮತಿ. ಅಮೃತಮತಿಯ ಸತತ ಪದ್ಯ ನಿಮ್ಗೆ ಗೊತ್ತಿದೆ, ಪುಷ್ಪ ಅವರು ಬರೆದಿದ್ದು. ಸೊ ಚರಿತ್ರೆ ಮತ್ತು ಪುರಾಣದ ಮಹಿಳೆಯರನ್ನು ಹೇಗೆ ಅದು ರೀಕನ್ಸ್ಟ್ರಕ್ಟ್ ಮಾಡುತ್ತೆ, ಚರಿತ್ರೆ ಮತ್ತು ಪುರಾಣಕ್ಕೆ ಸಂಬಂಧಿಸಿದ ಗಂಡಸರನ್ನು ಮಹಿಳಾ ಕಾವ್ಯ ಹೇಗೆ ರೀಕನ್ಸ್ಟ್ರಕ್ಟ್ ಮಾಡುತ್ತೆ, ಅಥವಾ ಯಾರಾದರೂ ಒಬ್ಬರು ಬಹಳ ಒಳ್ಳೆ ಟಾಪಿಕ್ನ ರೂಪಿಸ್ಕೋಬಹುದು. ಕನ್ನಡ ಮಹಿಳಾ ಕಾವ್ಯದಲ್ಲಿ ಅವರು ಕಟ್ಟಿಕೊಳ್ಳುವ ಪರಂಪರೆ ಕಲ್ಪನೆ, ಒಂದು ಟ್ರೆಡಿಷನ್ ಕಟ್ಕೊಳ್ತಾರೆ. ಯಾರ್ಯಾರು ತಮ್ಮ ಅಸ್ಮಿತಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಆ ಮಹಿಳೆಯರನ್ನೇ ಕುರಿತು ಆ ಕಾವ್ಯ ಹೇಗೆ ತನ್ನ ಅಭಿವ್ಯಕ್ತಿಯನ್ನು ಮಾಡಿದೆ ಅನ್ನೋ ಕುರಿತು ಕ್ರಿಟಿಕಲ್ ಆಗಿ ಮಾಡಿದೆ ಅನೇಕ ಸಲ. ಕೆಲವು ಮಹಿಳೆಯರನ್ನು ಕುರಿತು ಮಹಿಳಾ ಕಾವ್ಯ ಬಹಳ ವಿಷಾದದಲ್ಲಿ, ಹೀಗಲ್ಲ ನೀನು ಮಾಡಿದ್ದು, ನಮಗೆ ಈ ದಾರಿ ತೋರಿಸಿದ್ದು ಸರಿಯಲ್ಲ ಅಂತ ಹೇಳೋ ಥರದ ಪದ್ಯಗಳು ಇವೆ. ಸೊ ಒಂದು ಕ್ರಿಟಿಕಲ್ ಆಗಿ ಮತ್ತು ಮಮಕಾರದಿಂದ, ಗೌರವದಿಂದ ಬೇರೆ ಬೇರೆ ವ್ಯಕ್ತಿತ್ವಗಳನ್ನೆಲ್ಲ ಚಿತ್ರಿಸ್ತಾ ಆಧುನಿಕ ಒಂದು ಫೆಮಿನಿಸಮ್ಗೆ ಬೇಕಾದಂತಹ ಒಂದು ಪರಂಪರೆಯನ್ನು, ಹಿಸ್ಟ್ರಿಯನ್ನು ಅದು ಕಟ್ಕೊಳ್ತವೆ. ಸೊ ಮಹಿಳಾ ಕಾವ್ಯವನ್ನು ನೀವು ಅಲ್ಲಿರುವ ಪರಂಪರೆಯ ಕಲ್ಪನೆ ಅಂತ ನೀವು ಮಾಡ್ಬೋದು.
ನನಗಂತೂ ಇದು ಬಹಳ, ಈ ಕೆಲಸ ಯಾರು ಮಾಡಿಲ್ಲ ಅಂದ್ರೆ ಖಂಡಿತ ಆರಿಸ್ಕೋಬಹುದು. ಅದರಲ್ಲಿ ಪುಷ್ಪ ಅವರ ಅಮೃತಮತಿಯ ಪದ್ಯಗಳನ್ನು ನಾವು ಚರ್ಚೆ ಬಹಳ ಚೆನ್ನಾಗಿ ಮಾಡ್ತೇವೆ. ಹೇಗೆ ಲೋಕದ ಕಣ್ಣಲ್ಲಿ ಸುಂದರನಾಗಿ ಕಾಣುವ ಅಧಿಕಾರಸ್ಥನಾದಂತಹ ಯಶೋಧರನ್ನು ಬಿಟ್ಟು ಲೋಕದ ಕಣ್ಣಲ್ಲಿ ಕುರೂಪಿಯಾದಂತಹ ಬದುಕನನ್ನ ಆಕೆ ಒಲಿದ್ಲು ಅನ್ನುವಂತಹ ಒಂದು ಜಸ್ಟಿಫಿಕೇಶನ್ ಅನ್ನ ಆ ಪದ್ಯ ಅದೇ ತನ್ನದೇ ಆದ ರೀತಿಯಲ್ಲಿ ಕೊಡುತ್ತೆ. ಹೆಣ್ಣಿಗೆ ದೇಹ ಅಲ್ಲ ಮುಖ್ಯ, ಅವಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಗಂಡಸು ಎನ್ನುವ ಅರ್ಥದಲ್ಲಿ ಆ ಪದ್ಯ ಬಹಳ ವಂಡರ್ಫುಲ್ ಆದ ಕಂಪ್ಯಾರಿಸನ್ ಇದೆ. ಅಷ್ಟಾವಂಕನಿಗೂ ಮತ್ತು ಯಶೋಧರ ಮಾಡುವ ಪ್ರೀತಿಗೂ ಇದ್ದಂತಹ ವ್ಯತ್ಯಾಸವನ್ನು ಆ ಪದ್ಯ ಚರ್ಚೆ ಮಾಡ್ತದೆ. ಸೊ ಈ ಮೂಲಕ ನನಗೆ ಬೇಕಾದ ಗಂಡಸು, ನನ್ನ ಜೀವನ ಸಂಗಾತಿ ಹೀಗಿರ್ಬೇಕು ಅಂತ ಒಂದು ಕಲ್ಪನೆಯನ್ನು ಆ ಪದ್ಯ ಮಂಡಿಸ್ತಾ ಇದೆ. ಸೊ ಅದರಿಂದ ಅಲ್ಲಿ 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 ಗಂಡನ್ನು ಹೇಗೆ ಕಾಣಿಸ್ಲಾಗ್ತದೆ, ಅಥವಾ ಪರಂಪರೆಯನ್ನು ಹೇಗೆ ಕಾಣಿಸ್ಲಾಗ್ತದೆ, ಹಿಸ್ಟ್ರಿಯನ್ನು ಹೇಗೆ ಕಾಣಿಸ್ಲಾಗ್ತದೆ ಅನ್ನೋ ಥರದಲ್ಲಿ ಪದ್ಯಗಳನ್ನು ಬರೆಯುವುದು. ಯಾರೋ ಸಂತೋಷ್ ಹಿರೇಮಠ್ ಕೇಳ್ತಿದ್ದಾರೆ. ಈ ಹಿರೇಮಠ್ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆಯವರು ಅನಿಸುತ್ತೆ. ಎನಿವೆ, ಸಂತೋಷ್ ಈಗಾಗಲೇ ಶಾಸನಗಳ ಮೇಲೆ ಯಾವಾಗಲೂ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳು ಇರೋದ್ರಿಂದ ಹೇಳ್ತಾ ಇದ್ದೇನೆ, ಇದುವರೆಗೆ ಯಾರ್ಯಾರು ನೀವು ಆರಿಸ್ಕೊಳ್ತಿರೋ ಏರಿಯಾದಲ್ಲಿ ಕೆಲಸ ಮಾಡಿದರೆ ಮೊದಲು ಆ ಪಟ್ಟಿನ ಸಿದ್ಧ ಮಾಡ್ಕೊಳ್ಳಿ. ಆಗ ನಾವು ರಿಪಿಟೇಷನ್ ಅವಾಯ್ಡ್ ಮಾಡ್ಬೋದು ಮತ್ತು ಹೊಸ ವಿಷಯಗಳಿಗೆ ಹೋಗ್ಬೋದು. ಉದಾಹರಣೆಗೆ ಕೃಷ್ಣದೇವರಾಯನ ಕಾಲದ ಶಾಸನಗಳು, 19ನೇ ಶತಮಾನದ ಶಾಸನಗಳು, ವೈಷ್ಣವ ಶಾಸನಗಳು, ಹಿಂಗೇನೋನೆಲ್ಲ ಮಾಡಿಬಿಟ್ಟಿದ್ದಾರೆ. ತುಂಬ ಭೂ ಭೂ ಭೂದಾನದ ಶಾಸನಗಳು ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ನಮಗೆ ಹೊಸ ಏರಿಯಾಗಳನ್ನು ಹುಡ್ಕೋಬೇಕು, ಹೊಸ ಹೊಸ ಟಾಪಿಕ್ಗಳನ್ನು ಹುಡ್ಕೋಬೇಕು. ಉದಾಹರಣೆಗೆ ಶಾಸನಗಳ ಕೊನೆಯಲ್ಲಿ ಬರುವ ಶಾಪಾಶಯಗಳಿವೆ. ಈ ಭೂಮಿಯನ್ನು ಯಾರಾದರೂ, ಈ ಈ ಈ ಬಾವಿಯನ್ನು ಕಟ್ಸಿದ್ದೀವಿ, ಇದನ್ನು ಯಾರಾದರೂ ಹಾಳು ಮಾಡಿದರೆ ಅವ್ರಿಗೆ ಏನೇನು ಶಿಕ್ಷೆ ಅಂತ ಒಂದು. ಸೊ ಈ ಹಾಳು ಮಾಡೋದು ಕ್ರೈಮ್ ಆದರೆ ಅದಕ್ಕೆ ಪನಿಷ್ಮೆಂಟ್. ಸೊ ಯಾರಾದರೂ ಒಬ್ರು ಕನ್ನಡ ಶಾಸನಗಳಲ್ಲಿ ಕ್ರೈಮ್ ಅಂಡ್ ಪನಿಷ್ಮೆಂಟ್, ಅಪರಾಧ ಮತ್ತು ಶಿಕ್ಷೆಯ ಸ್ವರೂಪ ಅಂತ ಮಾಡ್ಬೋದು. ಸ್ನೇಹಿತರೆ, ನಾವು ಸುಮ್ಮನೆ ಕೂತ್ಕೊಂಡು ಹೊರಗಡೆಯಿಂದ ಗೆಸ್ ಮಾಡೋಕ್ಕಾಗಲ್ಲ. ಒಂದ್ಸಲ ನಮ್ಮ ಮೆಟೀರಿಯಲ್ನ ಪೂರ್ತಿ ಓದಿದರೆ ಖಂಡಿತ ಹೊಸ ವಿಷಯಗಳು ಹೊಳಿತದೆ. ಶಾಸನಗಳಲ್ಲಿ ವ್ಯಾಪಾರಿಗಳು ವರ್ತಕರ ಮೇಲೆ ಥೀಸಿಸ್ ಬಂದಿದೆ. ಶಾಸನಗಳಲ್ಲಿ ಗ್ರಾಮ ದೇವತೆಗಳ ಮೇಲೆ ಏನಾದರೂ ಯಾರಾದರೂ ಕೆಲಸ ಮಾಡಿದ್ದಾರಾ ನನಗೆ ಗೊತ್ತಿಲ್ಲ. ಯಾಕಂದರೆ ಬಳ್ಳಾರಿ ಈ ಥರದ ಗ್ರಾಮ ದೇವತೆಗಳನ್ನು ಕುರಿತು ಬೇಕಾದಷ್ಟು ಶಾಸನಗಳು ರೆಫರ್ ಮಾಡ್ತದೆ. ಶಾಸನಗಳಲ್ಲಿ ಬರುವ ಬೇರೆ ಬೇರೆ ಪಂಥಗಳಿವೆ. ಲಕುಲೀಶ, ಲಾಕುಳ ಪಂಥ, ಕಾಪಾಲಿಕರು ಬಹಳ ಬರ್ತಾರೆ. ಸೊ ಕಾಪಾಲಿಕರು, ಆರೂಢರು, ಅವಧೂತರು, ಆಜೀವಿಕರು, ಒಂದೊಮ್ಮೆ ಸೂಫಿಗಳು ಬಂದರೆ ಸೂಫಿಗಳು, ಅರಬ್ ಆದಿಲ್ಶಾಹಿ ಶಾಸನಗಳಲ್ಲಿ ಸೂಫಿಗಳ ಪ್ರಸ್ತಾಪ ಬರ್ತದೆ. ಸೊ ಸಂತರು ಹೇಗೆ ಬರ್ತಾರೆ ಶಾಸನಗಳಲ್ಲಿ ಅಂತ ಯಾರಾದರೂ ಅಧ್ಯಯನ ಮಾಡಬಹುದು. ಶಾಸನಗಳಲ್ಲಿ ಮಹಿಳೆಯರ ಕಲ್ಪನೆ ಈಗಾಗಲೇ ಬಹುಶಃ ಬಂದಿದ್ರು ಸಾಧ್ಯತೆ ಇದೆ. ಸೊ ನಿಮ್ಮ ಈ ವಿಷಯದಲ್ಲಿ ತಜ್ಞನಲ್ಲ ನಾನು, ನಾನು ಕನ್ನಡ ಪ್ರಾಧ್ಯಾಪಕ ಹೌದು, ಆದರೆ ಎಲ್ಲ ವಿಷಯಗಳಲ್ಲೂ ನಾನು ಟಾಪಿಕ್ ಅನ್ನು ಕೊಡಲಾರೆ. ಯಾರೋ ಒಬ್ರು ಆತ್ಮಕಥೆಗಳಲ್ಲಿ ದಾಂಪತ್ಯದ ಪರಿಕಲ್ಪನೆ ಕುರಿತು ಮಾಡಿದ್ದಾರೆ, ಟಾಪಿಕ್ ಹೇಳ್ತಿದ್ದಾರೆ. ಬಹಳ ಒಳ್ಳೆ ಟಾಪಿಕ್, ಬಹಳ ಒಳ್ಳೆ ಟಾಪಿಕ್. ಸೊ ದಾಂಪತ್ಯ ಈಸ್ ಅ ವೆರಿ ವೆರಿ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್. ಅದನ್ನು ಬಹುತೇಕ ಮಹಿಳಾ ಆತ್ಮಕಥನಗಳು, ನೀವು ಒಟ್ಟಾರೆ ಆತ್ಮಕಥನಗಳು ಇಟ್ಕೊಂಡ್ರೆ ಪುರುಷರು ತಮ್ಮ ದಾಂಪತ್ಯದ ಪರಿಕಲ್ಪನೆಯನ್ನು ಹೇಗೆ ತರ್ತಾರೆ ಮತ್ತು ಮಹಿಳೆಯರು ಹೇಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಸುಮ್ಮನೆ ನೋಡಿ. ಲಂಕೇಶ್ ಮತ್ತು ಅವರ ಹೆಂಡತಿ ಬರೆದವರು ಎರಡು ಆತ್ಮಕಥೆಗಳು ನೋಡಿ. ಇಡೀ ಲಂಕೇಶರ ಮಿಸ್ಸಸ್ ಬರೆದಿರೋ ಆತ್ಮಕಥೆಯಲ್ಲಿ ಲಂಕೇಶರ ಚಿತ್ರಣ ಇದ್ರೆ ಲಂಕೇಶರ ಆತ್ಮಕಥೆಯಲ್ಲಿ ಅವರ ಮಡದಿಯ ಬಗ್ಗೆ ಬಹಳ ಕಡಿಮೆ ಇದೆ. ಕೆಲವರು ಬರೆದಿರುವ 600-700 ಪುಟದ ಆತ್ಮಕಥೆಗಳಲ್ಲಿ ಅವರ ಮಹಿಳೆ ಅವರ ಮಡದಿಯರ ಬಗ್ಗೆ ಎರಡು ಸಾಲು ಕೂಡ ಇಲ್ಲ. ಈ ಥರದ್ದು ಬಹಳ ಅಜೀಬಾದ ಎಕ್ಸಾಂಪಲ್ಗಳಿವೆ ಕನ್ನಡ ಆತ್ಮಕಥನಗಳಲ್ಲಿ. ಸೊ ದ ವೆರಿ ಸೈಲೆನ್ಸ್ ಅಬೌಟ್ ಹಿಸ್ ಲೈಫ್ ಪಾರ್ಟ್ನರ್, ವೈ ದ ಆಥರ್ ಇಸ್ ಸೋ ಸೈಲೆಂಟ್, ಸೈಲೆನ್ಸ್ ಸ್ಪೀಕ್ಸ್ ವಾಲ್ಯೂಮ್ಸ್. ಅದೇ ಬೇಕಾದಷ್ಟು ಹೇಳ್ತಾ ಇದೆ ಅವರ ದಾಂಪತ್ಯದ ಕಲ್ಪನೆಯನ್ನು. ಹೆಣ್ಣನ್ನ ಒಂದು ತೃಣ ಸಮಾನವಾಗಿ ನೋಡುವ ಧೀಮಂತ ಲೇಖಕರ ಆ ದೃಷ್ಟಿಕೋನವನ್ನೇ ಆ ಸೈಲೆನ್ಸ್ ಹೇಳ್ತಾ ಇದೆ. ಅದರಿಂದ ಅವ್ರು ಏನ್ ಚಿತ್ರಿಸಿದ್ದಾರೆ ತಮ್ಮ ಮಡದಿಯರ ಬಗ್ಗೆ, ದಾಂಪತ್ಯದ ಬಗ್ಗೆ, ಉಳಿದ ಪ್ರೇಮಗಳ ಬಗ್ಗೆ. ಯಾಕಂದ್ರೆ ಗಂಡಸರು ತಮ್ಮ ಆತ್ಮಕಥೆಗಳಲ್ಲಿ ತಮ್ಮ ವಿವಾಹೇತರ ಸಂಬಂಧಗಳನ್ನು ಸೆಲೆಬ್ರೇಟ್ ಮಾಡಿ ಚಿತ್ರಿಸುವ ಹಾಗೆ ಮಹಿಳೆಯರು ಚಿತ್ರಿಸಲ್ಲ. ಚಿತ್ರಿಸಿದ್ರು ಅದನ್ನು ಬಹಳ ಗೂಢ ಭಾಷೆಯಲ್ಲಿ ಚಿತ್ರಿಸ್ತಾರೆ. ಸೊ ಈ ದಾಂಪತ್ಯದ ಬೇರೆ ಬೇರೆ ಆಯಾಮಗಳನ್ನು ಬಹಳ ಚೆನ್ನಾಗಿ ಮಾಡ್ಬೋದು.
ಒಂದು 10 ಒಳ್ಳೆ ಆತ್ಮಕಥೆಗಳು ಇಟ್ಕೊಂಡು ಇಟ್ಸ್ ವೆರಿ ಗುಡ್ ಟಾಪಿಕ್ ವೆರಿ ಗುಡ್ ಟಾಪಿಕ್ ಮಂಗಳ ಮುಖ್ಯರನ್ನ ಕುರಿತು ಹೇಗೆ ಮಾಡಬಹುದು ಅಂತ ಕೇಳ್ತಿದ್ದಾರೆ ಒಬ್ರು ಮಂಗಳ ಮುಖ್ಯರು ಕನ್ನಡದಲ್ಲಿ ಬರೆದದ್ದು ಕಡಿಮೆ ಮಂಜಮ್ಮ ಜೋಗತಿಯವರ ಒಂದು ಆತ್ಮಕಥೆ ಬಿಟ್ಟರೆ ಆದರೆ ಖಂಡಿತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿರುವ ಮತ್ತು ಕನ್ನಡದಲ್ಲೇ ಹುಟ್ಟಿದ ಆತ್ಮಕಥೆಗಳನ್ನು ಇಟ್ಕೊಂಡು ಅವರ ಒಂದು ಸಂಘರ್ಷ ಇದೆಯಲ್ಲ ಸೆಕ್ಷುವಲ್ ಮೈನಾರಿಟಿ ಅಂದರೆ ಸೆಕ್ಸ್ನ ಅವರ ಸಂಘರ್ಷ ಇದೆಯಲ್ಲ ಆ ಸಂಘರ್ಷ ಅಂದರೆ ಬೇರೆ ಬೇರೆ ಥೀಮ್ ಇಟ್ಕೋಬಹುದು ನಾವು ಕುಟುಂಬ ಅನ್ನೋದು ನಮಗೆಲ್ಲ ಇವತ್ತೆಲ್ಲ ಈ ಸೆಮಿನಾರ್ ಮುಗಿದ್ಮೇಲೆ ಕುಟುಂಬಕ್ಕೆ ನಾವು ಮನೆಗೆ ಹೋಗ್ತೀವಿ ಅಥವಾ ಮನೆಯಲ್ಲೇ ಇದೀವಲ್ವ ಎಷ್ಟು ಬೆಚ್ಚಗಿದೆಯಲ್ವ ನಮ್ಮ ಮನೆ ಈ ಮಳೆಗಾಲದಲ್ಲಿ ಬಟ್ ಕುಟುಂಬ ಅನ್ನೋದು ಒಂದು ಜೈಲು ಮತ್ತು ಹಿಂಸೆಯ ತಾಣ ಎಲ್ಲ ಟ್ರಾನ್ಸ್ಜೆಂಡರ್ ಆತ್ಮಕಥೆಗಳಲ್ಲಿ ಕುಟುಂಬ ಅನ್ನೋದು ಒಂದು ಹಿಂಸೆಯ ತಾಣ ಯಾಕಂದ್ರೆ ಆ ಅಪ್ಪ ಅಮ್ಮ ಇವ್ ಈ ಈ ಗಂಡಾಗಿ ಹುಟ್ಟಿ ಹೆಣ್ಣಂತೆ ವರ್ತಿಸುವ ಹೆಣ್ಣಾಗಿ ಹುಟ್ಟಿ ಗಂಡಂತೆ ವರ್ತಿಸುವ ಇವರಿಗೆ ಸಾಮಾಜಿಕ ಅಪಮಾನಕ್ಕಾಗಿ ತುಂಬಾ ಶಿಕ್ಷೆ ಮಾಡ್ತಾರೆ ಮತ್ತು ಕಡೆಗೆ ಮನೆಗೆ ಹಾಕ್ತಾರೆ ಮನೆಯಿಂದ ಹೊರಗಡೆ ಹಾಕ್ತಾರೆ ಸೊ ಯಾವ್ದಾದ್ರು ಒಂದು ಆಶಯವನ್ನು ಇಟ್ಕೊಂಡು ಕುಟುಂಬ ಮತ್ತು ಕುಟುಂಬದ ಕುಟುಂಬ ಜಗತ್ತು ಮತ್ತು ಹೊರ ಜಗತ್ತು ಅಂತ ಮಾಡಬಹುದು ನಿಜವಾಗ್ಲೂ ಸೆಕ್ಯುಲರ್ ಅವರು ಅವ್ರಿಗೆ ಎಲ್ಲ ಧರ್ಮದ ಜನರು ಆ ಸಮುದಾಯದಲ್ಲಿ ಕಿನ್ನರ ಸಮುದಾಯದಲ್ಲಿ ಇದ್ದಾರೆ ಅಲ್ಲಿನ ಜಾತ್ಯತೀತದ ಬಗ್ಗೆ ಮಾಡಬಹುದು ಅಲ್ಲಿನ ಸೇಮ್ ಸೆಕ್ಸ್ ರಿಲೇಷನ್ಸ್ ಅವರ ಸೆಕ್ಷುವಲ್ ಕಾನ್ಸೆಪ್ಟ್ ಬಗ್ಗೆ ಮಾಡಬಹುದು ಅವರ ಅಪಮಾನ ಮತ್ತು ಹೋರಾಟಗಳ ಬಗ್ಗೆ ಮಾಡಬಹುದು ಮಂಗಳ ಮುಖ್ಯರ ಆತ್ಮಕಥನಗಳಲ್ಲಿ ಅಪಮಾನ ಮತ್ತು ಹೋರಾಟ ಕುಟುಂಬದ ಕಲ್ಪನೆ ಅಥವಾ ವ್ಯಕ್ತಿತ್ವ ವಿಕಸನದ ಕಲ್ಪನೆ ಅವರು ಬಳಸೋ ಭಾಷೆಯನ್ನು ಅಧ್ಯಯನ ಮಾಡಬಹುದು ಟ್ರೈ ಟು ಚೂಸ್ ಆಸ್ ಪಾಸಿಬಲ್ ಆಸ್ ಮೈಕ್ರೋ ಟಾಪಿಕ್ ಮೈಕ್ರೋ ಸೈಜ್ ಟಾಪಿಕ್ ಓಕೆ ಮತ್ತೆ ಹಂಪಿ ಪ್ರಭು ಅವರು ಕೇಳ್ತಾ ಇದ್ದಾರೆ ಸಾಹಿತ್ಯ ಮತ್ತು ಇತಿಹಾಸದ ಅಂತರ್ ಸಂಬಂಧದ ಹಿನ್ನೆಲೆ ಐತಿಹಾಸಿಕ ಕಾದಂಬರಿಗಳ ಕುರಿತು ಅಧ್ಯಯನ ಮಾಡುವ ಈ ಐತಿಹಾಸಿಕ ಕಾದಂಬರಿಗಳು ಏನು ನಿಮ್ಮ ವಾಯ್ಸ್ ಕಟ್ ಕಟ್ ಆಗ್ತಿದೆ ಅವರೇ ಕೇಳಿದ್ರೆ ಅವರೇ ಇನ್ನೊಂದ್ಸಲ ಚಾಟ್ ಮಾಡ್ತಾರೆ ಸರ್ ಅವರ ಪ್ರಶ್ನೆ ಸಾಹಿತ್ಯ ಮತ್ತು ಇತಿಹಾಸದ ಸಂಬಂಧದ ಹಿನ್ನೆಲೆಯಲ್ಲಿ ಐತಿಹಾಸಿಕ ಕಾದಂಬರಿಗಳ ಕುರಿತು ಅಧ್ಯಯನ ಮಾಡುವಾಗ ಈ ಐತಿಹಾಸಿಕ ಕಾದಂಬರಿಗಳು ಆಕರಗಳಾಗಿ ನಿಲ್ಲಬಲ್ಲವೆ ಮತ್ತು ಹೇಗೆ ಓಕೆ ಓಕೆ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ತುಂಬಾ ಕನ್ಫ್ಯೂಷನ್ ಈ ಈ ಏರಿಯಾದಲ್ಲಿ ಕೆಲಸ ಮಾಡೋ ವಿದ್ಯಾರ್ಥಿಗಳು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅದಕ್ಕೆ ನಾನು ಸರಳವಾಗಿ ಹೀಗೆ ಹೇಳ್ತೇನೆ ನೋಡಿ ಇತಿಹಾಸ ಅನ್ನೋದು ಒಂದು ಶಾಸ್ತ್ರವಾಗಿ ಈಗಾಗಲೇ ರಚನೆ ಮಾಡಲ್ಪಟ್ಟಿದೆ ಅದು ವಿಜಯನಗರದ ಮೇಲೆ ಇರಬಹುದು ಟಿಪ್ಪು ಮೇಲೆ ಇರಬಹುದು ಮೊಘಲರ ಮೇಲೆ ಇರಬಹುದು ಹೊಯ್ಸಳರ ಮೇಲೆ ಇರಬಹುದು ಅದು ಶಾಸ್ತ್ರವಾಗಿ ಇಟ್ಸ್ ಎ ಡಿಸಿಪ್ಲಿನ್ ಹಿಸ್ಟ್ರಿ ಇಸ್ ಎ ಡಿಸಿಪ್ಲಿನ್ ಅಂಡ್ ಇಟ್ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ದ ಹಿಸ್ಟ್ರಿ ಅಕಾರ್ಡಿಂಗ್ ಟು ಇಟ್ಸ್ ಪರ್ಸ್ಪೆಕ್ಟಿವ್ ಅಂಡ್ ಮೆಥಡಾಲಜಿ ಬರೆದಿದ್ದಾರೆ ಯಾರೊಬ್ರು ಬರೆದಿದ್ದಾರೆ ಆದರೆ ಕಾದಂಬರಿ ಅಥವಾ ಕತೆ ಏನ್ ಮಾಡುತ್ತೆ ಅಂದ್ರೆ ಆ ಇತಿಹಾಸದ ವಸ್ತುವನ್ನು ತಕ್ಕೊಂಡು ಕಲ್ಪನೆಯನ್ನು ಸೇರಿಸಿ ತನ್ನ ಜೀವನ ದರ್ಶನವನ್ನು ಸೇರಿಸಿ ಅದನ್ನು ಬೇರೆಯಾಗಿ ಕಟ್ಟುತ್ತೆ ಅದು ಪ್ರತಿ ಇತಿಹಾಸ ಸೊ ಡೋಂಟ್ ಕನ್ಸಿಡರ್ ಚಿಕ್ಕವೀರ ರಾಜೇಂದ್ರ ಇದು ಹಿಸ್ಟ್ರಿ ಆಫ್ ಚಿಕ್ಕವೀರ ರಾಜೇಂದ್ರ ಅಲ್ಲ ಚಿಕ್ಕವೀರ ರಾಜೇಂದ್ರನ ಇತಿಹಾಸ ಅಲ್ಲ ಅದು ಚಿಕ್ಕವೀರ ರಾಜೇಂದ್ರನ ಇತಿಹಾಸದ ಕೆಲವು ಎಳೆಗಳನ್ನು ಇಟ್ಟುಕೊಂಡು ಅಥವಾ ಬಿದನೂರಿನ ಇತಿಹಾಸದ ಎಳೆಗಳನ್ನು ಇಟ್ಟುಕೊಂಡು ಮಾಸ್ತಿಯವರು ಆ ಕಾದಂಬರಿ ಬರೆದಿದ್ದಾರೆ ಅದರಲ್ಲಿ ಅವರ ಪರ್ಸ್ಪೆಕ್ಟಿವ್ ಇದೆ ಅದರಲ್ಲಿ ಅವರ ಕಲ್ಪನೆಗಳಿವೆ ಮತ್ತು ಇತಿಹಾಸದಿಂದ ಬಂದ ಕೆಲವು ವಾಸ್ತವಿಕ ಸಂಗತಿಗಳಿವೆ ಅದರಿಂದ ಇದು ಕಲೆ ಅದು ಶಾಸ್ತ್ರ ಈಗ ಪ್ರಶ್ನೆ ಏನು ಅಂದ್ರೆ ಇವೆರಡನ್ನು ಇದನ್ನ ಇಂಥ ಕಾದಂಬರಿಗಳನ್ನ ಅಧ್ಯಯನ ಮಾಡುವಾಗ ಆ ಶಾಸ್ತ್ರವನ್ನು ಹೇಗೆ ನೋಡಬೇಕು ಅಂತ ಅನೇಕರು ಏನ್ ಮಾಡ್ಬಿಡ್ತಾರೆ ತಪ್ಪು ಅಂತಂದ್ರೆ ಇತಿಹಾಸದಲ್ಲಿ ದಾಖಲೆಯಲ್ಲಿ ನೋಡಿ ಹೀಗಿದೆ ಆದ್ರೆ ಮಾಸ್ತಿ ಹೀಗೆ ಬರೆದಿದ್ದಾರೆ ಆದ್ರಿಂದ ಮಾಸ್ತಿ ತಪ್ಪಿದ್ದಾರೆ ಇತಿಹಾಸದಲ್ಲಿ ಚಿಕ್ಕವೀರ ರಾಜೇಂದ್ರನ ಬ್ರಿಟಿಷರು ಕಾಶಿಗೆ ದೇಶಭ್ರಷ್ಟನಾಗಿ ಮಾಡ್ತಾರೆ ಗೌರಮ್ಮನ ಅವನ ಮಗಳನ್ನು ಕರ್ಕೊಂಡು ಹೋಗಕ್ಕೆ ಅನುಮತಿ ಕೊಡ್ತಾರೆ ಈ ಕಾದಂಬರಿಯಲ್ಲೂ ಇದೇ ಇದೆ ಆದ್ರಿಂದ ಇದು ಸರಿ ಅಂತ ನೋ ದಿಸ್ ಇಸ್ ನಾಟ್ ದ ವೇ ಆಫ್ ಅನಲೈಸಿಂಗ್ ಎ ನಾವೆಲ್ ಇತಿಹಾಸ ನಮ್ಮ ಎದುರುಗಡೆ ಇರಬೇಕು ಶಾಸ್ತ್ರವಾಗಿ ಆದರೆ ಮಾಸ್ತಿ ಎಲ್ಲಿ ಬದಲಾವಣೆ ಮಾಡಿದ್ದಾರೆ ಮತ್ತು ಯಾಕಾಗಿ ಬದಲಾವಣೆ ಮಾಡಿದ್ದಾರೆ ಅನ್ನೋದು ನಮ್ಮ ಮುಖ್ಯ ಆಶಯ ಆಗಿರಬೇಕು ನಮ್ಮ ಉದ್ದೇಶ ಆಗಿರಬೇಕು
ಒಂದು ಇತಿಹಾಸವನ್ನು ಎ ಇಟ್ಕೊಂಡು ಬಿಯನ್ನು ಡಿಸ್ಮಿಸ್ ಮಾಡುವ ಮೌಲ್ಯಮಾಪನ ಮಾಡುವ ಕೆಲಸ ಅಲ್ಲ ಇದು. ಎ ಇಂದ ಮಟೀರಿಯಲ್ ತಕ್ಕೊಂಡು ಮಣ್ಣನ್ನು ತಕ್ಕೊಂಡಿದ್ದಾರೆ ಅಲ್ಲಿಂದ, ಆದರೆ ಮಡಕೆ ಮಾಡಿದ್ದಾರೆ ಇವರು ಅಷ್ಟೇ. ಈ ಮಡಕೆ ಮಾಡುವಾಗ ಹೇಗೆ ಈ ಮಡಕೆ ಆಕಾರ ಈ ಥರ ಬಂದಿದೆ ಅಂತ ನಾವು ಚರ್ಚೆ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಇತಿಹಾಸವನ್ನು ಒಂದು ಪ್ರಮಾಣ ಎಂದು ಭಾವಿಸಿ ಶಾಸ್ತ್ರವನ್ನು, ಅದು ಈ ಕಾದಂಬರಿಯಲ್ಲಿ ಇದೆಯೋ ಇಲ್ಲವೋ ಅಂತ ಟೆಸ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಹಾಗೆ ಮಾಡಿದರೆ ಅದು ವಲ್ಗರ್ ರಿಸರ್ಚ್ ಆಗಿಬಿಡುತ್ತೆ. ಮೂಲ ಇತಿಹಾಸದಿಂದ ಇಲ್ಲಿ ನಾವೆಲ್ಲೂ ಕತೆ ಹೀಗೆ ಭಿನ್ನವಾಗುತ್ತಿದೆ ಯಾಕೆಂದರೆ ಅಂತ ಅದನ್ನು ಚರ್ಚೆ ಮಾಡಬೇಕು. ನಾವು ತುಗಲಕ್ ಯಾವ ಥರ ಇದೆಯೋ ನಮ್ಗೆ ಗೊತ್ತಿದ್ದಿಲ್ಲ, ನಮಗೆ ಅದರ ವಿವರಗಳು ಸ್ವಲ್ಪ ಇದೆ, ಆದರೆ ಇಡೀ ತುಗಲಕ್ಕನ್ನು ಕಾರ್ನಾಡರು ಕಟ್ಕೊಡ್ತಿರೋ ವಿಧಾನನೇ ಬೇರೆ, ಅಥವಾ ನಾದಿರ್ಶಾನ ಕಟ್ಕೊಡ್ತಿರೋ ವಿಧಾನನೇ ಬೇರೆ ಗುಣಮುಖದಲ್ಲಿ, ಅಥವಾ ಬಸವಣ್ಣನನ್ನು ಮಹಾಚೈತ್ರದಲ್ಲಿ ಅಥವಾ ತಲೆದಂಡದಲ್ಲಿ ಅಥವಾ ಶಿವಪ್ರಕಾಶರ ಮಹಾಚೈತ್ರ ಲಂಕೇಶರ ಸಂಕ್ರಾಂತಿಗಳು ಮೂರು ಕನ್ನಡದ ಪ್ರತಿಭಾವಂತ ಲೇಖಕರು 12ನೇ ಶತಮಾನದ ಕಲ್ಯಾಣವನ್ನು ಯಾಕೆ ಭಿನ್ನವಾಗಿ ಕಟ್ಕೊಡ್ತಿದ್ದಾರೆ? ತಿಪ್ಪೇರುದ್ರ ಸ್ವಾಮಿ ಬೇರೆ ತರ ನೋಡ್ತಾರೆ, ವಿ ವಿ ನಾರಾಯಣ ಧರ್ಮ ಕಾರಣದಲ್ಲಿ ಬೇರೆ ತರ ನೋಡ್ತಾರೆ. ವೈ ದಿಸ್ ಡಿಫ್ರೆನ್ಸ್? ಬಿಕಾಸ್ ದೇ ಹ್ಯಾವ್ ಟೇಕನ್ ಕಾಮನ್ ಎಲಿಮೆಂಟ್ಸ್, ಕಾಮನ್ ಕೆಲವು ಸಂಗತಿಗಳನ್ನು ಇತಿಹಾಸದಿಂದ ತಕ್ಕೊಂಡಿದ್ದಾರೆ 12ನೇ ಶತಮಾನದಿಂದ. ಆದರೆ ಕಟ್ಟುವಾಗ ಮರುರಚನೆ ಮಾಡುವಾಗ ತಮ್ಮ ದೃಷ್ಟಿಕೋನದಲ್ಲಿ ಅದನ್ನು ಕಲ್ಪನೆ ಸೇರಿಸಿ ಮಾಡಿ ಕಲಾಕೃತಿ ಮಾಡಿದ್ದಾರೆ. ಆದ್ರಿಂದ ಸ್ನೇಹಿತರೆ, ಇತಿಹಾಸದ ಕಾದಂಬರಿಗಳನ್ನು ಓದುವಾಗ ವಿಶ್ಲೇಷಣೆ ಮಾಡುವಾಗ ಎಲ್ಲಿ ಮೂಲ ಇತಿಹಾಸಕ್ಕಿಂತ ಡಿಫರ್ ಆಗಿದ್ದಾರೆ ಮತ್ತು ಯಾಕಾಗಿ ಆಗಿದ್ದಾರೆ, ಯಾಕೆ ಇದು ಅರ್ಥಪೂರ್ಣವಾಗಿದೆ ಎಂಬುದನ್ನೇ ನಾವು ಮುಖ್ಯವಾಗಿ ಚರ್ಚಿಸಬೇಕು. ಅದೊಂದು ಕಲಾಕೃತಿ, ಅದು ಡಾಕ್ಯುಮೆಂಟ್ ಅಲ್ಲ. ರಾಮ ಸರ್ ನಮಸ್ತೆ, ನಾನು ಸಂಪತ್ ಮಾತಾಡ್ತಿದ್ದೀನಿ. ಸರ್ ಇದು ಒಂದು, ಈಗ ಸಾಹಿತ್ಯವನ್ನ ಶಾಸ್ತ್ರೀಯವಾಗಿ ಓದಿ ಅಂದ್ರೆ ಕನ್ನಡ ಸ್ನಾತಕೋತ್ತರ ಪದವಿಯನ್ನ ಪಡೆದು PhD ಉದ್ದೇಶದಿಂದ ಸಂಶೋಧನೆ ಮಾಡುವುದು ಒಂದು ಕ್ರಮ. ಮತ್ತೆ ಇನ್ನೊಂದು ಕ್ರಮ, ಕೆಲವರು ಹವ್ಯಾಸಕ್ಕೋಸ್ಕರ ಸಂಶೋಧನೆ ಮಾಡ್ತಾ ಇರ್ತಾರೆ, ಕುತೂಹಲಕ್ಕೋಸ್ಕರ, ತನ್ನ ತಾನು ಬೆಳೆದು ಬಂದ ಪ್ರದೇಶ, ತನ್ನ ಸುತ್ತಮುತ್ತಲಿರ್ತಕ್ಕಂಥ ಸಂಸ್ಕೃತಿ, ಜನಜೀವನ, ಅಲ್ಲಿ ಆಗ್ತಕ್ಕಂಥ ಆಚರಣೆ ಸಂಪ್ರದಾಯಗಳನ್ನೆಲ್ಲ ಸಂಗ್ರಹ ರೂಪದಲ್ಲಿ ಸಂಶೋಧನೆ ಮಾಡುವ ಕ್ರಮವನ್ನು ಕೂಡ ನಾವು ಗಮನಿಸ್ಕೊಳ್ಬಹುದು. ಅದನ್ನ ನಾವು ಈಗ ಸಂಶೋಧನೆಯ ಸಂಶೋಧನೆ ಅಂತ ಹೇಳಿ ಏನಾದರೂ ಹೊಸದಾಗಿ ಶಾಸ್ತ್ರೀಯವಾಗಿ ಸಂಶೋಧನಾ ಕ್ರಮಗಳ ನೆಲೆಯಲ್ಲಿ ನೋಡ್ಬೋದಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಈ ತರ ನಾವು ಒಂದು ಸಂಶೋಧನೆ ಹವ್ಯಾಸಕ್ಕೋಸ್ಕರ ಆಗಿರುತ್ತೆ, ಅದನ್ನ ಮತ್ತೆ ಸಂಶೋಧನಾ ನೋಟದಿಂದಲೇ ನೋಡಿ ಮತ್ತೊಂದು ಸಂಶೋಧನಾತ್ಮಕವಾಗಿ ಕಟ್ಕೊಡುವ ಕ್ರಮ ಸರಿ ಅನಿಸುತ್ತಾ, ಅಥವಾ ಈ ಮುಂದುವರಿಕೆ ಅಂತಕ್ಕಂಥದ್ದು ಇರಬೇಕು ಅಂತ ಅನಿಸುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ಮೊದಲನೇದು ಸಂಶೋಧನೆಯ ಸಂಶೋಧನೆ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ ಒಂದು ರಿಸರ್ಚ್ ಮಾಡಿಬಿಟ್ಟಿದ್ದಾರೆ, ಧರ್ಮಸ್ಥಳದ ಶಿವಲಿಂಗಕ್ಕೆ ಮಂಜುನಾಥನೆಂಬ ಹೆಸರು ಏಕೆ ಬಂತು, ಇದು ಗೋವಿಂದ ಪೈಗಳ ಲೇಖನ. ಈಗಾಗಲೇ ಒಂದು ರಿಸರ್ಚ್ ಮಾಡಿದ್ದಾರೆ, ಆ ಸಂಶೋಧನೆಯನ್ನು ಇಟ್ಕೊಂಡು ಹೊಸ ಆಕರಗಳ ಜೊತೆಗೆ ಅವರು ವಾದಕ್ಕೆ ಪ್ರತಿವಾದ ಮಂಡಿಸಿ ಅಥವಾ ಅದನ್ನು ಕೆಲವು ಭಾಗ ಒಪ್ಪಿಕೊಂಡು ಅದನ್ನು ಮುಂದುವರಿಸುವ ಕೆಲಸವನ್ನು ನಾವು ಸಂಶೋಧನೆಯ ಮುಂದುವರಿಕೆ ಅಂತ ಕರಿತೀವಿ. ನಾವು ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಯಾರು ವಿಶ್ಲೇಷಣೆ ಮಾಡಿದ್ದಾರೆ, ಅದರ ನಂತರ ನಾವು ಅದರಲ್ಲಿ ಕೆಲವು ಒಪ್ಪಿಗೆ ಸೂಚಿಸಿ ಕೆಲವು ಭಿನ್ನ ಮತ ಸೂಚಿಸಿ ಹೊಸ ಇನ್ನೊಂದು ವಿಶ್ಲೇಷಣೆಯನ್ನು ಮಾಡ್ತೇವೆ. ಇದನ್ನು ನಾವು ಸಂಶೋಧನೆಯ ಸಂಶೋಧನೆ ಅಂತ ಕರಿತೀವಿ, ಕರಿಬಹುದು ಏನೋ. ನೀವು ಹೇಳ್ತಿರೋದು ಹವ್ಯಾಸಿ ಮತ್ತು ವೃತ್ತಿಪರ ಸಂಶೋಧಕರ ನಡುವೆ, ಇದು ಸಂಶೋಧನೆಯ ಸಂಶೋಧನೆಯ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಯಾವಾಗಲೂ ಸಂಶೋಧನೆ, ಸಿ, ಒಂದು ನದಿ ನೀರು ಹರಿಯುವಾಗ ಹಳೆ ನೀರಿತ್ತು ಹೊಸ ನೀರು ಬಂತು, ಅದು ಎರಡು ಮಿಕ್ಸ್ ಆಗಿದೆ. ಸೊ ABCD ಎಂಬ ನಾಲ್ಕು ಸಂಶೋಧಕರು ಒಂದು ಏರಿಯಾದ ಮೇಲೆ ಕೆಲಸ ಮಾಡಿದ್ದಾರೆ. ಯಾರೋ ಒಬ್ಬರು 6ನೇವರು 7ನೇವರು ಮಾಡುವಾಗ ಅದರೆಲ್ಲದರ ಹಿನ್ನೆಲೆಯಲ್ಲಿ ಮಾಡ್ತಿರ್ತಾರೆ. ಅದರಿಂದ ಸಂಶೋಧನೆಯನ್ನು ರಿಲೇಕೋಲ್ ಅಂತ ಅದಕ್ಕೆ ಹೇಳಿದ್ದು ನಾನು, ತಗೊಂಡು ಹೋಗ್ತಾರೆ. ಅದು ದಟ್ಸ್ ಎ ಡಿಫ್ರೆಂಟ್ ಡೈಮೆನ್ಷನ್. ನೀವು ಹೇಳ್ತಿರೋದು ಹವ್ಯಾಸಿ ಸಂಶೋಧನೆ ಮತ್ತು ವೃತ್ತಿಪರ ಸಂಶೋಧನೆ, ಇವುಗಳ ನಡುವೆ ಬಹಳ ಕೃತಕವಾದ ಒಂದು ವ್ಯತ್ಯಾಸವನ್ನು ನಾವೇನು ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಹವ್ಯಾಸಿ ಅಂತ ಕರೆಯಲ್ಪಡುವ ಅನೇಕರು ಬಹಳ ದೊಡ್ಡ ಸಂಶೋಧನೆ ಮಾಡಿಬಿಟ್ಟಿದ್ದಾರೆ. ಹವ್ಯಾಸಿ ಅಂದರೆ ಅವನು ವೃತ್ತಿಯಾಗಿ ತಗೊಂಡಿಲ್ಲ, ಅವನಿಗೆ ಕುತೂಹಲದಿಂದ. ಉದಾಹರಣೆಗೆ ಸಕಲೇಶ್ಪುರದ ಮಾಕೋನಹಳ್ಳಿ ದೊಡ್ಡಪ್ಪ ಗೌಡರು ಒಬ್ಬ ರೈತರಾಗಿದ್ದು ಬಹಳ ಒಳ್ಳೆಯ ಸಂಶೋಧನೆಯನ್ನು ನಾಥಪಂಥದ ಮೇಲೆ ಮಾಡಿದ್ದಾರೆ. ಕಪಟರಾಳ್ ಕೃಷ್ಣರಾಯರು ಲಾಯರ್ ಆಗಿದ್ದರು,
ಗುಲ್ಬರ್ಗದಲ್ಲಿ ಲಾಕುಳ ಶೈವರ ಮೇಲೆ ಸುರಪುರದ ಇತಿಹಾಸದ ಮೇಲೆ ತುಂಬ ಒಳ್ಳೆ ಸಂಶೋಧನೆ ಮಾಡಿದ್ದಾರೆ. ಸೊ ಸಂಶೋಧನೆಯೇ ಹವ್ಯಾಸಿಯಾಗಿದೆ ಮತ್ತು ವೃತ್ತಿಪರವಾಗಿದೆ. ಚಿದಾನಂದಮೂರ್ತಿ ಮತ್ತು ಕಲ್ಬುರ್ಗಿ ಇವರು ವೃತ್ತಿಪರ ಸಂಶೋಧಕರು ಅನ್ನೋದು ಈ ಲೇಬಲ್ ಇದೆಯಲ್ಲ, ಅದು ಸಂಶೋಧನದ ಗುಣಮಟ್ಟವನ್ನು ಅಳೆಯುವ ಲೇಬಲ್ ಅಲ್ಲ, ಅದು ಹುಟ್ಟುವ ವಿಧಾನದಲ್ಲಿ ಅಷ್ಟೇ. ಇವಾಗ ರೈತ ಬೆಳೆದ ಬಂದ ಬೆಳೆಯನ್ನು ಆ ಕ್ಷಣದಲ್ಲಿ ಮಾರಾಟ ಮಾಡ್ತಾನೆ, ಆ ಕ್ಷಣದ ವ್ಯಾಪಾರಿ ಅಷ್ಟೇ. ಇನ್ನೊಬ್ಬ ತರಕಾರಿ ಅಂಗಡಿಯವನು ವೃತ್ತಿಪರ ವ್ಯಾಪಾರಿ, ಆ ಥರದಲ್ಲಿ ಅಷ್ಟೇ. ಸೊ ಸಂಶೋಧನೆ ಹುಟ್ಟುವ ಹಿನ್ನೆಲೆಯ ದೃಷ್ಟಿಯಿಂದ ವೃತ್ತಿಪರ ಮತ್ತು ಹವ್ಯಾಸಿ ಅಂತ ಹೇಳ್ಬೋದು, ಆದರೆ ಗುಣಮಟ್ಟದ ವಿಷಯದಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ವೃತ್ತಿಪರರಾಗಿ ವಿಶ್ವವಿದ್ಯಾಲಯದಲ್ಲಿದ್ದು ನಾನು ಬಹಳ ಕಳಪೆ ಸಂಶೋಧನೆ ಮಾಡಿರ್ಬೋದು, ಯಾರೊಬ್ಬ ರೈತ ನನ್ನದೇ ಏರಿಯಾದಲ್ಲಿ ತುಂಬ ಒಳ್ಳೆ ಸಂಶೋಧನೆ ಮಾಡಿರ್ಬೋದು. ಸೊ ಕ್ವಾಲಿಟಿ ಮೌಲ್ಯಮಾಪನ ಮಾಡುವಾಗ ಈ ಎರಡೂ ಶಬ್ದಗಳು ಬಹಳ ಮಹತ್ವದ್ದು ಅಂತ ನನಗೆ ಅನಿಸೋಲ್ಲ. ಇಲ್ಲಿವರೆಗೂ ಪ್ರಶ್ನೆಗಳನ್ನು ಕೇಳಿದಂತಹ ಎಲ್ರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಗಿರೀಶ್. ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ರಹಮತ್ ತರೀಕೆರೆಯವರಿಗೂ ವಂದನೆಗಳು. ಧನ್ಯವಾದ. ಸಾಹಿತ್ಯ ಅಭಿಮಾನಿಗಳಲ್ಲಿ ಒಂದು ವಿನಂತಿ, ಮುಂದಿನ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗುತ್ತಾರೆ MS ಆಶಾದೇವಿ ಅವರು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗುತ್ತೀರಿ ಅನ್ನುವ ನಂಬಿಕೆ ಭರವಸೆಯೊಂದಿಗೆ ಮುಂದುವರಿಯುತ್ತಿದ್ದೇವೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಚಾಟ್ ಬಾಕ್ಸ್ ಅಲ್ಲಿರುವ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಸರಿಯಾಗಿ ಭರ್ತಿಗೊಳಿಸಿರಿ. ಈಗ ನಾವು ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲು ಬರುತ್ತಿದ್ದಾರೆ ನಮ್ಮ ಕನ್ನಡ ವಿಭಾಗದ ಪ್ರಥಮ ವರ್ಷದ ಕನ್ನಡ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಪವಿತ್ರ ಡಿವಿ ಅವರು. ಪವಿತ್ರ. ಹಾಂ ಸರ್, ಕೇಳ್ತದ? ಈಗ ಕೇಳ್ತದ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗವು ನಡೆಸುವ ಸಾಹಿತ್ಯಯಾನ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಶೋಧನೆ ಹೊಸ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಅರ್ಥಪೂರ್ಣವಾದ ಉಪನ್ಯಾಸವನ್ನು ನೀಡಿದ ಸಂಪನ್ಮೂಲ ವ್ಯಕ್ತಿಯಾದ ಹಂಪಿ ವಿಶ್ವವಿದ್ಯಾಲಯ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಹಮತ್ ತರೀಕೆರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಪ್ರಾಸ್ತಾವಿಕ ನುಡಿ ವಿಭಾಗದ ಪ್ರಥಮ ಸ್ನಾತಕೋತ್ತರ ವಿದ್ಯಾರ್ಥಿನಿ ರಂಜಿನಿ ಹಾಗೂ ನಿರೂಪಣೆ ಮಾಡಿದ ಗಿರೀಶ್ ಅವರಿಗೂ ಧನ್ಯವಾದಗಳು. ಸಾಹಿತ್ಯಯಾನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಹೃದಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಾಹಿತ್ಯ ಸರಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದೆ ಬುಧವಾರ ಸಂಜೆ 5 ಗಂಟೆಗೆ 9ನೇ ಸಾಹಿತ್ಯಯಾನ ಕಾರ್ಯಕ್ರಮದಲ್ಲಿ. ಎಲ್ಲರನ್ನು 9ನೇ ಸಾಹಿತ್ಯಯಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸುತ್ತಾ ವಿಭಾಗದ ಮುಖ್ಯಸ್ಥರ ಅನುಮತಿಯ ಮೇರೆಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೆ. ಕನ್ನಡವನ್ನೇ ಮಾತಾಡಿ ಕನ್ನಡವನ್ನು ಉಳಿ ಬೆಳೆಸಿರಿ. ಸಿರಿಗನ್ನಡಂ ಗೀಳ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.